ಒಂದ್ಸರ್ತಿ ಅವಾಗ ಮಾತಾಡಿದೆ, ಸೆಕೆಂಡ್ ಲಾಸ್ಟ್ ಇವಾಗ ಒಂದು 2 ವೀಕ್ಸ್ ಮುಂಚೆ ಮತಿಕೆರೆ ಕ್ಲೇಶದಲ್ಲಿ ಮಾತಾಡಿದ್ದು, ಆಮೇಲೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಯಾಕಪ್ಪ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಯು ವಿಲ್ ಕಮ್ ಟು ನೋ ವೈ ಐ ಆಮ್ ಸೇಯಿಂಗ್ ದಿಸ್. ಏನಂದ್ರೆ, ಐ ಹ್ಯಾಡ್ ಚಾನ್ಸ್ ಟು ಸ್ಪೀಕ್ ಓನ್ಲಿ 2 ಟೈಮ್ಸ್, ದಿಸ್ ಇಸ್ ಥರ್ಡ್ ಟೈಮ್ ಐ ಆಮ್ ಸ್ಪೀಕಿಂಗ್ ವಿತ್ ಯು. ದೋಸ್ ಡೇಸ್ ಅವಾಗೆಲ್ಲ ಯಂಗ್ ಬ್ಲಡ್, ಸತ್ಯದಲ್ಲಿ ಬಂದಿದ ತಕ್ಷಣ ಒಂದು ಇಲಂ ರಕ್ತಂ ಮಾಡಿದ್ ಸಲ ಯಂಗ್ ಬ್ಲಡ್, ಎಲ್ಲೆಲ್ಲ ಬೇಕು ಎಲ್ಲೆಲ್ಲ ಕ್ಲಾಸ್ ನಡೆಯುತ್ತೋ ಓಡು 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 ಅಂತ ಓಡೋದು, ಅದನ್ ಬಗ್ಗೆನೇ ಯೋಚನೆ ಮಾಡೋದು. ಅದಕ್ಕಿಂತ ಜಾಸ್ತಿ ಬೈಬಲ್ ಸ್ಟೂಡೆಂಟ್ಸ್ ಅಲ್ಲಿ ಬೈಬಲ್ ಸ್ಟೂಡೆಂಟ್ಸ್ ಬುಕ್ನ ಹುಡುಕೋದೇ ದೊಡ್ಡ ವಿಷಯ. ಓದ್ತೀವೋ ಇಲ್ವೋ ಆ ಬುಕ್ ಸಿಕ್ಬಿಡ್ಬೇಕು ನಮ್ಗೆ, ಎತ್ಕೊಂಡು ಬಂದು ಶೋಕೇಶ್ ಅಲ್ಲಿ ಇಟ್ಕೊಂಡು ಬಿಡ್ಬೇಕು. ಅದೊಂಥರ ಜೋಶ್. ಅದು ಆ ಜೋಶ್ ಎಲ್ಲ ಆಗಿ ಕೆಲವು ವರ್ಷಗಳ ನಂತರ ಏನಾಗುತ್ತೆ ಅಂದ್ರೆ, ಅದನ್ನೆಲ್ಲ ಓದ್ಬೇಕು ಅನ್ನೋ ಮನಸ್ಸು ಬರುತ್ತೆ ನಿಮ್ಗೆ. ಯಾಕಂದ್ರೆ ಸುಮ್ಮನೆ ಎತ್ಕೊಂಡ್ ಬಂದು ಇಟ್ಕೊಂಡಿದೆ ಅಲ್ಲ, ಯಾಕೆ ಇಟ್ಕೊಂಡಿದೆ, ಒಂದು ಇಟ್ಕೋ ಇಲ್ಲಾಂದ್ರೆ ಯಾರಿಗಾದ್ರೂ ಕೊಟ್ಟು ಬಿಡೋದು. ಇವಾಗ ಓದ್ಲೇಬೇಕು, ಅವಾಗ ಆ ಥಾಟು ಹೊಸ ಸೃಷ್ಟಿ ನಮ್ಗೆ ಕೊಡುತ್ತೆ. ಆಗ ಓದುವಾಗ ಓದುವಾಗ ಟ್ರೂತ್ನ ಸ್ಟಡಿ ಮಾಡ್ತಾ ಮಾಡ್ತಾ ಇರುವಾಗ ಅದನ್ನು ಓದೋದೇ ಒಂದು ಪ್ಲೆಷರ್. ಡೈಲಿ ಕೂತ್ಕ ಅದ್ರಲ್ಲಿ ಮೆಡಿಟೇಟ್ ಮಾಡೋ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಮೊಬೈಲ್ ಹೆಂಗೆ ನಿಮ್ಗೆ ಅಡಿಕ್ಟ್ ಆಗ್ತೀವೋ ಆ ಥರ ದೇವರ ಸತ್ಯವನ್ನು ನಾವು ಓದುವಾಗ, ವೆನ್ ಯು ಟ್ರೈ ಟು ಅಡಾಪ್ಟ್ ಎ ಟೈಮ್ ಅಂಡ್ ಎ ಪರ್ಟಿಕ್ಯುಲರ್ ಟೈಮ್, ಸ್ಪೆಷಲಿ ಅವ್ರಿಗೆ ಈ ಟೈಮ್ ಕೊಟ್ಬಿಟ್ಟು ಆ ಟೈಮಲ್ಲಿ ನಾನು ಇದನ್ನ ಓದಬೇಕು, ಯಾವುದಾದ್ರೂ ಒಂದು ಈ ಟೈಮಲ್ಲಿ ಇದು ಈ ಕೆಲಸನೇ ಮಾಡಬೇಕು ಅಂತ ನೀವು ಅದನ್ನ ಫಿಕ್ಸ್ ಮಾಡಿಬಿಟ್ರೆ ಇಟ್ ಬಿಕಮ್ಸ್ ಹ್ಯಾಬಿಟ್. ಆ ಥರ ಹ್ಯಾಬಿಟ್ ಮಾಡುವಾಗ ತಿರ್ಗಾ ದೆನ್ ಐ ಆ್ಯಡ್ ಅ ಪ್ಲೆಷರ್ ಆಫ್ ರೀಡಿಂಗ್ ಮೋರ್, ಓದೋದು 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 ಅಂತ ಅದು ಒಂದು ಟೈಮ್ ಬಂತು. ಆಮೇಲೆ ದೆನ್ ರೀಡಿಂಗ್ ಮೋರ್ ಅನ್ನುವಾಗ ಎಷ್ಟೋ ಓದಿದ್ರು ಆ ಟೈಮ್ನಲ್ಲಿ ಲಾಟ್ಸ್ ಆಫ್ ಕ್ವಶನ್ಸ್ ಬರೋದು. ಏನು ಕ್ವಶನ್ಸ್? ಆ ಕ್ವಶನ್ಸ್ ಏನಪ್ಪ ಅಂದ್ರೆ, ನಮ್ಮನ್ನ ನಾವೇ ಕೇಳ್ಕೊಳ್ಳೋದು ಕ್ವಶನ್. ಹಿಂಗಿದ್ದು ಇದಕ್ಕೆ ಇದಕ್ಕೆ ಏನ್ ಆನ್ಸರ್ ಇರ್ಬೋದು, ಇದಕ್ಕೆ ಏನ್ ಆನ್ಸರ್, ಕೆಲವು ವಿಷಯಗಳನ್ನ ನಾವೇ ಕಂಡುಹಿಡಿಬಹುದು. ಯಾಕಂದ್ರೆ ಬ್ರದರ್ ರಸೂಲ್ ಅಷ್ಟು ಕ್ಲಿಯರ್ ಆಗಿ ನಮ್ಗೆ ಎಲ್ಲಾ ವಿಷಯನು ಕಮೆಂಟ್ಸ್ ಮೂಲಕವಾಗಿ ಹೇಳಿದ್ದಾರೆ, ಎಷ್ಟೋ ಬುಕ್ಸ್ ಮೂಲಕವಾಗಿ ಹೇಳಿದ್ದಾರೆ, ವಾಲ್ಯೂಮ್ಸ್ ಮೂಲಕವಾಗಿ, ಎಲ್ಲಿ ಬೇಕಾದ್ರೂ ಹುಡುಕಿ ನಾವು ಅದನ್ನ ಚೆಕ್ ಮಾಡಿ ನೋಡ್ಬಿಡ್ಬೋದು. ಯಾಕಂದ್ರೆ ಇನ್ಸ್ಟ್ರೂಮೆಂಟ್ಸ್ ನ ಕೈಯಲ್ಲಿ ಕೊಟ್ಟಿದ್ರು. ಹಂಗಿದ್ರು ಕೆಲವು ಸತ್ಯಗಳು, ಕೆಲವು ವಿಷಯಗಳು ಏನಾಗತ್ತೆ ಅಂದ್ರೆ ಕ್ವಶ್ಚಿನ್ ಮಾರ್ಕ್ ಹಂಗೆ ಇರತ್ತೆ ನಮ್ಗೆ. ಅದನ್ನ ನಾವು ಕೆಲವು ಬ್ರದರ್ಸ್ ಹತ್ರ ಮಾತಾಡ್ತೀವಿ, ಕೆಲವು ಬ್ರದರ್ಸ್ ಹತ್ರ ನಾನು ಕೇಳೋದು. ಆವಾಗ ಕೇಳುವಾಗ ದೇವ್ ಇಷ್ಟು ಸೇ ಇದು, ಇವಾಗ ನಾವು ಮೆಡಿಟೇಟ್ ಮಾಡೋಕೆ ಹೋಗೋಕೆ ಒಂದು ವಿಷಯ ಏನಪ್ಪ ಅಂದ್ರೆ, ಓದ್ತಾ ಓದ್ತಾ ಇರುವಾಗ ಕ್ವಶ್ಚಿನ್ ನಮ್ಮ 5th ವಾಲ್ಯೂಮ್ ಅಲ್ಲಿ ಅಟೋನ್ಮೆಂಟ್ ಬಿಟ್ವೀನ್ ಗಾಡ್ ಅಂಡ್ ಮ್ಯಾನ್ ಅಂತ ಒಂದು ಬರುತ್ತೆ, 5th ವಾಲ್ಯೂಮ್ ಅಲ್ಲಿ 4th ಚಾಪ್ಟರು. ವೆನ್ ರೀಡಿಂಗ್ ದಿಸ್ ಲಾಟ್ಸ್ ಆಫ್ ಕ್ವಶನ್ಸ್ ಇನ್ ಮೈ ಮೈಂಡ್. ಏನಪ್ಪ ಅಂದ್ರೆ, ನಾನು ಆಕ್ಚುಲಿ ರೋಮನ್ ಕ್ಯಾಥಲಿಕ್ಕು, ರೋಮನ್ ಕ್ಯಾಥಲಿಕ್ ಸತ್ಯಕ್ಕೆ ಬಂದಿದ್ದು, ಹುಟ್ಟಿದಂಗಿದ್ದಾನೆ ರೋಮನ್, ನಮ್ಮ ಪೂರ್ವಿಕ ಎಲ್ಲಾನು ರೋಮನ್ ಕ್ಯಾಥಲಿಕ್ಕು. ಹಂಗಿರುವಾಗ ಹೆಂಗಪ್ಪ ಹೆಂಗ್ ಯಾವ ತರ ಒಂದು ಭಕ್ತಿ ವೈರಾಗಿ ಅಂದ್ರೆ, ಮದರ್ ಮೇರಿ ಅಂದ್ರೆ ತುಂಬಾ ಇಷ್ಟ. ಶಿವಾಜಿನಗರಿಗೆಲ್ಲಿ ಫ್ಲಾಗ್ ಹಾಯಿಸು ಮಾಡ್ತಾರೆ ಅಂದ್ರೆ, ಅವಾಗ ಹೋಗಿ ರೋಡ್ ಅಲ್ಲಿ ನೀಲ್ ಡೌನ್ ಮಾಡಿದ್ರೆ ಕೈ ಇಟ್ಕೊಂಡು ಅಲ್ಲೇ ಇರೋದು, ಅದು ಆಗಿ ಮುಗಿಯೋ ತನಕ, ಫ್ಲಾಗ್ ಎಲ್ಲ ಮುಗಿಯೋ ತನಕ ಕುತ್ಕೊಂಡು ನಿಂತ್ಕೊ ಮಂಡಿ ಹಾಕೊಂಡು ಅಲ್ಲೋದು. ಅಷ್ಟು ಒಂದು ವೈರಾಗ್ಯ ಅಂತಾರಲ್ಲ, ಅಷ್ಟು ಒಂದು ಭಕ್ತಿ ವೈರಾಗ್ಯ. ಇವಾಗ ಅಲ್ಲಿದ್ದು ಸಡನ್ಗೆ ಟ್ರೂತ್ ಒಳಗಡೆ ಬಂದಿದ ತಕ್ಷಣ ತುಂಬಾ ವಿಷಯಗಳು ಕ್ಲಾಶ್. ಅಲ್ಲಿ ಇದ್ದಿದ್ದೆಲ್ಲ ಡಿಫ್ರೆಂಟು, ನಾನು ಇದ್ದಿದ್ದೆಲ್ಲ ತಪ್ಪು, ಇವಾಗ ಸರಿ ಮಾಡ್ಕೊಂಡೇ ಬರೋದು ಅಂತ ಒಂದು ವಿಷಯ ಆಗತ್ತೆ. ಸೊ ಹಂಗಿರುವಾಗ ಇವಾಗ ನಾವು ಎಷ್ಟು ಓದ್ತೀವೋ, ಎಷ್ಟು ನಾವು ಸ್ಟಡಿ ಮಾಡ್ತೀವೋ, ಎಷ್ಟು ಕ್ವಶನ್ಸ್ ಬರುತ್ತೋ, ಅಲ್ಲೇ ವಿಶ್ವಾಸದಲ್ಲಿ ನಾನು ಇದ್ದಿದ್ದೆಲ್ಲ ಹೊಸ ವಿಶ್ವಾಸಕ್ಕೆ ಬಂದಿದ ತಕ್ಷಣ ನಾವು ಅದೆಲ್ಲ ಕ್ಲಿಯರ್ ಮಾಡ್ಕೊಡ್ತಾರೆ ದೇವರು. ಆ ಕ್ಲಿಯರೆನ್ಸ್ ಬರುವಾಗ ಲಾಟ್ಸ್ ಆಫ್ ಡೌಟ್ಸು ಬರುತ್ತೆ. ಡೌಟ್ ಯಾಕೆಂದ್ರೆ ನಾವು ಓದ್ತೀವಲ್ಲ, ಓದುವಾಗ ಇದು ಹಿಂಗಿತ್ತಲ್ಲ ಹಿಂಗ ಆ ಥರ ಡೌಟ್ಸ್ ರೈಸ್ ಆಗುವಾಗ ಯಾರ ಹತ್ರಪ್ಪ ಕೇಳೋದಂದ್ರೆ, ಫಸ್ಟ್ ಫಸ್ಟ್ ನಾವನ್ನು ಆಗ ಕೇಳ್ತಾ ಇದ್ದಿದ್ದು ದೇವರನ್ನೇ, ಐ ಯೂಸ್ ಟು ಪ್ರೇ. ಯಾಕಂದ್ರೆ ಕೆಲವು ಡೌಟ್ಸ್ ನಾವು ಹೋಗಿ ಬ್ರದರ್ಸ್ ಹತ್ರ ಕೇಳಕ್ಕಾಗಲ್ಲ. ಕೇಳಿದ್ದಕ್ಕೆ ಕೆಲವು ಟೈಮಲ್ಲಿ ಕೆಲವು ಬ್ರದರ್ಸ್ ಏನು ಹೇಳಿದ್ದಾರೆ, ಏನು ಬ್ರದರ್ ನಿಮಗೆ ಈ ಥರ ಎಲ್ಲ ಡೌಟ್ಸು, ಈ ಲೆವೆಲಲ್ಲಿ ಇದೇನು ಮಾಡಬೇಡಿ, ನೀವು ಥಿಂಕ್ ಮಾಡಬೇಡಿ, ದೇವರನ್ನೇ ನೀವು ಪ್ರಶ್ನೆ ಮಾಡೋ ಥರ ಕೆಲವು ವಿಷಯಗಳನ್ನ ಯೋಚನೆ ಮಾಡ್ತಾ ಇದ್ದೀರಾ, ಬಿ ಕಾಮ್, ಆರಾಮಾಗಿ ಹೋಗಿ, ತುಂಬಾ ಟೆನ್ಷನ್ ತಗೊಂಡ್ಬೇಡಿ ಅಂತ ಎಲ್ಲ ಹೇಳ್ಬಿಡ್ತಾ ಇದ್ರು. ಅವಾಗ ಸರಿ ಅಂತ ಈ ವಿಷಯಕ್ಕೆ ನಾನು ಕೈ ಹಾಕ್ಲೆ, ಮುಟ್ಟಲೇ ಇಲ್ಲ ಎಷ್ಟೋ ಒಂದು 2 ವರ್ಷ ಮುಟ್ಲೆ. ಅದಾದ್ಮೇಲೆ ದೇವರು ಅಗೇನ್ ಐ ಮೆಡಿಟೇಟೆಡ್ ಅಪೌಟ್ ಇಟ್, ಐ ವಾಂಟೆಡ್ ಟು ನೋ ವಾಟ್ ಇಟ್ ಇಸ್, ಬಟ್ ಐ ನೋ ನನ್ಗೇನಂದ್ರೆ ಖಂಡಿತವಾಗ ದೇವ್ರು ಕರೆಕ್ಟು, ಅವ್ರು ಮಾಡಿದ್ರಲ್ಲಿ ಏನೋ ತಪ್ಪಿಲ್ಲ, ಎಲ್ಲೋ ಅವ್ರದ್ದು ಅವ್ರು ಪರ್ಫೆಕ್ಟ್ ಆಗಿದ್ದಾರೆ. ನಮ್ಮ ಆಲೋಚನೆಗೆ ತಕ್ಕಂತೆ, ನಮ್ಮ ಒಂದು ಧ್ಯಾನಕ್ಕೆ ತಕ್ಕಂತೆ, ನಮ್ಮ ಒಂದು ಅರಿವಿಗೆ ತಕ್ಕಂತೆ ಅದನ್ನ ಏನ್ ಮಾಡ್ಕೊಂಡಿಲ್ಲ, ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ದೇವರ ಆಲೋಚನೆಗೂ ನಮ್ಮ ಆಲೋಚನೆಗೂ ಎಷ್ಟು ಗ್ಯಾಪ್ ಇದೆ ಅಂತೆ.
ಆಕಾಶ. ಇವಾಗ ಆಕಾಶ ಎಲ್ಲಿದೆ ಅಂತ ನೋಡುವಾಗ ವಿ ಕೆನಾಟ್ ಸಿ ವೇರ್ ಇಸ್ ದ ಸ್ಕೈ, ಅಷ್ಟು ದೂರ ಇದೆ. ಆ ಒಂದು ರೀತಿಯಲ್ಲಿ ಏನಾಗಿದೆ, ನಮ್ಮ ಒಂದು ಆಲೋಚನೆ ಅವರ ಒಂದು ಆಲೋಚನೆ ಹೇಳಿ, ಅದನ್ನ ನೀನು ಬೇಕು ಅಂತ ಹೇಳುವಾಗ ಹಠ ಹಿಡ್ದು ಏನ್ ಮಾಡ್ಬೇಕು ಹೇಳ್ಬೇಕು, ಅವ್ರು ನನ್ ಬೇಕೇ ಬೇಕು ದೇವ್ರೆ, ಇದನ್ನ ಆನ್ಸರ್ ಬೇಕು ಅಂತ ಕೇಳಿದ್ರೆ ಖಂಡಿತವಾಗಿ ಕೊಡ್ತಾರೆ. ಆದ್ರೆ ಇಮಿಡಿಯೇಟ್ ಆಗಿ ಕೊಡೋಕ್ಕೂ ಆಗಲ್ಲ, ಒಂದೊಂದ್ಸತಿ ಇಮಿಡಿಯೇಟ್ ಆಗಿ ಕೊಡ್ತಾರೆ, ಒಂದೊಂದ್ಸತಿ ನೀನ್ ಕೇಳೋ ರೀತಿಯಲ್ಲಿ ಎಷ್ಟು ದಿವಸ ಬೇಕು ಅದನ್ನ ಕೇಳೇ ಕೇಳ್ತಾ, ಯಾವ ರೀತಿಯಲ್ಲಿ ಯಾವ ಮಾನ ಪಕ್ವದಲ್ಲಿ ಕೇಳ್ತೀಯ, ನಿನ್ಗೆ ಏನ್ ಬೇಕು ಅದರಿಂದ ನಿನ್ಗೆ ಏನ್ ಉಪಯೋಗ ಆಗತ್ತೆ ಅಂತ ನೋಡಿ ಏನ್ ಮಾಡ್ತಾರೆ ಆನ್ಸರ್ನ ಕೊಟ್ಟೇ ಕೊಡ್ತಾರೆ. ಸೊ ವಿ ಆಲ್ ನೋ ದಟ್ ಜೀಸಸ್ ಕ್ರೈಸ್ಟ್ ವಾಸ್ ಬಾರ್ನ್ ಫ್ರಮ್ ಮದರ್ ಮೇರಿ, ಮದರ್ ಮೇರಿಂದ ಏನಾಗಿದ್ದಾರೆ, ಜೀಸಸ್ ಕ್ರೈಸ್ಟ್ ಹುಟ್ಟಿದ್ದಾರೆ ಅಂತ. ಸೊ ಅವರ ಒಂದು ಕರಲಿನಲ್ಲಿಂದ ಏನಾಗಿದ್ದಾರೆ, ಯೇಸು ಕ್ರಿಸ್ತು ಹುಟ್ಟಿದ್ದಾರೆ. ಹಿಂಗಿರುವಾಗ ಏನಪ್ಪ ನನಗೆ ಡೌಟ್ ಏನು ಅಂತ ನೋಡುವಾಗ, ಜೀಸಸ್ ಕ್ರೈಸ್ಟ್ ವಾಸ್ ಆಕ್ಚುಲಿ ಬಾರ್ನ್ ಫ್ರಮ್ ಮದರ್ ಮೇರಿ ಅನ್ನುವಾಗ ನಮ್ಗೆ ಮುಂಚೆನೆ ಗೊತ್ತು, ವಿ ಆಲ್ ನೋ ದಟ್ ಟ್ರೂತ್, ಬೇಸಿಕ್ ಟ್ರೂತ್ ಏನಂದ್ರೆ ರ್ಯಾನ್ಸಮ್ ಇಸ್ ಓನ್ಲಿ ಫ್ರಮ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಪರ್ಫೆಕ್ಟ್ ರ್ಯಾನ್ಸಮ್ ಕೊಟ್ಟಿದ್ದಾರೆ, ಅದರಲ್ಲಿ ಏನು ಡೌಟ್ ನಮಗೆ ಇಲ್ಲ. ಹಂಗಿರುವಾಗ ಒಬ್ಬ ಪರಿಶುದ್ಧವಾದ ಮನುಷ್ಯ ಅಪರಿಶುದ್ಧವಾದ ಉಮನಲ್ಲಿ ಬಾರ್ನ್ ಆಗಿದ್ರೆ ಅವನ್ ಪರಿಶುದ್ಧವಾಗಿ ಹೆಂಗಿರ್ತಾನೆ? ವೆನ್ ಈಸ್ ಬೀನ್ ಬಾರ್ನ್ ಇನ್ ದ ಮದರ್ ಮೇರಿಸ್ ವೂಮ್, ಅವರ ಒಂದು ಕರಲಿನಲ್ಲಿ ಅವರು ಹುಟ್ಟಿರುವಾಗ ಹೆಂಗಾದ್ರೂ ಬ್ಲಡ್ ಏನಾಗಿರ್ಬೇಕು, ಮದರ್ ಮೇರಿಯಿಂದ ಜೀಸಸ್ಗೆ ಮಿಕ್ಸ್ ಆಗಿರ್ಬೇಕಲ್ಲ. ಹಂಗಿದ್ರೆ ಟ್ರಾನ್ಸಮ್ ಹೆಂಗ್ ಪಾಸಿಬಲ್ಲು, ಇದೇ ಕ್ವೆಶ್ಚನ್ ನನ್ನ. ಮದರ್ ಮೇರಿ ಒಳಗಡೆಯಿಂದ ಹುಟ್ಟಿದ್ದು, ಅವಾಗ ಮದರ್ ಮೇರಿಯಿಂದ ಹುಟ್ಟಿದ್ರೆ ಅವರು ಯಾವ ಸನ್ನಿಧಿ, ಆದಮಿನ ಸನ್ನಿಧಿಯಿಂದ ಬಂದಿರೋರು. ಸೊ ಆದಮ್ ಸನ್ನಿಧಿ ಯಾವ್ದಲ್ಲಿದೆ, ಇವಾಗ ಪಾಪದಲ್ಲಿದೆ. ಪಾಪದಲ್ಲಿರುವ ಆ ಒಂದು ಸನ್ನಿಧಿಯಿಂದ ಬರುವ ಯೇಸು ಕ್ರಿಸ್ತನ ಏನಾಗಿರ್ಬೇಕು, ಪರಿಶುದ್ಧವಾಗಿ ಇರ್ಬೇಕಲ್ಲ ಅಂತ ನಾವು ಓದಿದ್ವಿ. ಇವಾಗ ಅಪರಿಶುದ್ಧವಾಗಿ ಇದೆಯಲ್ಲಪ್ಪ, ಹೆಂಗೆ ಇದು ಡೌಟ್ ನನ್ಗೆ, ಈ ಡೌಟನ್ನೇ ಹೋಗಿ ಕೇಳಿದ್ದೆ ಎಲ್ರು. ಸೊ ಹಂಗಿರುವಾಗ ಲೋಗಾಸ್ ವಾಟ್ ಮೇಡ್ ಫ್ಲೆಶ್ ಬಾರ್ನ್ ಆಫ್ ವುಮನ್ ಎಟ್ ಅನ್ಡಿಫೈಲ್ಡ್, ಈಸ್ ಡಿಫೈಲ್ಡ್ ಇಲ್ಲ, ಪರಿಶುದ್ಧವಾದವರೇ. ಇದನ್ನು ಅನ್ಡಿಫೈಲ್ಡ್ ಅಲ್ಲಿ ಹುಟ್ಟಿದ್ರು, ಪಾಪದಲ್ಲಿ ಇರುವ ಸ್ತ್ರೀಯಲ್ಲಿ ಹುಟ್ಟಿದ್ರು ಅವರು ಪರಿಶುದ್ಧ. ಹೆಂಗೆ ಮೆಡಿಕಲ್ ಆಗಿ ಸಾಧ್ಯತನ ರೈಟ್ ಅದು, ಇದೇ ಕ್ವಶ್ಚಿನ್. ಸೊ ಹಿಂಗಿರುವಾಗ ಅವು ಇಂಪರ್ಫೆಕ್ಟ್ ಮದರ್ ಕ್ಯಾನ್ ಬ್ರಿಂಗ್ ಎ ಪರ್ಫೆಕ್ಟ್ ಪರ್ಸನ್, ಬ್ರಿಂಗ್ ಫೋರ್ತ್ ಅನ್ ಅನ್ಡಿಫೈಲ್ಡ್ ಒನ್ ಅಂತ ಒಂದು ಕ್ವಶ್ಚಿನ್. ಈ ಕ್ವಶ್ಚಿನ್ಸ್ ಬರ್ತಾ ಬರ್ತಾ ಏನಾಯ್ತಂದ್ರೆ, ಸ್ಪೆಷಲಿ ಪಾಸ್ ಓವರ್ ಟೈಮಲ್ಲಿ ಬರುವಾಗ ಫುಲ್ ಕನ್ಫ್ಯೂಷನ್, ಒಂಥರ ಮನಸ್ಸು ಏನಾಗಲ್ಲ, ತೃಪ್ತಿ ಅಡೆಯಲ್ಲ. ಹೆಂಗಾದರೂ ಅದನ್ನ ಗೊತ್ತಾಗಲೇಬೇಕು, ತಿಳ್ಕೊಳ್ಳೇಬೇಕು ಅಂತ. ಸೊ ಇದನ್ನ ಓದುವಾಗ ನಾನು ಐ ಸ್ಟಾರ್ಟ್ ಟು ಮೆಡಿಟೇಟ್ ಎ ಲಾಟ್. ಐ ಆಮ್ ಎ ಕಾಮರ್ಸ್ ಸ್ಟೂಡೆಂಟ್, ಆ್ಯಕ್ಚುಲಿ ಕಾಮರ್ಸ್ ಇದ್ರೂ ಸೈನ್ಸು ಮ್ಯಾಥ್ಸ್ ಏನು ಬರಲ್ಲ ನನಗೆ ಆ್ಯಕ್ಚುಲಿ. ಹಂಗಿದ್ರು ದೇವ್ರು ಏನು ಮಾಡಿದ್ದಾರೆ ಅಂದರೆ, ಆ ಒಂದು ಶಕ್ತಿ ಏನು ಮಾಡಿದ್ದಾರೆ, ಜ್ಞಾನ ಅವನು ಕೊಟ್ಟಿದ್ದಾರೆ. ಐ ಯೂಸ್ ಟು ಸ್ಟಾರ್ಟ್ ರೀಡಿಂಗ್ ಮೆಡಿಕಲ್ ಬುಕ್ಸನ್ನೆಲ್ಲ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದ್ರ ಬಗ್ಗೆ ಇದನ್ನ ಗೊತ್ತಾಗಬೇಕು ಅಂತಾನೆ ನಾವು ಓದಿದ್ವಿ, ಯಾರಿಗೂ ಗೊತ್ತಿಲ್ಲದೆ ಕುತ್ಕೊಂಡು ಇದನ್ನ 2 ಇಯರ್ಸ್ ಓದಿದ್ದೀನಿ. 2 ಇಯರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಬುಕ್ಸ್, ಡಿಫ್ರೆಂಟ್ ಡಿಫ್ರೆಂಟ್ ವೆಬ್ಸೈಟ್ ಇಂದ. ಬೆಳಗ್ಗೆ ಇದಕ್ಕೆ ಹೋಗುವಾಗ ಆಫೀಸ್ಗೆ ಹೋಗುವಾಗ 1 ಅವರ್ ಬೇಗ ಹೋಗ್ಬಿಡುದು, 1 ಅವರ್ 1.5 ಅವರ್ ಬೇಗ ಹೋಗಿ ಕುತ್ಕೊಂಡು ಇಂಟರ್ನೆಟ್ ಅಲ್ಲಿ ಬರೀ ಇದನ್ನೇ ಹುಡ್ಕೋದು. ಇವಾಗ ಜೋಶ್ವ ಇದನ್ನ ನೋಡುವಾಗ, ಜೋಶ್ವ ನೋಡುವಾಗ ತುಂಬಾ ಸಂತೋಷ ನನಗೆ, ಸೋ ಮಚ್ ಈಸ್ ಅಪ್ಕಮ್ ಇನ್ ಟೆಕ್ನಾಲಜಿಯಲ್ಲಿ. ಏನ್ ಬೇಕಾದ್ರೂ ಇಷ್ಟು ಈ ವಯಸ್ಸಲ್ಲಿ ಇಷ್ಟೊಂದು ಮಾಡ್ತಾನೆ, ಅದು ನಿಜವಾಗ್ಲು ದೊಡ್ಡ ಆಶೀರ್ವಾದ. ಆವಾಗ ನಾ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನ ಹೋಗಿ ಓದ್ತೀವಲ್ಲ, ರೀಡ್ ಮಾಡ್ತೀವಲ್ಲ, ನಮ್ಮ ಜ್ಞಾನ ಎಲ್ಲ ನಮ್ಮ ಥಿಂಕಿಂಗ್ ಎಲ್ಲ ಲೋಕದಲ್ಲಿ ಹೋಗಲ್ಲ. ವಿ ವಿಲ್ ಬಿ ಓನ್ಲಿ ಇನ್ಸೈಡ್ ದ ಟ್ರೂತ್. ವಿನ್ ಸ್ಟಾರ್ಟ್ ಡೂಯಿಂಗ್ ದೀಸ್ ಥಿಂಗ್ಸ್, ಬೇರೆ ವಿಷಯದಲ್ಲಿ ಏನು ಮಾಡಲ್ಲ, ನಮ್ಮ ಇದು ಥಿಂಕಿಂಗ್ ಹೋಗಕ್ಕೆ ಚಾನ್ಸ್ ಇರ್ತಲ್ಲ. ಇದ್ರ ಒಳಗಡೆ ಇದ್ರೆ ಯು ಆರ್ ಸೇಫ್, ಏನಾದ್ರೂ ಇರಲಿ ಅದು. ಬಟ್ ದೇವ್ರ ಒಳಗಡೆ ನಾವು ದೇವ್ರ ವಿಷಯಗಳನ್ನ ಏನ್ ಮಾಡ್ತಾ ಇದೀವಿ. ಸೊ ಐ ಯೂಸ್ ಟು ರೀಡ್. ಹಂಗೆ ನಾನು ಧ್ಯಾನ ಮಾಡ್ತಾ ಇರುವಾಗ ನನ್ಗೆ ವಿ ನೋ ದಟ್ ದೀಸ್ ಕ್ವಶನ್ಸ್ ಓದೋಣ ಅಷ್ಟೇ. ಫಸ್ಟ್ ಜೋಬ್ ಓದ್ಬಿಡೋಣ, 14:4 ಓದಿ ಇವ ವಚನವನ್ನ. ನೋಡಿ ಅಶುದ್ಧದಿಂದ ಏನಂತೆ, ಕ್ಲೀನ್ ಥಿಂಗ್ಸ್, ಹೂ ಕ್ಯಾನ್ ಬ್ರಿಂಗ್ ಕ್ಲೀನ್ ಥಿಂಗ್ಸ್ ಔಟ್ ಆಫ್ ಅನ್ಕ್ಲೀನ್ ಅಂತ.
ಯಾರೋ ಎಂದಿಗೂ ಇಲ್ಲ, ನಾಟ್ ಒನ್. ಯಾರು ಯಾರು ಸಾಧ್ಯ ಇಲ್ಲ ಅದು, ಇಲ್ವಾ? ನಾವು ಇದೇ ವಚನವನ್ನು ಲಾಸ್ಟ್ ಅಲ್ಲಿ ಓದೋಣ ಇವಾಗ. ನೆಕ್ಸ್ಟ್ ನೆಕ್ಸ್ಟ್ ವಚನ ಓದಿದ್ರೆ ಸಿಸ್ಟರ್, 1 ಜಾನ್ 3:5. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ. ಗೊತ್ತಾಗಿದೆ. ಆತನಲ್ಲಿ ಪಾಪವಿಲ್ಲ. ಆತನಲ್ಲಿ ಏನಿಲ್ಲ ಅಂತೆ? ಪಾಪವಿಲ್ಲ ಪಾಪ ಇಲ್ಲ. ಇನ್ ಆಮೇಲೆ ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡಲು. ಪಾಪ ಮಾಡನು. ಈ ವಾಸ್ ಮೆನಿಫೆಸ್ಟೆಡ್ ಟು ಟೇಕ್ ಅವೇ ದ ಸೀನ್ ಇನ್ ನಿಮ್ ನೋ ಸೀನ್. ಅವರಲ್ಲಿ ಏನಿಲ್ಲ ಅಂತೆ? ಪಾಪ ಇಲ್ಲ. ಇದು ನಮ್ಗೆ ಗೊತ್ತಿರುವ ಸತ್ಯ ಇಲ್ವಾ? ಪಾಪ ಇಲ್ಲ, ಅದನ್ನ ನಾವು ನಂಬ್ತೀವಿ, ಬಿಕಾಸ್ ವಿ ನೋ ದಟ್. ಬಟ್ ಈ ಕ್ವಶನ್ಸ್ ಬರುವಾಗ ಪಾಪ ಎಂಬ ಒಂದು ಬ್ಲಡ್ ಮಿಕ್ಸ್ ಆಗಿದೆಯಲ್ಲ. ಓದ್ಬಿಡೋಣ ಇನ್ನೊಂದು ವಚನ ಕೂಡ, Hebrews 7:26. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಹಾ, ಈತನು ಪರಿಶುದ್ಧನು, ಈತನು ಪರಿಶುದ್ಧನು, ನಿರ್ದೋಷಿಯು, ನಿರ್ದೋಷಿಯು, ನಿಷ್ಕಳಂಕನು, ನಿಷ್ಕಲಂಕನು. ಪಾಪಿಗಳಲ್ಲಿ ಸೇರದೆ. ಹಾ ನೋಡಿ, ಇದೇ ಮುಖ್ಯವಾದ ವಿಷಯ. ಪಾಪಿಗಳಲ್ಲಿ ಸೇರದೆ ಸೇರದೆ ಪ್ರತ್ಯೇಕವಾಗಿರುವವನು. ಪ್ರತ್ಯೇಕವಾಗಿ ಇರುವವನು. ಈ ಒಂದು ವಿಷಯ ನಾನು ನೋಟ್ ಮಾಡ್ಕೊಳ್ಳಿ. ಸ್ಪೆಷಲಿ ಪಾಪಿ ಈಸ್ ಎ ಸಪರೇಟ್ ಫ್ರಮ್ ಸಿನ್ನರ್ಸ್, ಈಸ್ ನಾಟ್ ವಿತ್ ಸಿನ್ನರ್ಸ್. ನಮ್ ಜೊತೆಲೆ ಗುಂಬಲಲ್ಲಿ, ನಮ್ ಗುಂಬಲಲ್ಲಿ ಅವರು ಇಲ್ಲ. ನಾವ್ ಇದೀವಲ್ಲ, ನಮ್ಮ ಒಂದು ಈ ಒಂದು ಇದರಲ್ಲಿ ಅವ್ರು ಇಲ್ಲ. ಈಸ್ ಎ ಸಪರೇಟ್ ಫ್ರಮ್ ಸಿನ್ನರ್ಸ್, ನಮ್ ನಮ್ಮ ಜೊತೆ ಇಲ್ಲ ಅವರು. ಅವ್ರು ಬಂದಿರೋದೇ ಬೇರೆ ರೀತಿಯಲ್ಲಿ. ಈಸ್ ಸಪರೇಟ್ ಫ್ರಮ್ ದ ಸಿನ್ನರ್ಸ್ ಅಂತಾರೆ. ಈಸ್ ಆಲ್ವೇಸ್ ಸಪರೇಟ್ ಫ್ರಮ್ ಸಿನ್ನರ್ಸ್, ಈಸ್ ನಾಟ್ ವಿತ್ ದ ಸಿನ್ನರ್ಸ್. ಈಸ್ ಆಲ್ವೇಸ್ ಸಪರೇಟ್ ಫ್ರಮ್ ದ ಸಿನ್ನರ್ಸ್. ಸೊ ಇನ್ನೊಂದು ವಚನ ಓದ್ಬಿಡೋಣ, Yohana 1:14. ಆ ವಾಕ್ಯವೆಂಬುವನು ನರಾವತಾರಿಸಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದರು. ನೋಡಿ ದ ಥಾಟ್ ಪ್ರೊಸೆಸ್ ಇಲ್ಲಿ ಏನ್ ಬ್ರದರ್ ಅಸಲ್ ಕಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಆ ವಾಕ್ಯ ಎಂಬವನು, ಆ ವಾಕ್ಯ ದೇವರ ವಾಕ್ಯ ಎಂಬವರು ಏನ್ ಮಾಡ್ತಾ ಇದ್ದಾರೆ ಅಂತೆ, ನಮ್ಮ ಜೊತೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತೆ, ವಾಸ ಮಾಡಿಸು. ಆಮೇಲೆ ನಾವು ಆತನ ಮಹಿಮೆಯನ್ನು ನೋಡಿದೆವು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ. ಆ ಮಹಿಮೆಯು ಎಲ್ಲಿಂದ ಬಂದಿತ್ತಂತೆ? ತಂದೆಯ ಬಳಿ, ತಂದೆಯ ಬಳಿಯಿಂದ ಬಂದಿದ. ಮಗನಿಗೆ ಇರತಕ್ಕ ಮಹಿಮೆ, ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ ಅಂತ ಹೇಳ್ತಾ ಇದ್ರು. ಸೊ ಇಲ್ಲಿ ಬ್ರದರ್ ಅಸಲ್ ಥಾಟ್ ಕಮೆಂಟ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಅವ್ರು ಏನ್ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದ್ರೆ, ಆ ಒಂದು ಲೋಗಾಸ್, ಆ ಒಂದು ವಾರ್ತೆ ಡೈರೆಕ್ಟ್ ಕ್ರಿಯೇಷನ್ ಆಫ್ ಅವರ್ ಹೆವನ್ಲಿ ಫಾದರ್. ಈಸ್ ಅ ಬಿಗೆಟಿಂಗ್ ಆಫ್ ಹೆವನ್ಲಿ ಫಾದರ್. ಆ ಬಿಗೆಟಿಂಗ್ ಅನ್ನೋ ಒಂದು ಪದ ಇದೆಯಲ್ಲ, ಬಿಗಾಟನ್ ಬಿಗೆಟಿಂಗ್ ಅಂತ ಒಂದು ಪದ ಇದೆಯಲ್ಲ, ಈ ಪದನ ಹಂಗೆ ನಾಪಿ ಇಟ್ಕೊಳ್ಳಿ. ನಾವು ವಿಲ್ ಕಮ್ ಟು ದ ಸಬ್ಜೆಕ್ಟ್. ವೈಲ್ ಅದರ್ ಗಾಡ್ಸ್ ಸನ್ಸ್, ಅದೇ ಏಂಜಲು, ಮೆನ್ಸು, ನಾವೆಲ್ಲ ಇದೀವಲ್ಲ, ವಿ ಆರ್ ಆಲ್ ಇಂಡೈರೆಕ್ಟ್ ಕ್ರಿಯೇಷನ್ ಥ್ರೂ ಲೋಗಾಸ್. ಯೇಸು ಕ್ರಿಸ್ತನ ಮೂಲಕವಾಗಿ ನಾವೆಲ್ಲೇನಾಗಿದ್ದೀವಿ, ಕ್ರಿಯೇಟ್ ಆಗಿದ್ದೀವಿ. ಆದ್ರೆ ಯೇಸು ಕ್ರಿಸ್ತ ಏನಾಗಿದ್ದಾರೆ? ಡೈರೆಕ್ಟ್ಗೆ ಕ್ರಿಯೇಟ್ ಆಗಿದ್ದಾರೆ ಅಂತ ನೋಡ್ತೀವಿ. ಸೊ ನೆಕ್ಸ್ಟ್ ಆ ಒಂದು ಲೋಗಾಸ್, ಆ ಒಂದು ವಾಕ್ಯ, ಆ ಒಂದು ವಾರ್ತೆ ಏನಾಗಿದೆ? ಅಸ್ ಎ ಮೇಡ್ ಆಸ್ ಫ್ಲೆಶ್, ಮಾಂಸ ಶರೀರವಾಗಿ ಅದು ಆಗಿದೆ. ಸೊ ಸ್ಕ್ರಿಪ್ಚರ್ ಅಲ್ಲಿ ಏನಪ್ಪ ಥಾಟ್ ಪ್ರೊಸೆಸ್ ಅಂತ ನೋಡುವಾಗ, ಇಟ್ ಸೇಸ್ ದಟ್ ಅದು ಒಂದು, ಆ ಒಂದು ಎಕ್ಸಿಸ್ಟೆನ್ಸ್ ಅವರು ಇಲ್ಲಿ, ಇಟ್ಸ್ ಅನ್ ಲಿವಿಂಗ್ ಎನರ್ಜಿ ಆರ್ ಬೀನ್ ಕಮ್ಸ್ ಫ್ರಮ್ ಯಾವುದೇ ಒಂದು ವಿಷ, ಲಿವಿಂಗ್ ವಿಷ ಏನೇ ಇದ್ರು ಸರಿ, ಯಾರಿಂದ ಬರತಕ್ಕದ್ದು ಅಂತ ನೋಡುವಾಗ ಅದು ತಂದೆಯಿಂದ ಬರತಕ್ಕದ್ದು. ಸೊ ನಾಟ್ ಫ್ರಮ್ ಮದರ್, ಇಟ್ ಈಸ್ ಆಲ್ವೇಸ್ ಫ್ರಮ್ ಫಾದರ್ ಅಂತ ನೋಡ್ತೀವಿ. ಸೊ ಫಾದರ್ ತಂದೆ ಅಂತ ನೋಡುವಾಗ ಏನನ್ನು ತಂದೆ, ಯಾಕೆ ಅವ್ರನ್ನ ತಂದೆ ಅಂತ ಕರಿತೀವಿ ನಾವು? ಯಾವುದೋ ಒಂದು ವಿಷಯ ಏನ್ ಮಾಡಿದ್ದಾರೆ, ನಮ್ಗೆ ಕೊಟ್ಟಿದ್ದಾರೆ. ಸೊ ತಂದೆ ಅಂತ ಹೇಳುವಾಗ ಅವ್ರು ಏನ್ ಕೊಟ್ಟಿದ್ದಾರೆ ನಮ್ಗೆ? ಜೀವವನ್ನು ಕೊಟ್ಟಿದ್ದಾರೆ. ದಟ್ಸ್ ವೈ ವಿ ಸೇ ದಟ್ ತಂದೆ ಅಂತ. ಸೊ ಅಂದ ಸಾರಿ ಆ ಒಂದು ವಿಷಯನ ಮದರ್ ಏನ್ ಮಾಡೋಕ್ಕಾಗಲ್ಲ, ಕೊಡಕ್ಕಾಗಲ್ಲ. ಜೀವವನ್ನು ಯಾರು ಮದರು ಕೊಡಕ್ಕಾಗಲ್ಲ. ಸೊ ಮದರ್ ರಿಸೀವ್ಸ್, ಮದರ್ ಏನಾಗುತ್ತೆ ಅಂದ್ರೆ, ಆ ಒಂದು ಬೀಜನ ಫಾದರ್ ಹತ್ರದಿಂದ ತಗೊಂಡು ಆ ಒಂದು ಲೈಫ್ ಏನ್ ಮಾಡ್ತಾರೆ, ಅವ್ರನ್ನ ಫರ್ನಿಷ್ ಮಾಡ್ತಾರೆ. ಸೊ ಇನ್ ದ ನ್ಯೂಕ್ಲಿಯಸ್ ಸೆಲ್ಸ್ ಔಟ್ ಆಫ್ ವಿಚ್ ಫಾರ್ಮ್ ಬಾಡಿ ಪ್ರೊಡ್ಯೂಸಸ್ ನರಿಶ್ಮೆಂಟ್ ಜರ್ನ್ಸ್. ನಮ್ಗೆಲ್ಲ ಗೊತ್ತು ಮಗು ಹೆಂಗೆ, ಒಂದು ಮಗು ಹೆಂಗ್ ಹುಟ್ಟತ್ತೆ, ಅದ್ರ ಅದು ಹುಟ್ಟಿ ಲೋಕಕ್ಕೆ ಹೆಂಗ್ ಬರತ್ತೆ ಅಂದ್ಬಿಟ್ಟು ಆ ಪ್ರಾಸೆಸ್ ನಮ್ಗೆ ಚೆನ್ನಾಗಿ ಗೊತ್ತು ಅಂತ ನೋಡ್ತೀವಿ. ಸೊ ಇಲ್ಲಿ ಫಾದರ್ ಅಂತ ಹೇಳುವಾಗ ಲೈಫ್ ಗಿವರ್, ದ ವರ್ಡ್ ಫಾದರ್ ಹ್ಯಾಸ್ ಸಿಗ್ನಿಫಿಕೆನ್ಸ್ ವರ್ಡ್. ಅದೇನಂದ್ರೆ ಈಸ್ ಅ
ಲೈಫ್ ಗಿವರ್ ಅಂತ ನೋಡ್ತೀವಿ. ಲೈಫ್ ಗಿವರ್ ಅಂದ್ರೆ ಲೂಕಲ್ಲಿ ನೀವು ಓದೋದ್ ಬೇಡ, ಇದು ಲೂಕಲ್ಲಿ 3:38 ಲೈಫ್ ಗಿವರ್ ದ ಎರ್ತ್ ನ ಏನ್ ಕಂಪೇರ್ ಮಾಡ್ತಾರೆ ಅಂದ್ರೆ ಮದರ್ಗೆ ಕಂಪೇರ್ ಮಾಡ್ತಾರೆ, ಆದಮ್ ಆಫ್ ಆದಮ್ ಅಂಡ್ ಎನ್ಸ್ ದ ಹ್ಯೂಮನ್ ರೇಸ್ ಅಂತಾರೆ. ಸೊ ಲೈಫ್ ವೈಲ್ ದ ಎರ್ತ್ ವಾಸ್ ದ ಮದರ್ ಆಫ್ ಆಡಮ್ ಅಂಡ್ ಎನ್ಸ್ ಹ್ಯೂಮನ್ ರೇಸ್ ಹಸ್ ಬಿನ್ ಫಾರ್ಮ್ ದೇರ್ ಟು ಟೇಕ್ ಕೇರ್ ಆಫ್ ದ ಹ್ಯೂಮನ್ ರೇಸ್. ಸೊ ಈಗ ನಾವು ಮುಖ್ಯವಾದ ವಿಷಯದಲ್ಲಿ ಹೋಗ್ಬಿಡೋಣ. ವಿ ಹ್ಯಾವ್ ಟು ಗೋ ಇನ್ ಟು ದ ಸೈನ್ಸ್ ನ ಏನಪ್ಪ ಬ್ರದರ್ ಸೈನ್ಸ್ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ನೋಡುವಾಗ ಖಂಡಿತವಾಗ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಯಾಕೆ ಇದೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಗೆ ನಾವು ಮುಗಿತಾ ಇರುವ ನಾವು ವರ್ಷಿಪ್ ಮಾಡ್ತಾ ಇರುವ ನಮ್ಗೆ ಗೊತ್ತಿರುವ ಆ ತಂದೆಯಾದ ದೇವರು ಎಂಥ ಪರಿಶುದ್ಧವಾದ ದೇವರು, ಎಂಥ ಮಹಾ ಉನ್ನತವಾದ ದೇವರು, ಅವರಲ್ಲಿರುವ ಆ ಒಂದು ಜ್ಞಾನವನ್ನು ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ಅದರಲ್ಲಿರುವ ಮುಖ್ಯವಾದ ಮಹತ್ವಗಳನ್ನು ನೋಡ್ಬೇಕು ಅಂತ ನೋಡುವಾಗ ವಿ ಹ್ಯಾವ್ ಟು ಗೆಟ್ ಇನ್ ಟು ಇಟ್. ಸೈನ್ಸ್ ನೋಡ್ಲೇಬೇಕು, ಕೆಲವು ವಿಷಯಗಳನ್ನ ತುಂಬಾ ಡೀಪ್ ಆಗಿ ಹೋಗೋದು ಬೇಡ, ಕೆಲವು ವಿಷಯಗಳನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಡಿ ಎನ್ ಎ ಅಂತ ಒಂದು ವಿಷಯ ಇದೆ. ಡಿ ಎನ್ ಎ ಅಂದ್ರೆ ವಿ ನೋ ದಟ್ ಇಟ್ ಇಸ್ ಅ ಡಿ ಆಕ್ಸಿಪ್ರೋಲಿಕ್ ಆಸಿಡ್ ಅಂತ ಒಂದು ಆಸಿಡ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಟ್ಸ್ ಅನ್ ಕಾಂಪೌಂಡ್ ಆಫ್ ಲಿವಿಂಗ್ ಮ್ಯಾಟರ್ಸ್, ಬೇಸಿಕಲಿ ಮೆಟೀರಿಯಲ್ ಇನ್ ಕ್ರೋಮೋಸೋಮ್ಸ್ ಆಫ್ ಸೆಲ್ ನ್ಯೂಕ್ಲಿಯಸ್. ಇಟ್ ಕಂಟೈನ್ಸ್ ಜೆನೆಟಿಕ್ ಕೋಡ್ ಟ್ರಾನ್ಸ್ಮಿಟೆಡ್ ಫ್ರಮ್ ದ ಎರಿಡಿಟಿ ಪ್ಯಾಟರ್ನ್ ಅಂತ ಹೇಳ್ಬಿಟ್ಟು. ಏನಪ್ಪ ಆಯ್ತು ಅಂತ ಹೇಳಿದ್ರೆ ನಮ್ಮ ತಂದೆ ಯಾರು, ಅವ್ರ ತಂದೆ ಯಾರು, ಅವ್ರ ತಂದೆ ಯಾರು, ಅವ್ರ ತಂದೆ ಯಾರು ಅಂತ ಕಂಡು ಹಿಡ್ಕೊಂಡು ಹೋಗ್ಬೇಕಂದ್ರೆ ಈ ಡಿ ಎನ್ ಎ ಪ್ಯಾಟರ್ನ್ ನಾವು ಓದ್ಲೇಬೇಕು. ಇವಾಗ ನಮ್ಗೆ ನಮ್ಮ ಕೋರ್ಟ್ ಅಲ್ಲೆಲ್ಲ ಇವಾಗ ಯಾರಾದ್ರೂ ಇದು ಮಗು ನಿಂದನೆ ಅಂತ ನಾವು ಕಂಡುಹಿಡಬೇಕು ಅಂತ ಅವ್ನು ಹೇಳುವಾಗ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ, ಡಿ ಎನ್ ಎ ಟೆಸ್ಟ್ ಮಾಡ್ತಾರೆ. ಕೋರ್ಟ್ ಅದಕ್ಕೆ ಉತ್ತರ ಕೊಡ್ಬೇಕು, ಫಸ್ಟ್ ಕೋರ್ಟ್ ಆರ್ಡರ್ ಕೊಡ್ಬೇಕು, ಅವಾಗೆ ಡಿ ಎನ್ ಎ ಟೆಸ್ಟ್ ಮಾಡೋದು. ಎಲ್ರಿಗೂ ಡಿ ಎನ್ ಎ ಟೆಸ್ಟ್ ಮಾಡಂಗಿಲ್ಲ. ಸೊ ಆ ಕೋರ್ಟ್ ಆರ್ಡರ್ ಕೊಡುವಾಗ ಅದು ಡಿ ಎನ್ ಎ ಮಾಡ್ತಾರೆ, ಈ ಮಗು ಆ ತಂದೆಗೆ ಹುಟ್ಟಿದ ಅಂತ. ಸೊ ದಟ್ ಈಸ್ ಹೌ ವಿ ಆರ್ ಸೀಯಿಂಗ್. ಇವಾಗ ಇದನ್ನ ಬಗ್ಗೆ ನಿಮ್ಗೆ ಸ್ವಲ್ಪ ವಿಷಯ ಗೊತ್ತಾಯ್ತು. ನೆಕ್ಸ್ಟ್ ಈ ಡಿ ಎನ್ ಎ ಪ್ರಾಸೆಸ್ ಬಂದು ಆ ಡೆವಲಪ್ಮೆಂಟ್ ಸ್ಟೇಜಸ್ ಫಂಕ್ಷನಾಲಿಟಿ ಬಂದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಫಂಕ್ಷನಾಲಿಟಿ ಇರುತ್ತೆ. ಈ ಒಂದು ವಿಷಯನ ಅಣು ಸಿಸ್ಟರ್ ಓದಿ ಅಲ್ಲಿ ಒಂದಿರುತ್ತೆ ಆ ಮಾಹಿತಿ ಏನಾಗಿರುತ್ತಂತೆ ಒಂದಿರುತ್ತೆ ಅಂತದ್ದು. ಸೊ ಇದು ನಮ್ಮ ಒಂದು ಸೆಲ್ಲಲ್ಲಿ ಒಂದು ಕೂದಲಲ್ಲಿ ಕೂಡ ಇರುತ್ತೆ, ಈ ಉಗುರಲ್ಲಿ ಕೂಡ ಇರುತ್ತೆ. ಯಾವುದೇ ಒಂದು ವಿಷಯನ ಕಟ್ ಮಾಡಿ ತಗೊಂಡ್ರೆ ಅದರಿಂದ ನಿಮ್ ತಂದೆಗೂ ನಿಮ್ದು ಸಂಬಂಧ ಇದೆ ಅಂತ ನಾವು ಹೇಳ್ಬಿಡ್ಬೋದು ಅಂತ. ಸೊ ಈಗ ಇನ್ನೊಂದು ವಿಷಯ ಏನಂದ್ರೆ ಕ್ರೋಮೋಸೋಮ್ಸ್ ಅಂತೀವಿ. ಈ ಕ್ರೋಮೋಸೋಮ್ಸ್ ಅನ್ನೋದು ಏನಂದ್ರೆ ದೇರ್ ಆರ್ 46 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇನ್ ಹ್ಯೂಮನ್ ಬಾಡಿ, ಅರೇಂಜ್ ಇನ್ 23 ಪೇರ್ಸ್. ಅದು ತಂದೆಯಿಂದ 23, ತಾಯಿಯಿಂದ 23, ಈಚ್ ಕಾಂಟ್ರಿಬ್ಯೂಟ್ಸ್ ದ ಕ್ರೋಮೋಸೋಮ್ಸ್. ಏನಪ್ಪ ಈ ಕ್ರೋಮೋಸೋಮ್ಸ್ ಅಂದ್ರೆ ನಾವು ಮಗುನಲ್ಲ, ಮಗು ಹುಟ್ಟಿದ ತಕ್ಷಣ ಮಗುನ ಎತ್ಕೊಂಡು ನಾವು ಒಂದು ವಿಷಯ ಹೇಳ್ತೀವಿ, ಏ ನೋಡಪ್ಪ ಇವ್ ಮಗು ಅವ್ರ ತಂದೆ ತರನೇ ಇದೆ ಇಲ್ವಾ, ಅವನು ಮಾಡೋ ಕೋಪ ಹೆಂಗಿದೆ ಅವ್ರ ಅಮ್ಮನ ತರನೇ ಇದೆ, ಅವನು ವಾಕ್ ಮಾಡೋದು ಇಲ್ಲ ಸ್ಟೈಲ್ ಮಾಡೋದು ಇಲ್ಲ ಅವನ ಹತ್ರ ಇರೋ ಕೆಲವು ವಿಷಯಗಳು ಅವ್ರ ತಾತನ ತರ ಇದೆ, ಅವ್ರು ಮಾತಾಡೋದು ಅವ್ರ ಅಜ್ಜಿ ತರ ಇದೆ, ಇದೆಲ್ಲ ಹೆಂಗೆ ಹೆಂಗೆ ಕಂಪೇರ್ ಮಾಡ್ತೀರಾ, ಯಾಕೆ ಆ ಥರ ಕಂಪೇರ್ ಮಾಡ್ತೀರಾ ಅಂತ ನೋಡುವಾಗ ಆ ಕ್ರೋಮೋಸೋಮ್ ಸೆಟ್ ಆಗಿದೆ. ತಂದೆ ಹತ್ರ ಇಂದನು ಕೆಲವು ವಿಷಯಗಳು, ತಾಯಿ ಹತ್ರ ಇಂದನು ಕೆಲವು ವಿಷಯಗಳು ಒಂದಾಗಿ ಮ್ಯಾಚ್ ಮಾಡಿ ಆ ಮಗು ಏನಾಗುತ್ತೆ ಫಾರ್ಮ್ ಆಗುತ್ತೆ. ಸೊ ಯಾವುದು ಯಾವ ಮ್ಯಾಚಿಂಗ್ ಮಾಡೋದು ಅಂತ ನಮ್ಮ ಕೈಯಲ್ಲಿಲ್ಲ, ಅದು ದೇವ್ರ ಕೈಯಲ್ಲಿ ಇರುತ್ತೆ ಅಂತ ನೋಡ್ತೀವಿ. ಸೊ ಈಗ ಈ ಒಂದು ವಿಷಯನ ಸೊ ಈಚ್ ಪ್ಯಾರೆಂಟ್ ಕಾಂಟ್ರಿಬ್ಯೂಟ್ ಒನ್ ಕ್ರೋಮೋಸೋಮ್ಸ್ ಈಚ್ ಕಂಬೈನಿಂಗ್ ಟುಗೆದರ್ ಅಂತ ನೋಡ್ತೀವಿ ನಾವು. ಸೊ ದ ಮೈನ್ ಫಂಕ್ಷನಾಲಿಟಿ ನಾನು ಹೇಳಿದೆ ಈ ಕ್ರೋಮೋಸೋಮ್ಸ್ ಬಗ್ಗೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎಲ್ಲವೂ ಯಾವ್ದ್ರಲ್ಲಿ ಇದೆ ಇವಾಗ ಅಂತ ನೋಡುವಾಗ ಬ್ಲಡ್ ಇಲ್ವಾ, ನಾವು ಅದನ್ ಬಗ್ಗೆನೆ ಸ್ವಲ್ಪ ಹೊತ್ತು ಮುಂಚೆ ಮಾತಾಡ್ತಾ ಇದ್ವಿ. ಆ ಬ್ಲಡ್ ಪರಿಶುದ್ಧವಾದ ಬ್ಲಡ್ ಇಲ್ಲ ಅಪರಿಶುದ್ಧವಾದ ಬ್ಲಡ್, ವೆದರ್ ಇಟ್ ಈಸ್ ಅ ಹೋಲಿ ಅಂಡ್ ಪ್ಯೂರ್ ಬ್ಲಡ್ ವಿಥೌಟ್ ಮಿಕ್ಸಿಂಗ್ ಫ್ರಮ್ ಆಡಮ್ಸ್ ಸಿನ್ ಆರ್ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಅದೇ ನಮ್ಗೆ ಇವಾಗ ಇರುವ ಒಂದು ಕ್ವೆಶ್ಚನ್ಸ್. ನಮ್ಮ ವಾಲ್ಯೂಮ್ ಅಲ್ಲಿ, ಫಿಫ್ತ್ ವಾಲ್ಯೂಮ್ ಅಲ್ಲಿ ಬ್ರದರ್ ರಸಲ್ ಬಂದು ಇದ್ರ ಬಗ್ಗೆ ತುಂಬಾ ಡೀಟೇಲ್ಡ್ ಆಗಿ ಓದಿದ್ದಾರೆ. ನೀವು ಈ ಸಬ್ಜೆಕ್ಟ್ ನ ಕೇಳ್ಬಿಟ್ಟು ದಯವಿಟ್ಟು ಈ ವಾಲ್ಯೂಮ್ ಅಲ್ಲಿ ಇರುವ ಫೋರ್ತ್ ಚಾಪ್ಟರ್ ಮಾತ್ರ ಓದಿ, ಥರ್ಡ್ ಅಂಡ್ ಫೋರ್ತ್ ಓದಿದ್ರೆ ನಿಜವಾಗ್ಲೂ ನಿಮ್ಮ ವಿಶ್ವಾಸ ತುಂಬಾ ಬಲ ಪಡುತ್ತೆ. ಯಾಕಂದ್ರೆ ನಾನು ಇದು ಓದಕ್ ಈ ಸಬ್ಜೆಕ್ಟ್ ಎಲ್ಲ ಪ್ರಿಪೇರ್ ಮಾಡೋ ಮುಂಚೆನೂ ಓದಿದ್ದು, ಪ್ರಿಪೇರ್ ಮಾಡಿ ಅದನ್ನೆಲ್ಲ ಮಾತಾಡಿದ ಮೇಲೆ ತಿರ್ಗಾ ಓದಿದ್ದು, ಅದ್ರ ಎಷ್ಟು ಡಿಫ್ರೆನ್ಸ್ ಅಂತ ನೋಡುವಾಗ ಆ ಆನ್ಸರ್ ದೇವ್ರು ನಮ್ಗೆ ಕೊಡ್ತಾರಲ್ಲ, ನಾವು ಕೇಳಿದ್ನ ಟಕ್ ಅಂತ ಇಷ್ಟೊಂದು ವಿಷಯಗಳನ್ನ ಕಲೆಕ್ಟ್ ಮಾಡಿ ಅದನ್ನ ನಮ್ಮ ತಲೆಯಲ್ಲಿ ಹಾಕಿ ಅದು ನೀನ್ ತಿಳ್ಕೋ ಅಂತ ಕೊಡ್ತಾರಲ್ಲ, ಅಲ್ಲಿ ಇರುವ ಒಂದು ಸಂತೋಷ ಯಾವ್ದ್ರಲ್ಲೂ ಇರೋದು. ಅದೆಷ್ಟೇ ದುಡ್ಡಿರಲಿ, ಎಷ್ಟೇ ಹಣ ಇರಲಿ, ಎಷ್ಟೇ ಸುಖ ಇರಲಿ,
ಈ ಸುಖ ಯಾರಿಗೂ ಸಿಗಲ್ಲ. ದೇವ್ರ ಜೊತೆ ದೇವನ ಕೂಡ ಗುರುವಾರ ಇರ್ತೀವ, ದೇವ್ರ ಜೊತೆ ನಾವು ಒಂದಾಗಿರ್ತೀವಲ್ಲ, ಅದು ಒಂಥರ ಡಿಫ್ರೆಂಟ್ ಫೀಲಿಂಗ್ಸ್. ಅದು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ, ಅದು ಎಕ್ಸ್ಪ್ರೆಸ್ ಮಾಡಕ್ಕೆ ತುಂಬಾ ಕಷ್ಟ. ಒನ್ಸ್ ಯು ಸ್ಟಾರ್ಟ್ ಇನ್ವಾಲ್ವಿಂಗ್ ವಿತ್ ಗಾಡ್ ಅಂಡ್ ಆ ಒಂದು ಅದು ಉರುವಾಡದಲ್ಲಿ ಇರ್ಕತಿರ್ಲಿಲ್ಲ, ಅದು ಆ ಒಂದು ಅನ್ಯೂನ್ಯತೆ ಇದೆಯಲ್ಲ, ಆ ಅನ್ಯೂನ್ಯತೆನ ಯಾರು ಬಿಡ್ಸಕ್ಕಾಗಲ್ಲ, ಯಾರು ಬಂದು ಅದನ್ನ ಕಿತ್ತಕ್ಕೂ ಆಗಲ್ಲ, ಅದು ಅಂಟ್ಕೊಂಡ್ರೆ ಅಂಟ್ಕೊಂಡಿದ್ದಂಗೆ. ಸೊ ಅದನ್ನ ಹೆಂಗೆ ಅಂದ್ರೆ ಇದನ್ನ ಓದಿ ನಾನು ಮುಗಿಸಿ ತಿರ್ಗಾ ಓದುವಾಗ ಐ ವಾಸ್ ಸೋ ಸ್ಟಂಟ್. ಅವಾಗ ಏನಾಯ್ತು ಅಂದ್ರೆ ನನ್ನ ಮನಸ್ಸು ನಿಜವಾಗ್ಲೂ ಹೇಳ್ತೀನಿ, ಈ ಹಿಂದೂದಲ್ಲೆಲ್ಲ ಹೇಳ್ತೀವಲ್ಲ ಸಾಷ್ಟಾಂಗವಾಗಿ ಬಿದ್ದು ನಮಸ್ಕರಿಸ್ಬೇಕು ಅಂತ ಹೇಳ್ತಾರೆ ನೋಡಿ, ಇದು ದೇವಸ್ಥಾನದೆಲ್ಲ ಹೋಗ್ಬಿಟ್ಟು ಹಂಗೆ ಮುಂದೆ ಬಿದ್ದು ಆ ತರ ನಿಜವಾಗ್ಲೂ ಬಿದ್ದು ನಮಸ್ಕರಿಸಿದ್ದೀನಿ, ಅಷ್ಟು ಸಂತೋಷ. ಯಾಕಪ್ಪ ಅಂದ್ರೆ ಎಷ್ಟೋ ದಿವಸದಿಂದ ಕೇಳ್ತಾ ಇದ್ದೀನಿ, ಎಷ್ಟು ಬ್ರದರ್ಸ್ ಹತ್ರ ಹೋಗಿದ್ದೀನಿ, ಬ್ರದರ್ಸ್ ಹತ್ರ ಬೈಸ್ಕೊಂಡಿದ್ದೀನಿ, ಬಿಟ್ಟಾಕಿ ಪರವಾಗಿಲ್ಲ ತಿರ್ಗ ಹೇಳ್ತಾ ಇದ್ದೀನಿ, ಕೇಳ್ತಾ ಇಲ್ಲ, ಒಂದು ಎಲ್ಡೇರೆ ಎಕ್ಲಿಶ ಎಲ್ಡೇರೆ ಬೈದ್ಬಿಟ್ರು ಒಂದ್ಸತಿ. ಹಂಗಿರುವಾಗ ಲಾಸ್ಟ್ ಅಲ್ಲಿ ಒಂದು 2 ವರ್ಷ ಆದ್ಮೇಲೆ ತಿರ್ಗ ಅದಕ್ಕೆ ಆನ್ಸರ್ ಸಿಗುವಾಗ ಹೌ ಡು ಯು ಫೀಲ್, ಪರ್ಫೆಕ್ಟ್ ಆನ್ಸರ್ ಸಿಕ್ತು ನಮ್ಗೆ, ಆ ಒಂದು ಸಂತೋಷನೇ ಬೇರೆ. ಅದನ್ನ ಹಂಚ್ಕೊಳ್ಬೇಕು ಅಂತ ತುಂಬಾ ವರ್ಷದಿಂದ ನಾನು ವೆಯ್ಟ್ ಮಾಡಿದೆ, ಒಂದ್ಸತಿನೇ ಮಾತಾಡಿದೆ. ಬಟ್ ಆ ಟೈಮಲ್ಲಿ ಮಾತಾಡುವಾಗ ನನ್ನ ಒಂದು ಈ ವೇ ಆಫ್ ಗಿವಿಂಗ್ ಇಟ್ ಟು ಯು ವಾಸ್ ಡಿಫ್ರೆಂಟ್, ಅಷ್ಟು ಮೆಚುರಿಟಿ ಇದಿಲ್ಲ ನನಗೆ ಆಗ ಅದನ್ನ ನಿಮ್ಗೆ ಪ್ರೊಡ್ಯೂಸ್ ಮಾಡಕ್ಕೆ, ಅವ್ರಿಗೆ ಇಷ್ಟ ಆಗತ್ತಂಗ ಮಾತಾಡಕ್ಕೆ. ಅದಾದ್ಮೇಲೆ ಈಗ ತಿರ್ಗ ದೇವ್ರು ಏನಂದ್ರೆ ಆ ಒಂದು ಇಂಪ್ರೂವೈಸೇಷನ್ ಕೊಟ್ಟಿದ್ದಾರೆ, ಅದನ್ನ ನಿಮ್ಗೆ ತುಂಬಾ ಕ್ಲೀನ್ ಆಗಿ ಏನ್ ಮಾಡ್ಬೋದು ಕೊಡ್ಬೋದು, ಸರ್ವ್ ಮಾಡ್ಬೋದು. ಸೊ ಈಗ ಈ ಡಿ ಎನ್ ಎ ರಿಲೇಶನ್ಶಿಪ್ ಟು ಡಿ ಎನ್ ಎ ಹ್ಯೂಮನ್ ಡೆವಲಪ್ಮೆಂಟ್ ಬಿಗೇನ್ಸ್ ವಿತ್ ದ ಸ್ಪರ್ಮ್ ಅಂತ ನೋಡ್ತೀವಿ, ನಮ್ಗೆ ಗೊತ್ತು ಅದು. ಅದೇನಾಗುತ್ತೆ ಅಂದ್ರೆ ಒಂದು ಸ್ತ್ರೀಯ ಆ ಒಂದು ಮೊಟ್ಟೆಯಲ್ಲಿ ಏನಾಗುತ್ತೆ ಒಳಗಡೆ ಹೋಗಿ ಅಲ್ಲಿಂದ ಝೈಗಾಟ್ ಅಂತ ಒಂದು ವಿಷಯ ಬರುತ್ತೆ, ಅದನ್ನೇ ಪ್ರೋಟೋಪ್ಲಾಸಮ್ ಅಂತ ಬ್ರದರ್ ರಸಲ್ ಏನಾಗಿದ್ದಾರೆ. ಆ ಟೈಮಲ್ಲಿ ಸೈನ್ಸ್ ಎಷ್ಟು ಡೆವಲಪ್ಮೆಂಟ್ ಎಷ್ಟು ಕಡಿಮೆ ಇತ್ತೋ ಆ ಟೈಮಲ್ಲಿ ಬ್ರದರ್ ರಸಲ್ ಎಷ್ಟು ಓದಿದ್ದಾರೆ ನೋಡಿ. ನೀವು ಆ ವಾಲ್ಯೂಮ್ನ ಓದುವಾಗ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಕೊಡೋ ಡೀಟೇಲ್ಸು, ಅವು ಈ ಹ್ಯಾಸ್ ರೆಡ್ ಸೋ ಮಚ್. ಅವರು ನಿಜವಾಗ್ಲು ಹೇಳ್ತೀನಿ ಎಷ್ಟು ಓದಿದ್ದಾರೆ ಅಂದ್ರೆ ಅದ್ರಲ್ಲಿ ಎಷ್ಟೋ ವಿಷಯಗಳು ಹೇಳ್ಕೊಂಡು ಬರ್ತಾರೆ, ಎಲ್ಲಾರು ಹೇಳ್ಕೊಂಡು ಬರ್ತಾರೆ. 99% 95% ನನಗೆ ಫುಲ್ ಕಂಪ್ಲೀಟ್ ಆಗಿ ಏನಾಯ್ತು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಆ ಒಂದು 5% ಇದೆಯಲ್ಲ ಅದೇ ಲೋ ಹೋಗಿ ಚುಚ್ಚೋದು, ಆ 5% ಸಿಗಕ್ಕೇನೆ ಇಷ್ಟೊಂದು ಕಷ್ಟಪಟ್ಟಿದ್ದು, ಆಮೇಲೆ ದೇವರು ಅದನ್ನ ಕೊಟ್ಟರು. ಈಗ ಇವಾಗ ಬ್ಲಡ್ ಅಂತೀವಿ, ಒಂದು ಮಗು ಬ್ಲಡ್ ಒಂದು ಆ ಒಂದು ತರಲಲ್ಲಿ ಈ ಒಂದು ಮೊಟ್ಟೆ ಹೋಗಿ ಯಾವ ಯಾವ ಟೈಮಲ್ಲಿ ಆ ಮೊಟ್ಟೆ ಒಳಗಡೆ ರಕ್ತ ಬರುತ್ತೆ ಅಂತ ನೋಡುವಾಗ 18th ಡೇ ಆಗತ್ತೆ. ಯಾವ ಡೇ? 18th ಡೇ ಅದರಲ್ಲಿ ಬರುತ್ತೆ ಅಂತ. ಅದೇ ಆ ಮೊಟ್ಟೆನೆ ಏನ್ ಮಾಡ್ಕೊಳತ್ತೆ ಬ್ಲಡ್ನ ಉರ್ವಾಕುಮ ಏನ್ ಹೇಳೋದು ಸೃಷ್ಟಿ ಸೇರ್ತತೆ, ಅದು ಅದನ್ನೇ ಏನ್ ಮಾಡ್ಕೊಳತ್ತೆ ಸೃಷ್ಟಿ ಮಾಡ್ಕೊಳತ್ತಂತೆ. ಸೊ ಆ ಬ್ಲಡ್ ಸೃಷ್ಟಿ ಮಾಡಿಕೊಂಡು ಯಾವ ಸಪೋರ್ಟ್ ಇಲ್ಲ, ಯಾರ ಹತ್ರದಿಂದ ತಗೊಳಲ್ಲ, ಮದ್ರ ತಂದ್ರು ತಗೊಳಲ್ಲ, ಅದು ಬೇರೆ ಎಲ್ಲೊಂದನ್ನು ತಗೊಳಲ್ಲ, ಅದನ್ನೇ ಒಳಗಡೆನೆ ಏನಾಗುತ್ತೆ ಹೊಸ ಬ್ಲಡ್ ಹೊಸ ಗ್ರೂಪ್ ಹೊಸದಾಗಿ ಏನಾಗುತ್ತೆ ಫಾರ್ಮ್ ಆಗುತ್ತೆ ಅಂತ ಒಳಗಡೆ ಆ ಮೊಟ್ಟೆ ಒಳಗಡೆ. ಆ ಫಾರ್ಮ್ ಆದ್ಮೇಲೆ ಇಟ್ ವಿಲ್ ಸ್ಟಾರ್ಟ್ ಟು ಪ್ರೊಡ್ಯೂಸ್. 35th ಡೇಗೆ ಹಾರ್ಟ್ ಎಂಬ ಒಂದು ವಿಷಯ ಅದರಲ್ಲಿ ಚಿಕ್ಕ ಹಾರ್ಟ್ ಒಂದು ವಿಷಯ ಏನಾಗುತ್ತೆ ಉಂಟಾಗತ್ತೆ ಅಂತ ನೋಡ್ತೀವಿ. 8th ವೀಕ್ ಅಲ್ಲಿ ಅದು ಕಂಪ್ಲೀಟ್ ಹಾರ್ಟ್ ಬರುತ್ತೆ ಅಂತ ನೋಡ್ತೀವಿ ನಾವು. ಸೊ ತುಂಬಾ ಡೀಪ್ಗೆ ಹೋಗೋದು ಬೇಡ ಅದರಲ್ಲೆಲ್ಲ, ಲೆಟ್ ಅಸ್ ಗೋ ಇಟ್ ಒನ್ ಮೋರ್ ಥಿಂಗ್ ಏನಂದ್ರೆ, ಲೆಟ್ ಮೀ ಎಕ್ಸ್ಪ್ಲೈನ್ ಲಿಟಲ್ ಫರ್ದರ್ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಗೆಮೆಟಿ ಅಂತ ನಾನು ಹೇಳಿದ್ರಲ್ಲ ಪ್ರೋಟೋಪ್ಲಾಸಮ್ ಗೆಮೆಟಿ ಇದೆಲ್ಲ ಒಂದು ಮೆಡಿಕಲ್ ಟರ್ಮ್ಸ್. ಆ ಒಂದು ಗೆಮೆಟಿ ಅಂದ್ರೆ ಆ 18th ಡೇ ಬರತ್ತಲ್ಲ ಆ ಒಂದು ಮೊಟ್ಟೆ, ಅದಕ್ಕೆ ಗೆಮೆಟಿ ಅಂತಾರೆ, ವಿಚ್ ಮೀನ್ಸ್ ಗ್ರೀಕ್ ಅಲ್ಲಿ ಅದೇನಂದ್ರೆ ವೈಫ್, ಗೆಮೈನ್ ಅಂದ್ರೆ ಟು ಮ್ಯಾರಿ ಅಂತಾರೆ. ಸೊ ಇನ್ ಕೇಸ್ ಆಫ್ ಡಿ ಎನ್ ಎ ಇಲ್ಲಿ ಏನಪ್ಪ ಹೇಳಕ್ ಬರ್ತಾರೆ ಅಂದ್ರೆ, ರೀಪ್ರೊಡಕ್ಟಿವ್ ಸೆಲ್ ದಟ್ ಆಂಪ್ಲಾಯ್ಡ್ಸ್ ಹ್ಯಾವಿಂಗ್ ಫುಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ನಾರ್ಮಲಿ ಅಕರಿಂಗ್ ಇನ್ ದ ಮೆಚ್ಯೂರ್ಡ್ ಜರ್ಮ್ ಸೆಲ್ ಅಂಡ್ ಕ್ಯಾನ್ ಯುನೈಟ್ ವಿತ್ ಅನದರ್ ಗೆಮೈಟ್ ಟು ಫಾರ್ಮ್ ದ ಸೆಲ್ ಝೈಗೋಟ್ ದಟ್ ಡೆವಲಪ್ಸ್ ಟು ಇನ್ ಟು ಇಂಡಿವಿಜುವಲ್ಸ್. ಸೊ ದ ಟೂ ಗೆಮೈಟಿ ಮೇಲ್ ಅಂಡ್ ಫೀಮೇಲ್ ಅದು ಏನ್ ಹೇಳೋದು ಆನ್ ಪೆನ್ ಏನ್ ಸಿಸ್ಟರ್ ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ, ಗಂಡು ಹೆಣ್ಣು. ಸೊ ಗಂಡು ಹೆಣ್ಣು ಸೇರಿದ್ರೆ ಮಾತ್ರನೇ ಈ ಗೆಮೈಟಿ ಅನ್ನೋ ಒಂದು ವಿಷಯ ಫಾರ್ಮ್ ಆಗೋದು. ಗಂಡು ಗಂಡು ಹೆಣ್ಣು ಹೆಣ್ಣು ಸೇರಿದ್ರೆ ಈ ವಿಷಯ ಫಾರ್ಮ್ ಆಗಕ್ಕೆ ಚಾನ್ಸಸ್ಸೇ ಇಲ್ಲ. ಸೊ ದಟ್ ಈಸ್ ವೈ ಮ್ಯಾನ್ ಅಂಡ್ ಮ್ಯಾನ್ ಅಂಡ್ ವುಮನ್ ಅಂಡ್ ವುಮನ್ ಕೆನಾಟ್ ಹ್ಯಾವ್ ಚಿಲ್ಡ್ರನ್ ಅಂತ ನೋಡ್ತೀವಿ ನಾವು. ಇದು ಯಾರಪ್ಪ ಡಿಸೈನ್ ಅಂತ ನೋಡುವಾಗ
ಇಟ್ ವಾಸ್ ಗಾಡ್ಸ್ ಡಿಸೈನ್. ಸೊ ಇಟ್ ವಾಸ್ ನಾಟ್ ಗಾಡ್ಸ್ ಡಿಸೈನ್ ಅಂತ ನೋಡುವಾಗ, ಹಂಗಾದ್ರೆ ಹಂಗ್ ಮಾಡಿದ್ರೆ ಆಗಲ್ಲ ಅನ್ನೋದು ಗಾಡ್ಸ್ ಡಿಸೈನ್. ಅದೇ ನಾನು ಹೇಳಕ್ ಬರ್ತಾ ಇದ್ದೀನಿ ಅಲ್ಲಿ. ಗಾಡ್ ಹಸ್ ಎಸ್ಟಾಬ್ಲಿಷ್ ದ ಪ್ರಿನ್ಸಿಪಲ್, ಈ ತರನೇ ಒಂದು ಮಗು ಫಾರ್ಮ್ ಆಗ್ಬೇಕು, ಹಂಗೆ ಫಾರ್ಮ್ ಆದ್ರೇನೆ ಅದು ಮಗುವಾಗಿ ಇರಕ್ಕೆ ಸಾಧ್ಯ ಅಂತ ಅವರು ಒಂದು ಡಿಸೈನ್ ಮಾಡಿದ್ದಾರೆ. ಸೊ ಗೆಮೈಟಿಯಲ್ಲಿ ಕಂಟೈನ್ಸ್ 1 ಬಿಲಿಯನ್ಸ್ ಆಫ್ ಜೆನೆಟಿಕ್ ಕೋಡ್ ಇರತ್ತಂತು. 1 ಬಿಲಿಯನ್ ಜೆನೆಟಿಕ್ ಕೋಡ್ ಅಂದ್ರೆ ಅವ್ರ ತಂದೆ ಅವ್ರ ತಂದೆ ಅವ್ರ ತಂದೆ ಅವ್ರ ತಂದೆ ಯಾರು ಎಲ್ಲೆಲ್ಲ ಕೋಡ್ಸ್ ಇದೆಯೋ ಆ ಕೋಡ್ ಎಲ್ಲ ಸೇರಿ ಏನಾಗತ್ತೆ, ನಾವು ಫಾರ್ಮ್ ಆಗಿರ್ತೀವಿ. ಸೊ ಸೈನ್ಸ್ ಓದುವಾಗ ಅದು ತುಂಬಾ ದೊಡ್ಡ ವಿಷಯ. ಎವ್ರಿ ಬೇಬಿ ಈ ಭೂಲೋಕದಲ್ಲಿ ಮಗು ಹುಟ್ಟಿರೋ ಎಲ್ಲಾ ಬೇಬಿನೂ ಯಾವ ತರ ಈ ಆದಮಿಂದನೇ ಬಂದಿರೋದು ಅಂತ ಒಂದು ನೋಡ್ತೀನಿ. ಆದ್ರೆ ಜೀಸಸ್ ನ ಬಿಟ್ಟು ಮಿಕ್ಕಿದ ಎಲ್ರೂ ಆದಮಿಂದ. ಸೊ ಆಸ್ ರಿಸೀವ್ಡ್ ಬ್ಲಡ್ ಎಲ್ಲಿಂದ ಬಂದಿದೆ ಅಂತ ನೋಡುವಾಗ ಅದು ಆಡಮನ್ ಹಿಂದಿಂದನೇ ಬಂದಿರೋದು. ಹೆಂಗಪ್ಪ ಇದು ಅಂತ ನೋಡುವಾಗ ನೋಡಿ, ಆಕ್ಚುಯಲ್ ಹೆಂಗಪ್ಪ ಫಾರ್ಮ್ ಆಗೋದು ಒಂದು ಬೇಬಿ ಅಂತ ನೋಡುವಾಗ, ಒಂದು ಮೆಟಾಸಿಸಿಸ್ ಡಿಫ್ರೆನ್ಸ್ ಅಂತಾರೆ. ಒಂದು ಅಡಲ್ಟ್ ಇಂದ ಏನಾಗತ್ತೆ ನೋಡಿ, ಇಲ್ಲಿ ಒಂದು ಗಂಡಿನಿಂದ ಸ್ಪರ್ಮು, ಒಂದು ಹೆಣ್ಣಿನಿಂದ ಅದು ಒಂದು ಎಗ್ಗು, ಎರಡು ಹೋಗಿ ಸೇರಿ ನಾನು ಹೇಳಿದ್ನಲ್ಲ ಪ್ರೋಟೋಪ್ಲಾಸಮ್ ಝೈಗೋಟ್ ಅಂತ, ಅದು ಫಾರ್ಮ್ ಆಗಿ ಅದು ಮಗು ಆಗುತ್ತೆ. ತಿರ್ಗಾ ಅದೇ ಒಂದು ಡೆವಲಪ್ಮೆಂಟ್ ಸ್ಟೇಜ್, ಇದೇ ಒಂದು ಡೆವಲಪ್ಮೆಂಟ್ ಸ್ಟೇಜ್ ಅಂತ ನೋಡ್ತೀವಿ. ಸೊ ಈ ಡೆವಲಪ್ಮೆಂಟ್ ಸ್ಟೇಜ್ ಆಗುವಾಗ ಒಂದೇ ಒಂದು ಸೆಲ್, ಜಸ್ಟ್ ಸಿಂಗಲ್ ಸೆಲ್ ಇಂದ ಅದು ಮಲ್ಟಿಪ್ಲೈ 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 ಆಗಿ ಒಂದು ಮಗು ಹುಟ್ಟುವ ಒಂದು ಪ್ರಾಸೆಸ್ ನ ನೋಡಿದ್ರೆ ವಿ ಕೆನ್ ನಾಟ್ ಈವನ್ ಇಮ್ಯಾಜಿನ್. ಹೆಂಗಪ್ಪ ಅದು ಅಂತ ಹೇಳಿದ್ರೆ ಅದು ಹಂಗೇಪ್ಪ, ಯಾರಿಗೂ ಏನ್ ಮಾಡಕ್ಕಾಗಿಲ್ಲ, ಕಂಡಿಡಕ್ ಆಗಲ್ಲ. ಇದು ಹೆಂಗಪ್ಪ ಆಗತ್ತೆ ಅಂದ್ರೆ ಅದು ಹಂಗೇಪ್ಪ ಆಗೋದು, ಅದು ದೇವ್ರ ಸೃಷ್ಟಿನಪ್ಪ ಅಷ್ಟೇ. ಸೊ ಒಂದು ಸೆಲ್ಲು ಎಷ್ಟೋ ಸೆಲ್ ಆಗಿ ಏನಾಗುತ್ತೆ, 2 ಸೆಲ್ಸ್, 4 ಸೆಲ್ಸ್, 8 ಸೆಲ್ಸ್, 16 ಸೆಲ್ಸ್, ತುಂಬಾ ಸೆಲ್ಸ್ ಆಗುತ್ತೆ. ಅವಾಗ ಬ್ಲಾಸ್ಟೋಸೈಸ್ಟ್ ಅಂತ ಬರುತ್ತೆ. ಸೊ ಈ ತರ ಆ ಫ್ಯೂಟ್ಯೂಸ್ ಒಂದೊಂದು ಒಂದೊಂದು ಲೆವೆಲ್ ಅಲ್ಲಿ ಏನಾಗತ್ತೆ ಅದು ಬರುತ್ತೆ ಅಂತ ನೋಡ್ತೀವಿ. ಸೊ ಈ ಒಂದು ಪ್ರಾಸೆಸ್ ನ ದೇವ್ರು ಏನ್ ಮಾಡಿದ್ದಾರೆ, ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಸೊ ದ ಫಸ್ಟ್ ಪರ್ಫೆಕ್ಟ್ ಮ್ಯಾನ್ ಅಂಡ್ ಇಸ್ ಡಿಎನ್ಎ ಬೈಬಲ್ ಅಲ್ಲಿ ಹೇಳಿದ್ದಾರೆ, ಓದೋಣ ಜೆನಿಸಿಸ್ 2:7. ಆದಿಕಾಂಡ 2:7. ಆದಿಕಾಂಡ 2:7. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ನೋಡಿ, ಗಾಡ್ ಕ್ರಿಯೇಟೆಡ್ ಆಡಮ್ ಫ್ರಮ್ ಎ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ವಿತ್ ಎ ಪರ್ಫೆಕ್ಟ್ ಬಾಡಿ, ಬಟ್ ದೇರ್ ವಾಸ್ ನೋ ಲೈಫ್ ಇನ್ ಹಿಮ್. ಅವನ ಹತ್ರ ಏನಿದಿಲ್ಲ ಅಮ್ಮ ಕ್ರಿಯೇಟ್ ಮಾಡುವಾಗ, ಜೀವ ಇರಲಿಲ್ಲ, ಜಸ್ಟ್ ಎ ಡೆಡ್ ಬಾಡಿ ತರ ಕ್ರಿಯೇಟ್ ಮಾಡಿದ್ರು. ಅರ್ಥ ಆಯ್ತಾ? ಸೊ ಆ ಬಾಡಿ ಅಂತ ಕ್ರಿಯೇಟ್ ಮಾಡುದು. ಇವಾಗ ಏನ್ ಮಾಡ್ತಾರಂತೆ, ಅದರಲ್ಲಿ ಅವನ ಮೂಗಿನಲ್ಲಿ ಏನ್ ಮಾಡಿದ್ರಂತೆ, ಜೀವ ಶ್ವಾಸವನ್ನು ಏನ್ ಮಾಡಿದ್ರು, ಓದಿದ್ರು. ಆ ಮನುಷ್ಯನ ಏನಾಗ್ಬಿಟ್ಟಂತೆ, ಹೆಂಗಪ್ಪ ಇದು, ಇವಾಗ ನಾನು ಇದ್ದೀನಿ, ಒಂದು ಡೆಡ್ ಬಾಡಿ ಇರುತ್ತೆ, ಸತ್ತೋಗ್ಬಿಟ್ಟಿದ್ದಾರೆ, ನಾನು ಹೋಗ್ಬಿಟ್ಟು ನಾನು ಐ ಹ್ಯಾವ್ ಜೀವ ಇದೆ ನನಗೆ, ನಾನು ಹೋಗ್ಬಿಟ್ಟು ಆ ಮೂಗಿನಲ್ಲಿ ಉಫ್ ಅಂತ ಓದಿದ ತಕ್ಷಣ ವಿಲ್ ಈ ಗೆಟ್ ಅಲೈವ್, ಜೀವ ಬಂದ್ಬಿಡತ್ತಾ? ಇವಾಗ ಓದುವಾಗ ನಮ್ಗೆ ಹೆಂಗ್ ಅನ್ಸುತ್ತೆ, ಇದು ದೇವ್ರು ಹಿಂಗೆ ಮಾಡಿದಾರೆ ಅಂತ ಅನ್ಸುತ್ತಲ್ಲ. ದೇವ್ರು ಬಂದು ನಮ್ಮ ಮೂಗಲ್ಲಿ ಓದು, ನಮ್ಮ ಮೂಗಲ್ಲಿ ಏನ್ ಮಾಡಿದ್ರು, ನಾವ್ ಹೆಂಗಿದ್ನ ಅರ್ಥ ಮಾಡ್ಕೊಳ್ಳೋದು. ಇಸ್ ಗಾಡ್ ಇನ್ ದ ಫಾರ್ಮ್ ಆಫ್ ಹ್ಯೂಮನ್ ಬೀಯಿಂಗ್? ಡಸ್ ಹಿ ಹ್ಯಾವ್ ದಟ್ ಶೇಪ್, ಇಮೇಜ್, ಸ್ಟೈಲ್ ಆಫ್ ಹ್ಯೂಮನ್ ಬೀಯಿಂಗ್? ಯಾವಾಗಾದ್ರೂ ನಾವು ಯೋಚನೆ ಮಾಡಿದೀವ, ದೇವ್ರು ಹೆಂಗಿರ್ತಾರೆ ಅನ್ಬಿಟ್ಟು ನಮ್ ತರನೇ ಇರ್ತಾರ? ಸೊ ಹೆಂಗಿ ಅವರು ಓದಿದ್ರು, ಏನಪ್ಪಾ ಈ ತರ ಎಲ್ಲ ಕ್ವಶನ್ ಯಾಕೆ ಅಂತ ನೋಡುವಾಗ ಏನ್ ಮಾಡೋದು ನಮ್ ತಲೆ ಆ ತರ. ಒಂದೊಂದ್ ಸತಿ ಏನಾಗತ್ತೆ ಅಂದ್ರೆ ಈ ತರ ಕ್ವಶನ್ಸ್ಗಳು ಏನಾಗತ್ತೆ, ಹುಟ್ಟು ಬರ್ತಾನೆ ಇರುತ್ತೆ. ಅದಕ್ಕೆ ನಾವು ಆನ್ಸರ್ ನ ಕೇಳ್ತಾನೆ ಕೇಳ್ತಾನೆ ಇರುವಾಗ ಖಂಡಿತವಾಗ್ಲೂ ಆನ್ಸರ್ ಸಿಗುವಾಗ ಆ ಆನ್ಸರ್ ಇಂದ ನಾವು ಒಂದು ಮಹಿಮೆ ಸಲ್ಲಿಸ್ತೀವಿ ದೇವ್ರಿಗೆ. ಅದು ಅವ್ರ ಜೊತೆ ನಾನು ಹೇಳಿದ್ನಲ್ಲ, ಆ ಒಂದು ವಿಶ್ವಾಸ ಏನಾಗುತ್ತೆ, ಬಲ ಪಡುತ್ತೆ, ಬೆಳೆಯುತ್ತೆ ನಮ್ಗೆ. ಸೊ ನಮ್ಗೆಲ್ಲ ಗೊತ್ತು, ಬೈಬಲ್ ಅಲ್ಲಿ ಲಿವಿಟಿಕಸ್ 17:11 ಅಲ್ಲಿ ಲೈಫ್ ಆಫ್ ಫ್ಲೆಶ್ ಇಸ್ ಫ್ರಮ್ ಬ್ಲಡ್ ಓದಿಷ್ಟ ಇರೋದು. ಬೈಬಲ್ ಏನೇಳುತ್ತೆ ಅಂದ್ರೆ ಲಿವಿಟಿಕಸ್ ಯಾಜಕ ಕಾಂಡ 17:11, 17:11. ಯಾಕೆಂದರೆ ಯಾಕೆಂದ್ರೆ ರಕ್ತವೇ ಏನಂತೆ ಪ್ರಾಣಾಧಾರ,
ಓಕೆ ಸಾಕು. ಪ್ರತಿ ಇದಕ್ಕೂ ಏನಂತಾರೆ, ಯಾವ ಲೈಫ್ ಆಫ್ ದ ಫ್ಲೆಶ್ ಇಸ್ ಇನ್ ದ ಬ್ಲಡ್ ಅಂತಾರೆ. ಸೊ ಲೈಫ್ ಇಸ್ ಇನ್ ದಿ ಬ್ಲಡ್ ಅಂಡ್ ಆಲ್ ಲೈಫ್ ಕಮ್ಸ್ ಫ್ರಮ್ ಗಾಡ್. ಇವಾಗ ಹೆಂಗಪ್ಪ ಇದು ಅಂತ ನೋಡುವಾಗ, ನೋಡಿ ನಾವು ಇವಾಗ ನಮ್ಮಲ್ಲಿ ಒಂದು ಆ ಒಂದು ಜೀವಶ್ವಾಸವನ್ನು ಆದಮ್ ಹತ್ರದಿಂದ ಕೊಟ್ಬಿಟ್ರು, ಅಲ್ಲಿಂದ ನಾವು ಏನಾಗ್ತಾ ಇದ್ವಿ, ಅದನ್ನ ಒಳಗಡೆನೆ ಅದನ್ನ ಡೆವಲಪ್ ಆಗಿ ಡೆವಲಪ್ ಆಗಿ ಡೆವಲಪ್ ಆಗಿ ಡೆವಲಪ್ ಆಗಿ ಆದಮ್ನಿಂದ ಏನಾಗ್ತಾ ಇದೆ, ಅದು ಆ ಬೀಜವಾಗಿ ಅದು ಜನರೇಷನ್ ಜನರೇಷನ್ ಆಗಿ ಬರ್ತಾ ಇದೆ. ದೇವರ ಕೊಡುವಾಗ ನಾವೆಲ್ಲ ನಮ್ಗೆಲ್ಲ ಗೊತ್ತು, ಒಂದು ಜೀವ ಶ್ವಾಸವನ್ನು ನಾವ್ ಹೆಂಗ್ ತಗೊಂತೀವಿ ಫಸ್ಟ್ ಆಫ್ ಆಲ್, ಅದನ್ನ ನಾವು ತಗೊಂಡ್ಬೇಕು ನೆನ್ಸ್ಕೊಂಡ್ಬೇಕು. ಸಪೋಸ್ ನಮ್ಗೆ ಆಕ್ಸಿಜನ್, ನಾವು ತಗೊಳ್ಳೋ ಆಕ್ಸಿಜನ್ ರೀತಿ ಯಾವ ತರ ಅಂದ್ರೆ, ವೆನ್ ವಿ ಬ್ರೀತ್ ಏನಾಗುತ್ತೆ ಪ್ರೊಸೆಸ್, ನಾವು ಬ್ರೀತ್ ಮಾಡಿದ ತಕ್ಷಣ ಫಸ್ಟ್ ಅದೇನಾಗುತ್ತೆ, ಲಂಗ್ ಒಳಗಡೆ ಹೋಗುತ್ತೆ ಇಲ್ವಾ. ಲಂಗ್ ಒಳಗಡೆ ಹೋಗಿದ ತಕ್ಷಣ ಲಂಗ್ ಅಲ್ಲಿ ಏನ್ ಪ್ರೊಸೆಸ್ ಮಾಡುತ್ತೆ ಅಂದ್ರೆ, ಲಂಗ್ ಅಲ್ಲಿ ಬ್ಲಡ್ ಅಲ್ಲಿ ಹೋಗಿ ಏನಾಗುತ್ತೆ, ಆಕ್ಸಿಜನ್ ಮಿಕ್ಸ್ ಆಗುತ್ತೆ. ಬ್ಲಡ್ ಅಲ್ಲಿ ಮಿಕ್ಸ್ ಆಗಿ ಆ ಬ್ಲಡ್ ಅಲ್ಲಿ ಮಿಕ್ಸ್ ಆಗಿರೋ ಆಕ್ಸಿಜನ್ ತಿರ್ಗಾ ಏನಾಗುತ್ತೆ, ಹಾರ್ಟ್ಗೆ ಹೋಗುತ್ತೆ. ಹಾರ್ಟ್ ಇಂದ ಪಂಪ್ ಮಾಡಿ ಎಲ್ಲ ಆರ್ಗನ್ಸ್ಗೂ ಹೋಗುತ್ತೆ. ಇವಾಗ ಎಲ್ಲ ಆರ್ಗನ್ಸ್ ಏನ್ ಮಿಕ್ಸ್ ಮಾಡಿ ಹೋಗ್ತಾ ಇದೆ, ಆಕ್ಸಿಜನ್ ಮಿಕ್ಸ್ ಮಾಡಿ ಜೀವ ಅದಕ್ಕೆ ಹೋಗ್ತಾ ಇದೆ. ಸೊ ಆಕ್ಸಿಜನ್ ಮಿಕ್ಸ್ ಮಾಡಿರುವ ಆ ಒಂದು ರಕ್ತ ಎಲ್ಲ ಆರ್ಗನ್ಸ್ ಹೋಗುವಾಗ ಆ ಆರ್ಗನ್ಸ್ ಎಲ್ಲ ಏನಾಗಿದೆ, ಅಲೈವಾಗಿ ಇದೆ. ಸರಿ, ತಿರ್ಗಾ ಅಲ್ಲಿ ಹೋಗಿ ಅಲೈವಾಗ ಆಗಿ ಆ ಪೆಟ್ರೋಲ್ ಅಲ್ಲಿ ಖಾಲಿ ಆಗಿ ತಿರ್ಗ ಏನಾಗುತ್ತೆ, ಆ ಬ್ಲಡ್ ತಿರ್ಗಾ ವಾಪಸ್ಸು ಹಾರ್ಟಿಗೆ ಬರುತ್ತೆ. ಹಾರ್ಟಿಗೆ ಬಂದು ತಿರ್ಗಾ ಪಂಪ್ ಮಾಡಿ ಎಲ್ಲಿಗೆ ಕಳಿಸುತ್ತೆ, ಲಂಗ್ಸ್ಗೆ ಕಳಿಸುತ್ತೆ. ಸೊ ಈ ಪ್ರಾಸೆಸ್ ಇಂದಾನೆ ಏನಾಗತ್ತೆ ಅಂದ್ರೆ, ನಾವು ಜೀವವಾಗಿ ಇರೋದು. ಈ ಪ್ರಾಸೆಸ್ ಅಲ್ಲಿ ಒಂದು ಮಿಸ್ ಆದ್ರೂ ಸರಿ ಏನಾಗಲ್ಲ, ನಾವು ನಮ್ ಬ್ಲಡ್ ನಮ್ಗೆ ಜೀವ ಇರೋದಿಲ್ಲ. ಸೊ ಇಟ್ ಮೇ ಕಮ್ ಟು ಅಸ್, ಬ್ಲಡ್ ಇಲ್ಲಿ ಪಂಪ್ ಮಾಡಿ ಹಾರ್ಟಿಗೆ ಪಂಪ್ ಮಾಡಿ ಬೇರೆ ಬೇರೆ ಆರ್ಗನ್ಸ್ ಹೋಗುವಾಗ ಅಲ್ಲಿ ಪ್ಯೂರಿಫಿಕೇಶನ್ ಪ್ರಾಸೆಸ್ ಆಗ್ಬೋದು, ಇಲ್ಲ ನಮ್ಮ ಮೈಂಡ್ಗೆ ರಿಫ್ರೆಶ್ಮೆಂಟ್ ಪ್ರಾಸೆಸ್ ಆಗಿರ್ಬೋದು, ಇಲ್ಲ ಕಿಡ್ನಿಗೆ ಹೋಗ್ಬಿಟ್ಟು ಅದನ್ನ ಪ್ಯೂರಿಫೈ ಮಾಡಿ ತಿರ್ಗಾ ಬರೋದು. ಬಟ್ ದಿಸ್ ಇಸ್ ದ ಪ್ರಾಸೆಸ್. ಈ ಪ್ರಾಸೆಸ್ ಅಲ್ಲಿ ಇರುವಾಗ ಈ ಪ್ರಾಸೆಸ್ ಅನ್ನೇ ದೇವ್ರು ಏನ್ ಮಾಡಿದ್ದಾರೆ, ಅಲ್ಲಿ ನಮ್ಗೆ ಆನ್ ಮಾಡಿಬಿಟ್ಟಿದೆ, ಸ್ವಿಚ್ ಹಾಕಿ ಆನ್ ಮಾಡ್ಬಿಟ್ರದು. ಆನ್ ಮಾಡಿದ್ನ ಇನ್ನ ಆಫ್ ಆಗ್ಲಿಲ್ಲ, ಹೆಂಗೋ ಅದು ಕಂಟಿನ್ಯೂ ಆಗ್ತಾನೆ ಬರ್ತಾ ಇದೆ. ಸೊ ಈ ಕಂಟಿನ್ಯೂ ಆಗ್ತಾನೆ ಬರೋದೇ ಆ ಡಿ ಎನ್ ಏನ ಏನಾಗಿದೆ, ಕಂಟಿನ್ಯೂ ಆಗಿ ಬರ್ತಾ ಇದೆ ಅಂತ ನೋಡ್ತೀವಿ. ಸೊ ಈ ಡಿ ಎನ್ ಎ ಬಗ್ಗೆನೆ ನಾವು ಇವಾಗ ಮಾತಾಡ್ತಾ ಇರೋದು. ದ ಪರ್ಫೆಕ್ಟ್ ಮ್ಯಾನ್ ಅಂಡ್ ಇಸ್ ಡಿ ಎನ್ ಎ. ನಾವು ಬೈಬಲ್ ಅಲ್ಲಿ ಓದೋದು ಜೆನಿಸಿಸ್ 1:27 ಅಲ್ಲಿ, ಸೊ ಗಾಡ್ ಕ್ರಿಯೇಟೆಡ್ ಮ್ಯಾನ್ ಇನ್ ಇಸ್ ಓನ್ ಇಮೇಜ್, ಇನ್ ದ ಇಮೇಜ್ ಆಫ್ ಗಾಡ್ ಈ ಕ್ರಿಯೇಟೆಡ್ ದೆಮ್ ಮೇಲ್ ಅಂಡ್ ಫಿಮೇಲ್ ಅಂತ. ಸೊ ಆಡಮ್ಸ್ ಡಿ ಎನ್ ಎ ವಾಸ್ ಇನ್ ದಿಸ್ ಬ್ಲಡ್. ದೇವರ ಒಂದು ಆ ಸ್ವಾರೂಪ್ಯದಲ್ಲಿ ಏನ್ ಮಾಡಿದ್ರು, ಆದಮ್ನ ಸೃಷ್ಟಿಸಿದ್ರಲ್ಲ, ಆ ಡಿ ಎನ್ ಎ ಯಾರ ಡಿ ಎನ್ ಎ ಫಸ್ಟ್ ದೇವರ ಡಿ ಎನ್ ಎ. ಸೊ ಆ ಡಿ ಎನ್ ಎ ವೆನ್ ಗಾಡ್ ಬ್ರೆತ್ಡ್ ಇನ್ ಟು ಆಡಮ್, ಎವ್ರಿಥಿಂಗ್ ಇನ್ ಇಸ್ ಬ್ಲಡ್ ಕೇಮ್ ಇನ್ ಟು ಲೈಫ್. ಅದನ್ನ ಆನ್ ಮಾಡಿದ ತಕ್ಷಣ ಅಲ್ಲಿ ಆನ್ ಆಗಿದ್ದು, ಇನ್ನ ಏನಾಗಿಲ್ಲ, ಆಫ್ ಆಗ್ಲಿಲ್ಲ. ದ ಬೈಬಲ್ ಇಸ್ ವೆರಿ ಕ್ಲಿಯರ್ ಆನ್ ದಿಸ್. ಇಲ್ಲಿ ನಾವು ಯೋಬಲ್ ಓದ್ಬೋದು, ಯೋಬು 33:4 ಓದಿಷ್ಟೆ, ಸ್ವಲ್ಪ ಬೇಗ ಬೇಗ ನೋಡಿ, ಯಾಕಂದ್ರೆ ಇದು ಎರಡು ಪಾರ್ಟ್ ಇರೋ ಸಬ್ಜೆಕ್ಟು, ದಯವಿಟ್ಟು ನಿಮ್ಮ ಮೈಂಡ್ನ ಪ್ರಿಪೇರ್ ಮಾಡ್ಕೊಳ್ಳಿ, ಇಟ್ ಮೇ ಟೇಕ್ ಒನ್ ಹಾಫ್ ಅನ್ ಅವರ್ ಎಕ್ಸ್ಟ್ರಾ ಆಗ್ಬಹುದು. ನಾನು ದೇವರ ಆತ್ಮದಿಂದಲೇ ಏನಾಗಿದ್ದೀನಿ, ನಿರ್ಮಿತನಾಗಿದ್ದೀನಿ. ಯಾವ್ದ್ರಿಂದ ಉಂಟಾಗಿದೆ, ಸರ್ವಶಕ್ತನ ಶ್ವಾಸದಿಂದ ಉಂಟಾಗಿದೆ ಅಂತ ಯಾರು ಹೇಳ್ತಾ ಇದ್ದಾರೆ, ಯೋಬ್ ಹೇಳ್ತಾ ಇದ್ದಾರೆ. ಇವಾಗ ಯೋಬ್ಗೆ ಯಾರು ಇದನ್ನ ತಿಳಿಸಿದ್ದು, ನೋಡಿ ನಮ್ಮ ನಮ್ಗೆ ಜೀವ ಇರೋದು ಆತನ ಶ್ವಾಸದಿಂದನೇ. ಆ ಶ್ವಾಸ ಏನಾಗಿದೆ, ಬ್ಲಡ್ ಅಲ್ಲಿ ಮಿಕ್ಸ್ ಆಗಿ ಇನ್ನ ನಾವು ಏನಾಗಿದ್ದೀವಿ, ಬದುಕಿದ್ದೀವಿ. ಯಾವಾಗ ಆ ಶ್ವಾಸ ನಮ್ಮ ಹತ್ರ ದೂರ ಹೋಗುತ್ತೋ ಅವಾಗ ಏನಾಗಲ್ಲ, ನಾವು ಬದುಕಕ್ಕೆ ಸಾಧ್ಯ, ನಾವು ಸತ್ತೋಗ್ತೀವಿ ಅಂತ ನೋಡ್ತೀವಿ. ಸೊ ಜಾನ್ 6:63 ಅಲ್ಲಿ ಕೂಡ ಹೇಳ್ತೀವಿ, ಇಟ್ ಇಸ್ ದ ಸ್ಪಿರಿಟ್ ದಟ್ ಕ್ವಿಕನ್ಸ್ ದ ಲೈಫ್. ಓದಿಷ್ಟ ಜಾನ್ ಯೋವನ್ 6:63. ನೋಡಿ ಬದುಕಿಸಿದ್ದು ಅಂತದ್ದು ಯಾವ್ದಂತೆ, ಆತ್ಮವೇ ಅಂತ ನೋಡ್ತೀವಿ ನಾವು. ಸೊ ಇಲ್ಲಿ ದ ಪರ್ಫೆಕ್ಟ್ ಮ್ಯಾನ್ ಅಂಡ್ ಇಸ್ ಡಿ ಎನ್ ಎ ಗಾಡ್, ಇಲ್ಲಿ ನಾವು ತುಂಬಾ ಕ್ಲಿಯರ್ ಆಗಿ ನೋಡಬಹುದು, ಗಾಡ್ ಬ್ರೆತ್ ದ ಬ್ರೆತ್ ಆಫ್ ಆಡಮ್ ಇನ್ ಟು ದ ಆಡಮ್. ನಾನು ಹೇಳ್ದಂಗೆ ಅವಾಗ ದ ಸ್ಪಿರಿಟ್ ಆಫ್ ಗಾಡ್ ಎಂಟರ್ಡ್ ಇನ್ ಹಿಮ್ ಅಂಡ್ ವರ್ಕ್ ಇನ್ ಇಸ್ ಬ್ಲೆಸ್ಡ್ ಹಿಮ್ ಅಲ್ಲಿ ವರ್ಕ್ ಆಗಿ ಅಂಡ್ ಬ್ರಾಟ್ ಲೈಫ್ ಇನ್ ಆಡಮ್. ಗೊತ್ತಾಯ್ತಲ್ಲ, ಆಡಮ್ ವಾಸ್ ನೌ ಅಲೈವ್, ಆಡಮ್ ಇವಾಗ ಜೀವಿತವಾಗಿದ್ರು, ಅಂಡ್ ಇನ್ ದ ಬ್ಲಡ್ ಕವನೆಂಟ್ ಒನ್ನೆಸ್ ವಿತ್ ಗಾಡ್. ಆ ಕವನೆಂಟ್ ಬ್ಲಡ್ ಕವನೆಂಟ್ ಮಾಡಿ ಈ ಕವನೆಂಟ್ ಅಲ್ಲೇ ಒನ್ನೆಸ್ ವಿತ್ ಗಾಡ್ ಅಲ್ಲಿ ಇದ್ದಿದ್ದವರು. ಸೊ ನೆಕ್ಸ್ಟ್ ಬೈಬಲ್ ಏನಪ್ಪ ಇಲ್ಲ ಅಂತಂದ್ರೆ,
ಗಾಡ್ ಹಸ್ ಇನ್ಸ್ಟ್ರಕ್ಟೆಡ್ ಹಿಮ್ ನಾಟ್ ಟು ಇಟ್. ಇದರಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತು, ಈ ಒಂದು ಅನ್ನನ ಏನ್ ಮಾಡ್ಬೇಡ, ತಿನ್ಬೇಡ. ಇವಾಗ ಏನಪ್ಪ ನೆಕ್ಸ್ಟ್ ಅಂದ್ರೆ, ಈ ಡಿ ಎನ್ ಎ ಏನಾಯ್ತು, ಕಂಟಾಮಿನೇಟ್ ಆಯ್ತು. ಡಿ ಎನ್ ಎ ಏನಾಯ್ತು, ಕಂಟಾಮಿನೇಷನ್ ಆಯ್ತು. ಹೆಂಗಪ್ಪ ಆಯ್ತು ಅಂತ ನೋಡುವಾಗ, ದೇವ್ರು ಏನ್ ಹೇಳಿದ್ರು, ಇದನ್ನ ನೀನು ಮಾಡ್ಬೇಡ ಅಂತ ಹೇಳಿದ್ರು, ಅದನ್ನ ಏನ್ ಮಾಡ್ಬಿಟ್ಟ ಮಾಡಿದಾಯ್ತು. ಗಾಡ್ ಕಮಾಂಡೆಡ್ ಇದನ್ನ ನೀನು ಈ ಮರದಲ್ಲಿ ಇರುವ ಹಣ್ಣನ್ನ ಏನ್ ಮಾಡ್ಬೇಡಿ, ತಿನ್ಬೇಡಿ ಅಂತ ಹೇಳಿದ್ರು. ಆಡಮ್ ಏನ್ ಮಾಡ್ಬಿಟ್ರು, ಅದನ್ನ ಡಿಸೋಬೇ ಮಾಡಿ, ಈ ಡಿಸೋಬೇಡ್ ಗಾಡ್ ಬೈ ಈಟಿಂಗ್ ದ ಫ್ರೂಟ್ ಅಂಡ್ ಫ್ರೂಟ್ ಆಫ್ ದ ಟ್ರೀ. ಆಮೇಲೆ ಏನಾಯ್ತು, ಅದನ್ನ ತಿಂದಿದ ತಕ್ಷಣ ಆದಮ್ ಏನಾದ್ರು ಏನಾಯ್ತು, ಹಿಂಗೆ ಏನಿತ್ತು ಅದರಲ್ಲಿ, ಪರ್ಫೆಕ್ಟ್ ಆಗಿದ್ರ? ನಾವು ಸೈನ್ಸ್ ಇಂದ ಹೋಗ್ತಾ ಇದ್ವಿ, ಸೈನ್ಸ್ ಇಂದಾನೆ ಮಾತಾಡೋಣ. ಫಸ್ಟ್ ಪರ್ಫೆಕ್ಟ್ ಆಗಿದ್ರು, ಡಿ ಎನ್ ಎ ಪರ್ಫೆಕ್ಟ್ ಆಗಿತ್ತು, ಅವರಲ್ಲಿ ಏನು ಕಂಟಾಮಿನೇಷನ್ ಇದ್ದಿಲ್ಲ. ಇವಾಗ ಆ ಹಣ್ಣು ತಿಂದಿದ ತಕ್ಷಣ ಏನ್ ಕಂಟಾಮಿನೇಷನ್ ಅಪ್ಪ ಆಯ್ತು, ದೇವರು ಪೈದನ್ ಇಟ್ಬಿಟ್ಟಿದ್ರ, ಅದ್ರಲ್ಲಿ ಏನಿತ್ತು, ಅದು ಹುಳಿ ಆಗಿತ್ತ, ವಿಷ ಆಯ್ತಾ, ಏನಿತ್ತು? ಅದು ತಿಂದಿದ ತಕ್ಷಣ ಯಾಕೆ ಆದ್ರು ಕೆಟ್ಟನ್ನಾಗಿತ್ತು ಅದು. ನೋಡಿ ನಮ್ಗೆ ಹೆಂಗೆಂಗ್ ಕ್ವಶನ್ಸ್ ಬರುತ್ತೆ ಇಲ್ಲ. ದೇವರು ಯಾವುದೋ ಒಂದು ವಿಷಯ ನಮ್ಗೆ ಪೈದನ್ ಕೊಡ್ತಾರ, ನಮ್ ತಂದೆ ತಾಯಿ ಯಾರಾದ್ರೂ ಅವ್ರ ಮಗುಗೆ ಏನ್ ಮಾಡ್ತಾರೆ, ಪಾಯ್ಸನ್ ಇಟ್ಟಿರ್ತಾರ ಪಕ್ಕದಲ್ಲಿ, ಎಲ್ ಅವ್ರ ಮಗುಗೆ ಕಾಣಿಸ್ದಂಗೆ ಪಾಯ್ಸನ್ ಇಟ್ಬಿಡ್ತೀರಾ, ಇಲ್ಲಿ ಕಾಕ್ರೋಚ್ ಎಲ್ಲ ಸಾಯತ್ತೆ, ಅದನ್ನೇ ಎಷ್ಟು ಹುಷಾರಾಗಿ ಏನ್ ಮಾಡ್ತೀವಿ, ಮೇಲೆ ಎಲ್ಲೋ ಕಾಣಿಸ್ತಾ ಇದ್ರು ಒಂದ್ ಜಾಗದಲ್ಲಿ ಇಡೋದು. ಯಾರಾದ್ರೂ ಮಗ ಇಲ್ಲಿ ಇಟ್ಟಿದೀನಿ ನೋಡು ಪಾಯ್ಸನ್ನು, ಹುಷಾರಾಗಿರು ತಿನ್ಬೇಡ ಅಂತ ಹೇಳಿದ್ರೆ ಅವನ್ ಏನ್ ಮಾಡ್ತಾನೆ, ನಾವ್ ಇಲ್ದೇ ಇರುವಾಗ ಫಸ್ಟ್ ಹೋಗಿ ಅದನ್ನೇ ಚೆಕ್ ಮಾಡೋದು ಇಲ್ವಾ. ಇಲ್ಲಿ ದೇವ್ರ ಆತರ ಮಾಡಿದಾರ ನಮ್ಗೆ, ಪಾಯ್ಸನ್ ಇಟ್ರ. ಸೊ ಇನ್ ಈಟಿಂಗ್ ದಟ್ ಆಡಮ್ ಅಂಡ್ ಈವ್ ವೆರ್ ಸಪರೇಟೆಡ್ ಫ್ರಮ್ ಗಾಡ್ ಸ್ಪಿರಿಚುವಲಿ. ಆ ಮಾತನ್ನ ಕೇಳಿಲ್ಲ ಅವರು, ಇಟ್ ವಾಸ್ ದ ವರ್ಡ್ ವಿಚ್ ದೇ ಡಿಂಟ್ ಒಬೇ. ಆ ಒಂದು ವಾ ಅವ್ರು ಹೇಳಿರೋ ಆ ಒಂದು ಇದು ಏನ್ ಮಾಡಿದ್ರು ಮಾತನ್ನು, ದಟ್ ಈಸ್ ವಾಟ್ ದ ಮಿಸ್ಟೇಕ್ ವಿಚ್ ವಿ ಡಿಡ್. ಅವ್ರು ಬೇಕಾಗಿರೋದು ಅದೇ, ನನ್ನ ಮಾತನ್ನ ನೀನು ಕೇಳ್ಬೇಕು. ಆದ್ರೆ ನಮ್ಮ ಒಂದು ಆಲೋಚನೆಯಲ್ಲಿ ಇದು ನಮ್ಮ ಒಂದು ಆಲೋಚನೆಯಲ್ಲಿ ಔ ಡಿಡ್ ದ ಸಿನ್ ಎಂಟರ್ ಇನ್ ಟು ಆಡಮ್, ಇದು ನನ್ನ ಥಾಟ್ ಪ್ರೊಸೆಸ್. ನಾನು ಓದಿ ಕೆಲವು ವಿಷಯಗಳನ್ನ ನಾನು ರೀಡ್ ಮಾಡುವಾಗ ಇದು ನನ್ನ ಥಾಟ್ ಪ್ರೊಸೆಸ್. ದಯವಿಟ್ಟು ಇದನ್ನ ನಾನು ನಿಮ್ಗೆ ಕನ್ವೇ ಮಾಡೋದನ್ನ ನೀವು ನನ್ನದ ಒಂದು ಥಾಟ್ ಪ್ರೊಸೆಸ್ ಇಟ್ಕೊಳ್ಳಿ. ಇಟ್ ಇಸ್ ನಾಟ್ ಫ್ರಮ್ ಬೈಬಲ್, ಇಟ್ ಇಸ್ ನಾಟ್ ಫ್ರಮ್ ಬ್ರದರ್ ರಸಲ್ಸ್ ಕಮೆಂಟ್ಸ್, ಯಾವ್ದ್ರಲ್ಲಿ ಇಲ್ಲ. ನನ್ನ ಥಾಟ್ ಪ್ರೊಸೆಸ್ ಅಲ್ಲಿ ಏನ್ಗಿತ್ತಂದ್ರೆ, ಐ ಪರ್ಸನಲಿ ಬಿಲೀವ್ ದಟ್ ಫ್ರೂಟ್ ಆಫ್ ಟ್ರೀ ಆಫ್ ನಾಲೆಜ್ ಗುಡ್ ಅಂಡ್ ಈವಿಲ್ ಇತ್ತಲ್ಲ. ಅಲ್ಲಿ ಫಿಸಿಕಲ್ ಆಗಿ ಸೈಂಟಿಫಿಕ್ ಆಗಿ ಮಾತಾಡುವಾಗ ಯಾವುದೋ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್, ಯಾವುದೋ ಒಂದು ಸಬ್ಸ್ಟೆನ್ಸ್ ಅದ್ರಲ್ಲಿ ಇದ್ದಿರ್ಬೋದು. ಆ ಸಬ್ಸ್ಟೆನ್ಸ್ ವೆನ್ ಈಟನ್ ಅದ್ ದಟ್ ಗಾಟ್ ಇಂಜೆಕ್ಟೆಡ್ ಇನ್ ಟು ದ ಸ್ಟಮಕ್, ಅವ್ರ ಹೊಟ್ಟೆಯಲ್ಲಿ ಅದು ಹೋಗಿ ಮಿಕ್ಸ್ ಆಗಿ, ಅದು ಮಿಕ್ಸ್ ಆಗಿ ಲೈನೇಜ್ ಆ ಲೈನ್ ಏನಾಗಿದೆ ಬ್ಲಡ್ ಸ್ಟ್ರೀಮ್ ಅಲ್ಲಿ ಮಿಕ್ಸ್ ಆಗ್ಬಿಟ್ಟಿದೆ. ದಟ್ ಹಸ್ ಕಾಸ್ ದ ಫಿಸಿಕಲ್ ಡೆತ್. ಫಿಸಿಕಲ್ ಆಗಿ ಅವನ್ ಡೆತ್ ಆಗಿರ್ಬೇಕು. ಅದ್ರಲ್ಲಿ ಏನೋ ಒಂದು ವಿಷಯ ಇದ್ದಿದೆ, ಮೇ ಬಿ ನಾಟ್ ಇಮಿಡಿಯೇಟ್ಲಿ. ಆಗ ಇಮಿಡಿಯೇಟ್ ಆದ ಏನಾಗಿಲ್ಲ, ಸೆತ್ತೋಗಿಲ್ಲ, 900 ಇಯರ್ಸ್ ಆದ್ಮೇಲೆ ಸೆತ್ತೋದ್ರು. ಬಟ್ ಇಟ್ ಸ್ಟಾರ್ಟೆಡ್ ಟು ಡಿಕೆ, ಬಾಡಿಯಲ್ಲಿ ಏನಾಗಿದೆ ಅದು ಹೋಗಿ ಮಿಕ್ಸ್ ಆಗಿ ಅದು ಸ್ಟಾರ್ಟೆಡ್ ಟು ಡಿಕೆ. ಅಂಡ್ ದೆನ್ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಏನಾದ್ರು ಅವರು ಮರಣವನ್ನು ಹೊಂದಿದ್ರು ಅಂತ ನೋಡ್ತೀವಿ ನಾವು. ಇದು ನನ್ನ ಒಂದು ಪ್ರಾಸೆಸ್. ಆದ್ರೆ ರಿಸರ್ಚ್ ಅಲ್ಲಿ ಏನ್ ಹೇಳ್ತಾರೆ, ಸೈಂಟಿಸ್ಟ್ ಏನ್ ಹೇಳ್ತಾರೆ ಅಂತ ನೋಡುವಾಗ, ರೀಡಿಂಗ್ ಸಮ್ ಆಫ್ ದ ಡಿಸ್ಕ್ರಿಪ್ಷನ್ ಆಫ್ ಡಿ ಎನ್ ಎ ಜೀಸಸ್ ಬಗ್ಗೆ ಮಾತಾಡಿದ್ದಾರೆ ಕೆಲವು ಸೈಂಟಿಸ್ಟ್. ಅವ್ರು ಏನಪ್ಪ ಅಂತ ಹೇಳಿದ್ರೆ, ಏನೋ ಒಂಥರ ವೈರಸ್, ರೆಟ್ರೋ ವೈರಸ್ ಎಂಬ ಒಂದು ವಿಷಯ ಏನಾಗಿದೆ ಅಂತೆ ಆ ಹಣ್ಣಲ್ಲಿ ಇತ್ತಿತ್ತು. ಆ ವೈರಸ್ ಏನಾಗಿದೆ, ಸ್ಟಮಕ್ ಅಲ್ಲಿ ಅಬ್ಸರ್ವ್ ಆಗಿ ಡಿ ಎನ್ ಎ ಪ್ರಾಸೆಸ್ ಮೂಲಕವಾಗಿ ಅದೇನಾಗಿದೆ, ಹೊಟ್ಟೆಲ್ ಹೋಗಿ ಮಿಕ್ಸ್ ಆಗಿದೆ. ಆ ಒಂದು ವೈರಸ್ ಹೆಂಗಿರ್ಬೋದು ಅಂತ ನೋಡುವಾಗ, ಆ ರೆಟ್ರೋ ವೈರಸ್ ಅಂತ ಏನಂತ ಅವ್ ಚೆಕ್ ಮಾಡುವಾಗ, ಆ ರೆಟ್ರೋ ಅಂದ್ರೆ ಬ್ಯಾಕ್ವರ್ಡ್, ಪಿನ್ನಿಟ್ಟು ಬೀಳುವುದು, ಬ್ಯಾಕ್ ಬಿಹೈಂಡ್ ಅಂತ. ಸೊ ಇಲ್ಲಿ ಬೇಸಿಕಲಿ ವೈರಸ್ ಅಂತ ನೋಡುವಾಗ ಏನಪ್ಪಾ ಅದು ಟರ್ಮ್ ವೈರಸ್ ಗೆ ಏನ್ ಬರುತ್ತೆ, ಸ್ನೇಕ್ ವೆನಮ್ ಅಂತ ಡಿಕ್ಷನರಿಯಲ್ಲಿ ಬರುತ್ತೆ ವೈರಸ್ ಅಂತ ನೋಡುವಾಗ. ಸೊ ಹೂ ರಿಸೀವ್ ಡಿ ಅಂತ ನೋಡುವಾಗ ಕೆಲವು ಸೈಂಟಿಸ್ಟ್ ಇಟ್ ವಾಸ್ ಅ ಸರ್ಪೆಂಟ್ ಇನ್ ಎವ್ರಿ ಸೆನ್ಸ್, ಬೋತ್ ಸ್ಪಿರಿಚುವಲಿ ಅಂಡ್ ಫಿಸಿಕಲಿ. ಹೆಂಗಪ್ಪ ಅಂದ್ರೆ, ಆಡಮ್ ಅಂಡ್ ನೀವ್ ವೇರ್ ಬಿಟನ್ ಬೈ ದ ವರ್ಡ್ ಆಫ್ ಸರ್ಪೆಂಟ್, ಇತ್ತಿನ್ಬೇಡ ಇತ್ತಿನ್ಬೇಡ, ಇತ್ತಿಂದ್ರೆ ಏನಾಗ್ತೀಯಾ, ದೇವ್ರ ತರ ಆಗ್ಬಿಡ್ತೀಯಾ, ನೀನು ದೇವ್ರ ತರ ಆಗ್ಬಿಡ್ತೀಯಾ, ಇದನ್ನ ತಿನ್ನು 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 ಅಂತ ಒಂದ್ ಕಡೆ
ಸರ್ಪೆಂಟ್ ಹೇಳೋದು, ಇನ್ನೊಂದ್ ಕಡೆ ದೇವ್ರ ಇದನ್ನ ನೀನು ತಿನ್ಬೇಡ ಅಂತ ಹೇಳಿ ಇರೋದು. ಈ ಎರಡೂ ಏನಾಗಿದೆ? ಒಬೇ ಅಂಡ್ ಡಿಸೋಬೇ, ಒಬೇ ಅಂಡ್ ಡಿಸೋಬೇ. ಇದನ್ನ ಏನಾಗಿದೆ ಅಲ್ಲಿ ಆದಮ್ಗೆ ಫಾರ್ಮ್ ಆಗಿದೆ. ಆದಮ್ಕಿಂತ ಜಾಸ್ತಿ ಫಾರ್ಮ್ ಆಗಿದೆ ಯಾರಿಗೆ? ಈವ್ಗೆ, ಇಲ್ವಾ? ಸೊ ಈವ್ ಅದನ್ನೇನ್ ಮಾಡಿದ್ರು, ಈ ಒಂದು ಡಿಸೀವಿಂಗ್ ಅಲ್ಲಿ ತುಂಬಾ ಬೇಗ ಕನ್ಫ್ಯೂಷನ್ ಅಲ್ಲಿ ಬಿದ್ದು ಏನಾದ್ರೂ ಆ ಒಂದು ಅನ್ನನ್ನು ತಿಂದ್ರು ಅಂತ ನೋಡ್ತೀವಿ ನಾವು. ಸೊ ದೇ ಏಟ್ ಫಾರ್ಬಿಡನ್ ಫುಡ್ ವೈಲೇಟಿಂಗ್ ದ ಗಾಡ್ಸ್ ವರ್ಡ್. ಸೊ ಬೋತ್ ಡೆತ್ ಅಂದ್ರೆ ಡಿ ಎನ್ ಎ ಕಂಟಾಮಿನೇಷನ್ ಏನಾಯ್ತು ಅಲ್ಲಿ ಸ್ಟಾರ್ಟ್ ಆಯ್ತು. ಸೊ ದೇ ವಿಲ್ ಟ್ರೂಲಿ ಮೂವ್ ಬ್ಯಾಕ್ವರ್ಡ್, ಖಂಡಿತವಾಗ್ಲೂ ಅವರು ಅಲ್ಲಿಂದ ಏನಾದ್ರು ಹಿಂದೆ ಬಿದ್ರಂತೆ. ಸೊ ಸೈಂಟಿಸ್ಟ್ ಗಳು ಏನ್ ಹೇಳ್ತಾರೆ, ಡಾಕ್ಟರ್ ಆಯಲನ್ ಅನ್ನೋ ಒಂದು ಸೈಂಟಿಸ್ಟ್ ಏನ್ ಮಾಡ್ತಾರೆ ಇದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ, ಕಂಪಾರಿಸನ್ ಮಾಡ್ತಾರೆ ಆನ್ ದ ಮೇಲ್ ಡಿ ಎನ್ ಎ ಟು ಸಿ ಇಫ್ ಅದನ್ನ ಟ್ರ್ಯಾಕ್ ಮಾಡ್ತಾರೆ ಯಾವ್ದ್ರಿಂದ. ನಾರ್ಮಲಿ ನಾವು ಆದಮಿಂದಾನೇ ಬಂದಿದ್ದ, ಕೆಲವು ವಿಷಯಗಳು ಹೇಳ್ತಾರೆ ನಾವು ಆದಮಿಂದ ಬಂದಿಲ್ಲ, ಕೋತಿಯಿಂದ ಬಂದಿದ್ದು, ಗೊರಿಲಾಯಿಂದ ಬಂದಿದ್ದು ಅಂತ. ಸೊ ಅದನ್ನ ನಾವು ಟ್ರ್ಯಾಕ್ ಮಾಡ್ಕೊಂಡು ಹೋದ್ರೆ ಅವ್ರು ಒಂದು ಜಾಗದಲ್ಲಿ ಹೇಳ್ತಾರೆ, ಫಿಫ್ತ್ ಬ್ರಿಡ್ಜ್ ಯೂನಿಟಿ ಅಂತ ಒಂದು ಬುಕ್ ಅಲ್ಲಿ, ನಾನು ಇಲ್ಲಿ ಕಂಪಾರಿಸನ್ ಕೊಡ್ತೀನಿ ನಿಮ್ಗೆ ಇದೆಲ್ಲ, ನೀವು ಆಮೇಲೆ ಬೇಕಾದ್ರೆ ನಿಮ್ಗೆ ಶೇರ್ ಮಾಡಿದ್ದೀನಿ ರಾಜು ಹತ್ರ, ನಾನು ಇದನ್ನ ಪಿ PDF ಫೈಲ್ನು ಆಮೇಲೆ ತಗೊಳ್ಳಿ ನೀವು. ಅದ್ರಲ್ಲಿ ಕಂಪಾರಿಸನ್ ಈ ಕ್ರೋಮೋಸೋಮ್ಸ್ ಇದೆಯಲ್ಲ, ಈ ವೈ ಕ್ರೋಮೋಸೋಮ್ಸ್ ಒಂದು 1062 ಮೆನ್ಸ್ ಹತ್ರ ಏನ್ ಮಾಡಿದ್ದಾರೆ, ಅದನ್ನ ತೆಗ್ದು ಟೆಸ್ಟ್ ಮಾಡಿದ್ರಂತೆ. ಟೆಸ್ಟ್ ಮಾಡುವಾಗ ಎಲ್ಲಾ ಕ್ರೋಮೋಸೋಮ್ಸ್ ವೈ ಕ್ರೋಮೋಸೋಮ್ಸ್ ಒಂದು ಕ್ರೋಮೋಸೋಮ್ಸ್ಗೆ ಹೋಗಿ ಮ್ಯಾಚ್ ಆಗತ್ತಂತೆ. ಏನಪ್ಪಾ ಇದನ್ನ ಸ್ಟಡಿ ಮಾಡಿ ಸ್ಟಡಿ ಮಾಡಿ ಅವ್ರು ನೋಡುವಾಗ ದೇ ವೆರಿ ಕ್ಲಿಯರ್ಲಿ ಫೈಂಡ್ ದಟ್ ಇಟ್ ಈಸ್ ಆಲ್ ಕೇಮ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಡಿ ಎನ್ ಎ ಅಂತ. ಅದು ಯಾರ ಹತ್ರ ಅಂತ ನೋಡುವಾಗ ಅದು ಆದಮ್ ಹತ್ರ ಅಂತ ಅದು ಫಾರ್ಮ್ ಆಗಿ ಕಂಡಿಡ್ದಿ ಅದನ್ನ ಫುಲ್ ಪ್ರೂವ್ ಮಾಡಿದ್ದಾರೆ. ಈಗ ಡಾರ್ವಿನ್ಸ್ ಥಿಯರಿ ಇಸ್ ನಾಟ್ ಸಪೋರ್ಟೆಡ್. ಡಾರ್ವಿನ್ಸ್ ಥಿಯರಿ ಏನಂತ ನೋಡ್ತೀವಿ, ಆ ಡಾರ್ವಿನ್ಸ್ ಥಿಯರಿ ಎಲ್ಲ ಹೇಳೋದು ಅವರು, ನಮ್ಮ ಮನುಷ್ಯ ಯಾರಿಂದ ಬಂದಿದ್ದಂದ್ರೆ ಆ ಒಂದು ಕೋತಿಯಿಂದ ಬಂದಿದ್ದಂತ. ಅದನ್ನ ಏನ್ ಮಾಡಿದ್ರು ಪ್ರೂವ್ ಮಾಡಿಲ್ಲ. ಇವಾಗ ಯಾವ ಬುಕ್ ಅಲ್ಲಿ ನೀವು ನೋಡಕ್ಕಾಗಲ್ಲ, ಬಿಕಾಸ್ ಡಾರ್ವಿನ್ಸ್ ಥಿಯರಿ ಇಸ್ ರಾಂಗ್ ಅಂತ ಇವರು ಪ್ರೂವ್ ಮಾಡಿದ್ರು. ಅದೇ ರೀತಿ ವುಮನ್ ಇಂದನು ಒಂದು 35 ವುಮನ್ಸ್ ಈ ತರ ಏನ್ ಮಾಡಿದ್ದಾರೆ ಈ ಡಿ ಎನ್ ಎನ ಟೆಸ್ಟ್ ಮಾಡುವಾಗ ಅವರು ಏನಾಗಿದ್ದಾರೆ ಅಂದ್ರೆ ಒಂದೇ ಡಿ ಎನ್ ಎ ಈ ಹತ್ರ ಇಂದ ಬಂದಿರೋದಂತ ಏನಾಗಿದೆ ಪ್ರೂವ್ ಆಗಿದೆ. ಆ ಕ್ರೋಮೋಸೋಮ್ಸ್ ನ ಫೈಂಡ್ ಮಾಡಿ 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 ಲಾಸ್ಟ್ ಅಲ್ಲಿ ಡಿ ಎನ್ ಎ ಟೆಸ್ಟ್ ಕಂಪೇರ್ ಮಾಡುವಾಗ ಇಟ್ ಹಸ್ ಬಿನ್ ಫೌಂಡೆಡ್ ದಟ್ ಇಟ್ ಇಸ್ ಬಿನ್ ಫ್ರಮ್ ಒನ್ ಡಿ ಎನ್ ಎ ಓನ್ಲಿ ಇಟ್ ಹಸ್ ಕಮ್. ವುಮನ್ ಕೂಡ ಏನಾಗಿದ್ದಾರೆ ಒಂದೇ ಡಿ ಎನ್ ಎ ಇಂದಾನೆ ಬಂದಿದ್ದಾರೆ ಅಂತ ಅದನ್ನ ಕಂಡಿದ್ದಾರೆ. ಸೊ ಬಿಕಾಸ್ ಆಫ್ ಡಿಸೋಬಿಡಿಯನ್ಸ್ ಆಫ್ ಗಾಡ್ ವರ್ಡ್ eating the fruit of the tree of knowledge of good and evil, the sin nature enter into Adam and Eve's bloodstream alli adu mix agiru. So every child that would be born on this earth would be form the seed of Adam and would be born with the same sin nature, not having the life of God flowing through it, but our life enagide DNA contamination alli mix agide anta nodu. Seri, all of the humans ಆರ್ ರಿಲೇಟೆಡ್ ಟು ಒನ್ ಬ್ಲಡ್. ನಮ್ಗೆ ಗೊತ್ತಲ್ಲ ಇದು, ಈ ವಾಕ್ಯಗಳನ್ನ ನಾವು ಓದಿದ್ವಿ. ಒಂದು ಎರಡು ಓದ್ಬಿಡೋದ ನನ್ನ ಸಿಸ್ಟರ್, ಆಕ್ಟ್ಸ್ 17:26 ಬೈಬಲ್ ಏನ್ ಹೇಳುತ್ತೆ, ಎಲ್ರೂ ಒಂದೇ ರಕ್ತದಿಂದ ಬಂದಿದ್ದು ಅಂತ ನಮ್ಗೆ ಗೊತ್ತು ಇಲ್ವಾ? ಆದಮಿಂದ ರಕ್ತದಿಂದನೇ ಬಂದಿದ್ದು ಅಂದ್ಬಿಟ್ಟು. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರ ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರುಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡು ಬಂದಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ನೋಡಿ, ಒಂದೇ ಬ್ಲಡ್ ಇಂದಾನೆ ಎಲ್ಲಾ ನೇಷನ್ಸ್ ಇಂದ ಫಾರ್ಮ್ ಮಾಡಿದ್ದಾರೆ ಅಂತ ಅಂದ್ರೆ, ಒಂದೇ ಕೊರಿಂಥ 15:21-22 ಅಲ್ಲಿ ಕೂಡ ನೋಡಬಹುದು, ಆಲ್ ವಿಲ್ ಡೈ ಇನ್ ಆಡಮ್ ಅಂಡ್ ಈವನ್ ಸೋ ಇನ್ ಕ್ರೈಸ್ಟ್ ಶಾಲ್ ಆಲ್ ಬಿ ಮೇಡ್ ಅಲೈವ್ ಅಂತ ಓದೋದ್ ಬೇಡ. ರೋಮನ್ಸ್ 5:18-19 ಅಲ್ಲೂ ಕೂಡ ನಾವು ನೋಡ್ಬೋದು, ದೇರ್ ಹ್ಯಾಸ್ ಬೀನ್ ಬೈ ದ ಅಫೆನ್ಸ್ ಆಫ್ ಒನ್ ಮ್ಯಾನ್ ಜಡ್ಜ್ಮೆಂಟ್ ಕೇಮ್ ಅಪಾನ್ ಆಲ್ ಮೆನ್ ಟು ಕಂಡಾಮಿನೇಷನ್ ಫಾರ್ ಆಸ್ ಒನ್ ಮ್ಯಾನ್ ಡಿಸೋಬಿಡಿಯನ್ಸ್ ಮೇನ್. ಓದ್ಬಿಡಿ ಸಿಸ್ಟರ್, ಇದು ಮಾತ್ರ 19 ಓದಿ, ರೋಮನ್ಸ್ 5:19. ಎಲ್ಲರೂ ನೀತಿವಂತರಾಗುವರು. ರೋಮನ್ಸ್ 3:23 ಕೂಡ ಓದ್ಬಿಡಿ ಸಿಸ್ಟರ್. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ನೋಡಿ, ಎಲ್ಲರೂ ಪಾಪ ಮಾಡಿ ಏನಾಗಿದಾರಂತೆ, ದೇವರ ಮಹಿಮೆಯನ್ನು ಹೊಂದಿದ್ದಾರೆ ಅಂತ ನೋಡ್ತೀವಿ. ಸೊ ಇವಾಗ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತ ನೋಡುವಾಗ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಏನಪ್ಪಾ ಅಂತ ನೋಡಿದ್ರೆ,
ಆಡಮ್ ಅಲ್ಲಿ ಫ್ಲೆಶ್ ಔ ಇಟ್ ಬಿಕೇಮ್ ಸಿನ್ಫುಲ್ ಅದನ್ನ ನೋಡಿದ್ವಿ. ಇಟ್ ವಾಸ್ ಇಸ್ ಮೈಂಡ್ ದಟ್ ಕಾಸ್ ಹಿಮ್ ಟು ಸಿನ್. ಅವರ ಒಂದು ಮೈಂಡ್ ಏನಾಯ್ತು, ಕಾಸ್ ಆಗಿತ್ತು ಸಿನ್. ಫಿಸಿಕಲ್ ಆಗಿನೂ ಕೆಲವು ವಿಷಯಗಳನ್ನ ನಾನು ಟಚ್ ಮಾಡಿದೆ ನಿಮ್ಗೆ, ವಾಟ್ ಇ ಸಾ, ವಾಟ್ ಇ ಇಯರ್ಡ್, ವಾಟ್ ಇ ಸ್ಮೆಲ್, ವಾಟ್ ಇ ಟೇಸ್ಟೆಡ್, ಎವ್ರಿಥಿಂಗ್ ಬಿಕೇಮ್ ಕಂಟಾಮಿನೇಟೆಡ್. ಈ ಏಟ್ ದ ಫ್ರೂಟ್ ಆಫ್ ದ ಟ್ರೀ ಆಫ್ ದ ನಾಲೆಜ್ ಆಫ್ ಗುಡ್ ಅಂಡ್ ಈವನ್, ಇಸ್ ಬಾಡಿ ವಾಸ್ ಜಸ್ಟ್ ಇನ್ಸ್ಟ್ರೂಮೆಂಟ್ ಅಷ್ಟೇ. ಆದ್ರೆ ಅವ್ರ ವಾಕ್ಯವನ್ನು, ದೇವರ ವಾಕ್ಯವನ್ನು ಏನ್ ಮಾಡಿದ್ರು ಅವರು ಅವೇದಿಸಿ. ಬಟ್ ಫಿಸಿಕಲಿ ಆಲ್ಸೋ ಬಿಕಾಸ್ ಆಫ್ ದಟ್ ಈ ಸ್ಟಾರ್ಟೆಡ್ ಟು ಗೋ ಅವೇ ಫ್ರಮ್ ಗಾಡ್. ಎಷ್ಟು ಅವರು ದೇವರ ಹತ್ರದಿಂದ ದೂರ ಹೋದ್ರು ಅಷ್ಟು ಜೀವವು ಅವ್ರ ಹತ್ರದಿಂದ ಏನಾಯ್ತು, ದೂರ ಹೋಯ್ತು. ಸೊ ಆ ಜೀವ ಅವ್ರ ಹತ್ರ ಇಟರ್ನಲ್ ಲೈಫ್ ಏನೋ ಒಂದು ವಿಷಯ ಏನಾಗಿತ್ತು, ಅವ್ರ ಹತ್ರದಿಂದ ಕಿತ್ಕೊಂಡು ದೂರ ಹೋಯ್ತು ಅಂತ ನೋಡ್ತೀವಿ ನಾವು. ಸೊ ಇವಾಗ ಇದನ್ನ ಸರಿಪಡಿಸಕ್ಕೇನೆ ದೇವ್ರ ಏನ್ ಮಾಡ್ಬೇಕು, ಜೀಸಸ್ನ ಜೀವ ಬಲಿಯಾಗಿ ಕಲ್ಸ್ಬೇಕು, ಕೊಡಕ್ಕೆ ಕಲ್ಸ್ಬೇಕು. ಸೊ ಆ ಜೀವ ಬಲಿ ಕೊಡ್ಬೇಕಂದ್ರೆ ಆ ಒಂದು ವರ್ಜಿನ್ ಬರ್ತ್ ಬೇಕು, ಒಂದು ಸ್ತ್ರೀ ಹತ್ರದಿಂದ, ಪರಿಪೂರ್ಣತವಾದ ಸ್ತ್ರೀ ಹತ್ರದಿಂದ ಏನಾಗ್ಬೇಕು ಅಂದ್ರೆ ಒಂದು ಬರ್ತ್ ಜೀವ ಬಲಿ ಬೇಕಾಗಿದೆ. ಸೊ ದಿಸ್ ಬ್ರಿಂಗ್ಸ್ ಟು ಅ ಇಶ್ಯೂ ಆಫ್ ಜೀಸಸ್ ಕುಡ್ ಬಿ ಎ ಡಿಸೆಂಡೆಂಟ್ ಆಫ್ ಆಡಮ್ ಬಟ್ ಯೆಟ್ ರಿಮೈನ್ ಸಿನ್ಲೆಸ್ ಆಗಿರ್ಬೇಕು, ಅವರು ಪಾಪ ಇಲ್ಲದೆ ಇರಬೇಕು. ಈ ವುಡ್ ಟೇಕ್ ಎ ಹ್ಯೂಮನ್ ಬಾಡಿಯಲ್ಲಿ ಬರ್ಬೋದು, ಅವರು ಹ್ಯೂಮನ್ ಬಾಡಿಯಿಂದಾನೆ ಬರಬೇಕು, ಆದ್ರೆ ಪಾಪ ಇಲ್ಲದೆ ಇರಬೇಕು, ನಿಷ್ಕಲಂಕವಿಲ್ಲದೆ ಅವರು ಇರಬೇಕು ಅಂತ ನೋಡ್ತೀವಿ. ಸಿನ್ಸ್ ಸಿನ್ ಹ್ಯಾಸ್ ಅಫೆಕ್ಟೆಡ್ ದ ಬ್ಲೆಸ್ಡ್ ಟೀಮ್ ಆಫ್ ಆಲ್ ದ ಮೆನ್, ಯೆಟ್ ಇಟ್ ಇಸ್ ನೆಸೆಸರಿ ದಟ್ ಜೀಸಸ್ ಬಿ ಬಾರ್ನ್ ಆಫ್ ಎ ಜೂವಿಶ್ ವರ್ಜಿನ್ ವಿಥೌಟ್ ಇನ್ಹೆರಿಟಿಂಗ್ ದ ಆಡಮ್ಸ್ ಬ್ಲಡ್. ಇದು ನಮ್ಗೆ ಬೇಕಾಗಿದೆ, ಯಾಕಂದ್ರೆ ಇದು ಪ್ರೊಫೆಸಿ ಹಂಗೆ ಇದೆ ನಮ್ಗೆ. ಜೆನಿಸಿಸ್ ಇಂದ ನಾವು ನೋಡ್ಬೋದು ಆದಮ್ ಇಂದ ಬಂದಿರೋ ಆ ಒಂದು ಆಡಮ್ ನೀವು ಇಂದ ಬಂದಿರೋ ಒಂದು ವಿಷಯನ ಸೈಂಟಿಫಿಕ್ ಆಗಿ ಕೂಡ ಏನ್ ಮಾಡಿದ್ದಾರೆ, ಪ್ರೂವ್ ಮಾಡಿದಾರಂತೆ. ಈ ವಿಷಯ ಎಲ್ಲ ನೀವು ಆಮೇಲೆ ನೀವು ಚೆಕ್ ಮಾಡಿ, ಇಟ್ ಇಸ್ ಜಸ್ಟ್ ಇನ್ಫಾರ್ಮೇಶನ್ ನಿಮ್ಗೆ. ಅಕಾರ್ಡಿಂಗ್ ಟು ಬೈಬಲ್ ಅಂಡ್ ದ ಸೈನ್ಸ್ ದ ಪವರ್ ಆಫ್ ಕ್ರಿಯೇಟಿಂಗ್ ಎ ಲೈಫ್ ರಿಸೀಡ್ಸ್ ದ ಸೀಡ್. ಒಂದು ಸೀಡ್ ಇಂದನೇ ಬರೋದು, ಏನೋ ಸೀಡ್ಗೆ ಏನೇಳು ಬೀಜದಿಂದನೇ ಬರೋದು. ಸೊ ಒಂದು ಮನುಷ್ಯನ ಒಂದು ಗಂಡಸನ ಬೀಜದಿಂದನೇ ಏನಾಗುತ್ತೆ, ಒಂದು ಜೀವ ಒಂದು ಫಾರ್ಮ್ ಆಗೋದು, ಅದು ಸೈಂಟಿಫಿಕ್ ಆಗಿಯೂ ಪ್ರೂವ್ ಆಗಿದೆ. ಸೊ ದೇರ್ ಫೋರ್ ಸಿನ್ ವೇರ್ ಆಲ್ ಡಿಸೆಂಡ್ ಸಿನ್ಸ್ ವಿ ಆರ್ ಆಲ್ ಡಿಸೆಂಡೆಂಟ್ ಫ್ರಮ್ ಆಡಮ್, ಅವರ ಪಾಪ ನಮ್ಮೆಲ್ಲರಂದ್ರೂ ಏನಾಗಿದೆ, ಅದು ಮಿಕ್ಸ್ ಆಗಿ ಬಂದಿದೆ ಅಂತ ನೋಡ್ತೀವಿ ನಾವು. ಸೊ ಅದನ್ನ ನಾವು ಹೆರಿಡಿಟಿ ಆಗಿ ಅದನ್ನ ನಮ್ಗೆ ಬಂದಿದೆ. ಜೆನಿಸಿಸ್ 3:15 ಅಲ್ಲಿ ಓದಿಸ್ಟೆ ಫಸ್ಟ್ ಆ ಒಂದು ಸೀಡ್ ಬಗ್ಗೆ ಮಾತಾಡಿದ್ದಾರೆ ನೋಡಿ. ನೋಡಿ ಆ ಸಂತಾನ ಯಾವ ಸಂತಾನ, ಸ್ತ್ರೀಯ ತನಕ್ಕೂ ನಿನ್ನ ಇದು ನಾವು ಬೇಸಿಕ್ ಕ್ಲಾಸಸ್ ಅಲ್ಲಿ ಓದಿದೀವಿ, ಹಗೆತನ ಮಾಡುವೆನು ಅಂತ ಹೇಳಿದ್ವಿ. ಸೊ ದ ಸೀಡ್ ಆಫ್ ವುಮೆನ್ ಅಂದ್ರೆ ಸೀಡ್ ಆಫ್ ಎ ಮ್ಯಾನ್ ಅಂತ ನಾವು ಇದು ಓದಿದೀವಿ. ಈ ಪ್ರೊಫೆಸಿ ಬಂದು ನಮ್ಗೆ ಏನ್ ಮಾಡಿದ್ದಾರೆ ದೇವರು, ಐಸಾಯದಲ್ಲಿ ಇದನ್ನ ಹೇಳಿದ್ದಾರೆ. ನಮ್ಗೆ ಗೊತ್ತು ಮುಂಚೆನೆ ಐಸಾಯದ ಇದೆಲ್ಲ ಓದಿದೀವಿ ಮುಂಚೆನೆ ನಾವು, ಐಸಾಯ 17:14 ಓದ್ಬಿಡಿಸ್ತೇವೆ ಪರವಾಗಿಲ್ಲ. 7:14 7:14 ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು, ಇದೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡಿದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ನೋಡಿ ಇದೆ ಪ್ಲಾನ್ ಆಫ್ ಗಾಡ್ ಏನಂತೆ, ಒಂದು ಕನ್ನಿಕೆಯಿಂದ ದೇವ್ರ ಏನಾಗ್ಬೇಕು, ನಮ್ಮ ಕರ್ತನಾದ ಯೇಸು ಕ್ರಿಸ್ತು ಬರ್ಬೇಕು. ಆ ಬರುವ ಆ ಒಂದು ಕನ್ನಿಗೆಯಿಂದ ಬರುವ ಆ ಒಂದು ಯೇಸು ಕ್ರಿಸ್ತು ಏನಾಗಿರ್ಬೇಕು, ಪಾಪ ಇಲ್ಲದೆ ಇರಬೇಕು. ಆ ರಕ್ತ ಏನಾಗಿರ್ಬಾರ್ದು, ಆ ಕನ್ನಿಗೆಯಿಂದ ಮಿಕ್ಸ್ ಆಗಿ ಇರಬಾರ್ದು ಅಂತಾನೆ. ಸೊ 5:9-6 ಅಲ್ಲಿ ಕೂಡ ಹೇಳ್ತಾರೆ ನೋಡಿ. ನೋಡಿ ಸಮಾಧಾನದ ಪ್ರಭು. ಇಲ್ಲಿ ನೀವು ನೋಡುವಾಗ ದೀಸ್ ಆರ್ ದ ಟೂ ಪ್ರೊಫೆಸೀಸ್ ವಿಚ್ ವಾಸ್ ಫುಲ್ಫಿಲ್ಡ್ ಆಫ್ಟರ್ 700 ಇಯರ್ಸ್ ಲೇಟರ್ ಆದ್ಮೇಲೆ ಜೀವಿಸ್ ವರ್ಜಿನ್ ಹತ್ರ ಇದು ದೇವರು ಏನ್ ಮಾಡಿದಾರೆ, ಫುಲ್ಫಿಲ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ತುಂಬಾ ಎಕ್ಸ್ಪ್ಲೈನ್ ಮಾಡೋದು ಬೇಡ, ಬಿಕಾಸ್ ದಟ್ ಇಸ್ ಎ ಟೋಟಲಿ ಡಿಫ್ರೆಂಟ್ ಟಾಪಿಕ್. ಇಲ್ಲಿ ನಿಮ್ಗೆ ಇದು ಈ ಪ್ರೊಫೆಸಿ ಇದೆ, ವಿ ನೋ ದಟ್ ದೇರ್ಸ್ ಅ ಪ್ರೊಫೆಸಿ ದಟ್ ಜೀಸಸ್ ಹ್ಯಾಸ್ ಟು ಬಿ ಬಾರ್ನ್ ಲೈಕ್ ದಿಸ್, ಗ್ಯಾಬ್ರಿಯಲ್ ಬರುತ್ತೆ, ಅದನ್ನ ಮದರ್ ಮೇರಿ ಹತ್ರ ಏನ್ ಮಾಡ್ತೀವಿ, ಥಾಟ್ ಪ್ರೊಸೆಸ್ ನ ಕೊಡುತ್ತೆ, ದೌ ಶಲ್ ಕನ್ಸೀವ್ ಇನ್ ದ ವೂಮ್ ಅಂತಾರೆ. ಅದನ್ನೇ ಮುಖ್ಯವಾದ ಒಂದು ವಿಷಯ. ಇಲ್ಲಿ ನಾವು ಲೂಕಲ್ಲಿ ನೋಡುವಾಗ ಓದ್ಬಿಡಿಸ್ತಾರ ಅದು ಲೂಕ್ 1:26-27 ಓದಿಸ್ತಾರೆ. ಲೂಕ 1:26 ಆದ
ತಿಂಗಳಲ್ಲಿ ದೇವರು ಗಬ್ರಿಯೇಲನ ಎಂಬಾತನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಕಳಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಮರಿಯಲು ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಆಮೇಲೆ ಆಕೆಯ ಮಾತಿಗೆ ತತ್ತರಿಸಿ ಎಂತ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೆ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ದೊರಕಿತ್ತು. ಮಗನನ್ನು ಹೆರುಕಿ ಹೆರುವಿ ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಎನಿಸಿಕೊಳ್ಳುವನು. ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವಿದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನ ಯಾಕೋಬ್ ವಂಶವನ್ನು ಸದಾ ಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು 35 ಕೂಡ ಓದ್ಬಿಡಿ ಅಷ್ಟೇ ಲಾಸ್ಟ್. ಇದು ಹೇಗಿತ್ತು? ನಾನು ಕೃಷ್ಣನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ಹಾ ಹಾ ಪವಿತ್ರಾತ್ಮ ಬರುವುದು ನೋಡಿ, ಇದೇ ಮುಖ್ಯವಾದ. ನಿನ್ನೆ ಮೇಲೆ ಏನು ಬರೋದಂತೆ? ಪರಿತಾತ್ಮವು ಬರುವುದು, ಪರಾತ್ಮನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆ ಶಕ್ತಿಯ ನೆರಳು ಏನಾಗುತ್ತೆ ಅಂತ, ನಿನ್ನ ಮೇಲೆ ಬೀಳುವುದು. ಆ ಏನಂತೆ ಸಿಸ್ಟರ್, ತಿರ್ಗ ಪವಿತ್ರ, ಮುಖ್ಯವಾದ ಒಂದು ಪಾಯಿಂಟ್, ಪವಿತ್ರ ಶಿಶು. ಅಲ್ಲಿ ಏನಾಗಿದೆ ಅಂತೆ, ಆ ಶಿಶುನ ಎಲ್ಲಿ ಇಟ್ಟಿದಾರಂತೆ, ಅವರ ಹೂಮಲ್ಲಿ, ಮರದ ಗರ್ಭದಲ್ಲಿ ಇಟ್ಟಿದಾರಂತೆ, ಬರುತ್ತಂತೆ, ಇಡ್ತಾನೆ ಅಂತ ಅವರು ಏನಂತ ಹೇಳ್ತಾ ಇದ್ದಾರೆ. ಇವಾಗ ಇದನ್ನ ಹೆಂಗಪ್ಪ ಇಟ್ರು? ಜೀಸಸ್ ಕ್ರೈಸ್ಟ್ ವುಡ್ ಹಾವ್ ನಾಟ್ ಹ್ಯಾವ್ ಎನ್ ಎರ್ತ್ಲಿ ಫಾದರ್. ಇಲ್ಲ ಅವ್ರಿಗೆ, ಆಗ ಅವ್ರು ಸ್ತ್ರೀಯಾಗಿದ್ರು, ಕನ್ನಿ ಸ್ತ್ರೀಯಾಗಿದ್ರು. ಇವಾಗ ಸ್ತ್ರೀಯಾಗಿರೋರ್ಗೆ ಏನಾಗ್ತದೆ ಅಂತೆ, ಒಂದು ಮಗು ಹುಟ್ಟತಂತೆ. ಈ ವುಡ್ ನಾಟ್ ಕಮ್ ಫ್ರಮ್ ದ ಸೀಡ್ ಆಫ್ ಆಡಮ್, ಹ್ಯಾವಿಂಗ್ ಆಡಮ್ ಸಿಗ್ನೇಚರ್, ಬಟ್ ಸೀಡ್ ಆಫ್ ಗಾಡ್. ಇದು ಹೆಂಗೆ ಸೈಂಟಿಫಿಕಲ್ ಆಗಿ ನೋಡುವಾಗ ನಾವು, ಇನ್ ಕೇಸ್ ಆಫ್ ಜೀಸಸ್ ಕ್ರೈಸ್ಟ್ ದೇರ್ ವಾಸ್ ನೋ ಹ್ಯೂಮನ್ ಗೆಮೈಟ್. ನಾನು ಹೇಳಿದ್ನಲ್ಲ ಅವಾಗೆ, ಒಂದು ಸ್ತ್ರೀನು ಒಂದು ಗಂಡನು ಹೆಣ್ಣು ಸೇರಿ ಬರುವ ಆ ಒಂದು ಪ್ರಾಸೆಸ್ ಅಲ್ಲಿ ಏನಾಗಿಲ್ಲ, ಇವ್ರು ಬಂದಿಲ್ಲ. ಇಟ್ ವಾಸ್ ದ ಹೋಲಿ ಸ್ಪಿರಿಟ್ ದಟ್ ಕೇಮ್ ಅಪಾನ್ ಜೀವಿಸ್ ವರ್ಜಿನ್ ಮೇರಿ ಅಂಡ್ ಇಂಪ್ಲಾಂಟೆಡ್ ದ ಹೋಲಿ ಸೀಡ್ ಆಫ್ ಜೀಸಸ್ ಇನ್ ದ ವೂಂಬ್ ಆಫ್ ಮದರ್ ಮೇರಿ. ಇಟ್ ವಾಸ್ ಎ ಸೂಪರ್ ನ್ಯಾಚುರಲ್ ಆಕ್ಟ್ ಅಂತ ನೋಡ್ತೀವಿ. ದಿಸ್ ಇನ್ ಇಟ್ಸೆಲ್ಫ್ ಇಸ್ ಎ ಮಿರಾಕ್ಯುಲಸ್, ಬಿಕಾಸ್ ನಾರ್ಮಲ್ ಕನ್ಸೆಪ್ಷನ್ ಟೇಕ್ಸ್ ಪ್ಲೇಸ್. ಎಲ್ಲಿ ಕನ್ಸೆಪ್ಷನ್ ಟೇಕ್ಸ್ ಪ್ಲೇಸ್ ಅಂದ್ರೆ, ಇಟ್ ಟೇಕ್ಸ್ ಪ್ಲೇಸ್ ನೋಡಿ, ಈ ಫೆಲೋಪಿನ್ ಟ್ಯೂಬ್ ಇದೆಲ್ಲ, ಇಲ್ಲಿಂದ ಫಾರ್ಮ್ ಆಗಿ, ಎಗ್ ಫಾರ್ಮ್ ಆಗಿ ಇಲ್ಲಿ ಒಂದು ಮೊಟ್ಟೆಯಲ್ಲಿ ಸ್ಪರ್ಮ್ ಬಂದು ಇಲ್ಲಿ ಫರ್ಟಿಲೈಸ್ ಆಗಿ, ಆ ಫರ್ಟಿಲೈಸ್ ಎಗ್ ಏನಾಗ್ಬೇಕು, ಇಲ್ಲಿ ಬಂದು ಕುತ್ಕೊಳ್ಬೇಕು. ಇದು ಫಾರ್ಮೇಶನ್. ಆದ್ರೆ ಜೀಸಸ್ ಕೇಸ್ ಅಲ್ಲಿ ಡೈರೆಕ್ಟ್ ಇಲ್ಲಿ ಡೈರೆಕ್ಟ್ ಇಟ್ಟಿದ್ದಾರೆ ದೇವರು. ಈ ಒಂದು ಜಾಗದಲ್ಲಿ ಏನ್ ಮಾಡಿದ್ದಾರೆ, ಇಟ್ ವಾಸ್ ಕೆಪ್ಟ್ ದೇರ್. ಆ ಪರಿಶುದ್ಧ ಆತ್ಮನ ಆ ಒಂದು ಪ್ರೇರಿತದಲ್ಲಿ, ಆ ಪವರ್ ಅಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ಇಟ್ಟಿದ್ದಾರೆ. ಹೆಂಗಪ್ಪ ಇಟ್ರು? ಈ ಒಂದು ಪ್ರಾಸೆಸ್ಸೇ ಹೋಗಿಲ್ಲ, ಈ ಓವಲೇಷನ್ ಆಗಿ, ಮದರ್ ಮೇರಿಯಿಂದ ಓವಲೇಷನ್ ಆಗಿ ಇಲ್ಲಿ ಬಂದು ಇಲ್ಲಿ ಇಟ್ಟಿಲ್ಲ. ಇಟ್ ವಾಸ್ ಎ ಡಿಫ್ರೆಂಟ್ ಫಾರ್ಮ್. ಅವ್ರು ಟೋಟಲಿ ಡಿಫ್ರೆಂಟ್ ಆಗಿ ಏನ್ ಮಾಡಿದ್ರು ಇದನ್ನ, ಇದು ಒಂದು ಸೂಪರ್ ನ್ಯಾಚುರಲ್ ಆಕ್ಟ್. ಫೆಲೋಪಿನ್ ಟ್ಯೂಬ್ ಅಲ್ಲಿ ಡೈರೆಕ್ಟ್ ಗೆ ಅಲ್ಲಿ ಇಟ್ಟಿದ್ರು. ಯಾಕಂದ್ರೆ ದಿಸ್ ಇಸ್ ಕನ್ಫರ್ಮ್ ಇನ್ ದ ಬೈಬಲ್. ಬೈ ಲೂಕ್ 2:21 ಅಲ್ಲಿ ಹೇಳ್ತಾರೆ, ನೋಡಿ, ಗರ್ಭದಲ್ಲಿ ಮೂಡುವುದಕ್ಕಿಂತ ಮೊದಲು, ವಿಚ್ ವಾಸ್ ಸೋ ನೇಮ್ ದಟ್ ಏಂಜಲ್ ಬಿಫೋರ್ ಹಿ ವಾಸ್ ಕನ್ಸೀವ್ಡ್ ಇನ್ ದ ಹೋಮ್. ಇಟ್ ವಾಸ್ ಕನ್ಸೀವ್ಡ್ ಇನ್ ದ ಹೋಮ್. ಇಟ್ ವಾಸ್ ನಾಟ್ ಕನ್ಸೀವ್ಡ್ ಆಸ್ ಅ ನಾರ್ಮಲ್ ಹ್ಯೂಮನ್ ಬೀಂಗ್ ತರ, ಏನಾಗಿಲ್ಲ, ಅದು ಕನ್ಸ್ಯೂಮ್ ಮಾಡಿಲ್ಲ. ಹೆಂಗಪ್ಪ ಇದು ಅಂತ ನೋಡುವಾಗ ನೋಡಿ, ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ದ ಬ್ಲಡ್ ವಿಚ್ ವಾಸ್ ಫ್ಲೋಯಿಂಗ್ ಇನ್ ದ ಅನ್ಬೋರ್ನ್ ಬೇಬಿಸ್ ಆಟ್ರೀಸ್. ಅವಾಗ ನಮ್ಗೆ ನಿಮ್ಗೆ ಹೇಳಿದೆ, ಇಟ್ ವಾಸ್ ನಾಟ್ ಎ ಬ್ಲಡ್ ವಿಚ್ ಹಸ್ ಕಮ್ ಫ್ರಮ್ ದ ಸ್ತ್ರೀಯಿಂದ, ತಾಯಿಯಿಂದ ಬಂದಿದ್ದಿಲ್ಲ ಇದು. ಎಟ್ ಇಟ್ ಇಸ್ ಓನ್ಲಿ ಫ್ರಮ್ ದ ಸ್ಪರ್ಮ್ ವಿಚ್ ಆಟೋಮೆಟಿಕ್ಲಿ ಡೆವಲಪ್ಸ್ ಇನ್ ಸೈಡ್ ದಟ್ ಅಂಡ್ ಫಾರ್ಮ್ಸ್ ದಟ್. ಅದನ್ನ ನೀವು ಕೆಮಿಕಲ್, ನಾನು ದ ಕೆಮಿಸ್ಟ್ರಿ ಆಫ್ ಬ್ಲಡ್ ಅಂತ ಒಂದು ಬುಕ್ ಇದೆ, ಆ ಪೇಜ್ ನಂಬರು, ಯಾರು ಬರೆದಿದ್ದು ಅದೆಲ್ಲ ನಾನು ನೀವು ಡೀಟೇಲ್ಸ್ ಕೊಟ್ಟಿದ್ದೀನಿ. ಮೆಡಿಕಲ್ ಸೈನ್ಸ್ ಶೋಸ್ ದಟ್ ನನ್ ಆಫ್ ದ ಮದರ್ಸ್ ಬ್ಲಡ್, ತಾಯಿಯಿಂದ ಬರುವ, ಮುಖ್ಯವಾದ ಪಾಯಿಂಟ್, ತಾಯಿಯಿಂದ ಬರುವ ಯಾವುದೇ ರಕ್ತವು ಏನಾಗಲ್ಲಂತೆ ಕೆಮಿಸ್ಟ್ರಿ ಪ್ರಕಾರ, ಮಗುಗೆ ಮಿಕ್ಸ್ ಆಗೋಕೆ ಚಾನ್ಸಸ್ಸೇ ಇಲ್ಲ ಅಂತ, ಮಿಕ್ಸ್ ಆಗೋದೇ ಇಲ್ಲ ಅಂತ, ಆ ಎಂಬ್ರಿಯೋ ಒಳಗಡೆ ಮಿಕ್ಸ್ ಆಗೋದೇ ಇಲ್ಲ. ಶಿ ಸಪ್ಲೈಸ್ ಓನ್ಲಿ ನ್ಯೂಟ್ರಿಷನ್ ಫಾರ್ ಡೆವಲಪಿಂಗ್ ದ ಬೇಬಿ,
ಬಟ್ ನೋ ಬ್ಲಡ್ ಎವರ್ ಪಾಸಸ್ ಥ್ರೂ ಮದರ್ ಟು ದ ಚೈಲ್ಡ್. ಏನಾಗಲ್ಲ, ತಾಯಿಯಿಂದ ಯಾವುದೇ ಹೋಗಲ್ಲ. ಬ್ಲಡ್ ಆಫ್ ಎಂಬ್ರಿಯೋ ಗೆಟ್ಸ್ ಕ್ರಿಯೇಟೆಡ್ ಆನ್ ಇಟ್ಸ್ ಓನ್ ಅಂಡ್ ಫಾರ್ಮ್ ಬ್ಲಡ್ ಆನ್ ಇಟ್ಸ್ ಓನ್. ಆ ಒಂದು ಎಂಬ್ರಿಯೋ ಅಲ್ಲಿ ಆ ಮೊಟ್ಟೆಯಲ್ಲಿ ಅದೇ ಕ್ರಿಯೇಟ್ ಮಾಡಿ ಅದೇ ಏನಾಗುತ್ತೆ ಬ್ಲಡ್ ನ ಫಾರ್ಮ್ ಮಾಡ್ಕೊಳತ್ತಂತೆ. ಸರಿ, ಹೆಂಗಪ್ಪ ಇವಾಗ ತಾಯಿನ ಕರು ಒಳಗಡೆ ಇರ್ತೀವಿ, ಓಂಬಲ್ಲಿ ಇರ್ತೀವಿ ನಾವು, ಬ್ಲಡ್ಡೇ ಮಿಕ್ಸ್ ಆಗಿಲ್ವಾ? ಆ ಕರುಳು ಹೋಗಿ ಟಚ್ ಆಗತ್ತಲ್ಲ, ಹೆಂಗೆ ಅದು? ನಿಜವಾಗ್ಲು ಹೇಳ್ತೀನಿ ನಾನು, ಇದನ್ನ ನೀವು ಓದಿದ್ರೆ ಎಷ್ಟೋ ವಿಷಯಗಳು ದೇವರು ಮಾಡಿದ್ದಾರೆ. ನಾನು ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ಯು, ದೇರ್ ಆರ್ ಡಿಫ್ರೆಂಟ್ ಡಿಫ್ರೆಂಟ್ ವೀಕ್ಸ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೀಕ್ಸ್ ಅಲ್ಲಿ ಒಂದೊಂದು ಫಾರ್ಮ್ ಆಗಿ ಬರುತ್ತೆ. ದೇ ಪರ್ಫಾರ್ಮ್ ಎ ಮಿರಾಕಲ್ ಇನ್ ದ ಹ್ಯೂಮನ್ ಎಂಬ್ರಿಯೋ. ಇದನ್ನ ನೀವು ನೋಡಿದ್ರೆ, ಈ ಪ್ರಾಸೆಸ್ ನೋಡಿದ್ರೆ ಸುಸ್ತಾಗ್ಬಿಡ್ತೀರ. ಆ ಪ್ರಾಸೆಸ್ ಅಲ್ಲಿ ಮಾಡ್ಕೊಂಡು ಒಂದೊಂದು ಎಂಬ್ರಿಯೋ ಫಾರ್ಮ್ ಆಗಿ, ಆ ಎಂಬ್ರಿಯೋ ಸ್ಟೆಮ್ ಆಗಿ, ಸ್ಟೆಂಬ್ರಿಯೋ ಬ್ಲಾಸ್ಟ್ ಲೈಸ್ಟ್ ಆಗಿ, ಅಲ್ಲಿಂದ ಸ್ಟೆಮ್ ಸೆಲ್ ಆಗಿ, ಟಿಶ್ಯೂ ಫಾರ್ಮ್ ಆಗಿ, ಕಣ್ಣು ಒಂದು ಟಿಶ್ಯೂ, ಕಣ್ಣು ಒಂದು ಕೈಯಲ್ಲಿ ಒಂದು ಟಿಶ್ಯೂ, ನಾಲ್ಗೆ ಒಂದು ಟಿಶ್ಯೂ, ಹಾರ್ಟ್ ಒಂದು ಟಿಶ್ಯೂ, ಕಿಡ್ನಿ ಒಂದು ಟಿಶ್ಯೂ, ನಮ್ಮ ಕಾಲಲ್ಲಿ ಒಂದೊಂದು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಮಸಲ್ಸ್ ಏನಾಗುತ್ತೆ ಫಾರ್ಮ್ ಆಗುತ್ತೆ. ಅಂಥ ಲೆವೆಲಲ್ಲಿ ಫಾರ್ಮ್ ಆಗಿ ಆ ನರ್ವ್ಸ್ ಎಲ್ಲ ಫಾರ್ಮ್ ಆಗಿ ಬಂದಿನೆ ಈ ಮಗು ಹುಟ್ಟಾಗುತ್ತೆ. ಈ ಫಾರ್ಮೇಷನೇ ದೊಡ್ಡ ಪ್ರಾಸೆಸ್. ನೌ ಗಾಡ್ ವಾಂಟ್ಸ್ ಜೀಸಸ್ ಟು ಬಿ ಫಾರ್ಮ್ ಲೈಕ್ ದಟ್ ಅಂಡ್ ದೆನ್ ಗಿವ್ ವಾಟ್ ಆ ಬಲಿ ಕೊಡಕ್ಕೆ. ಈ ಒಂದು ಪ್ರಾಸೆಸ್ ಅಲ್ಲಿ ಏನ್ ಮಾಡ್ತಾರೆ, ಜೀಸಸ್ ನ ಕಳಿಸ್ತಾರೆ, ನೀನು ಹಿಂಗ್ ಹೋಗಿ ಮದರ್ ಮೇರಿಯಲ್ಲಿ ಹಿಂಗ್ ಹಿಂಗ್ ಡೆವಲಪ್ ಆಗಿ, ಹಿಂಗ್ ಬೆಳ್ದಿ, ಮದರ್ ಮೇರಿಯಿಂದ ಆಚೆ ಬಂದು ಏನಾಗ್ಬೇಕು ನಿನ್ನ ನಾನು. ಎಷ್ಟು ಒಂದು ಪ್ರಾಸೆಸ್ ಫಾಲೋ ಮಾಡ್ತಾರೆ. ಜಸ್ಟಿಫಿಕೇಶನ್ ಅಂತ ನೋಡುವಾಗ, ಜಸ್ಟಿಫೈಡ್ ಗಾಡ್ ಈಸ್ ಅ ಜಸ್ಟಿಫೈಡ್ ಗಾಡ್ ಅಂತೀವಿ ನಾವು. ಆ ಜಸ್ಟಿಫಿಕೇಶನ್ಗೆ ಏನು ಕೊರತೆನೇ ಇರಲ್ಲ. ಅಂತ ಅದ್ಭುತವಾದ ದೇವ್ರನ್ನ ಏನ್ ಮಾಡಿತಾ ಇದೀವಿ ನಾವು, ಮುಗಿತಾ ಇದೀವಿ. ಈ ಪ್ರಾಸೆಸ್ ನ ಹೋಗ್ತಾರೆ ದೇವ್ರು. ಕೆಮಿಸ್ಟ್ರಿ ಆಫ್ ಬ್ಲಡ್ ಅಂತ ಒಂದು ಬುಕ್ ಇದೆ, ಅದ್ರಲ್ಲಿ ನೀವು ನೋಡಿದ್ರೆ ವೆರಿ ಕ್ಲಿಯರ್ ಆಗಿ ಆಸ್ಮೋಸಿಸ್ ಅಂತ ನೀವು ಚೆಕ್ ಮಾಡಿ, ನಾನು ಸುಮ್ಮನೆ ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಸ್ಮೋಸಿಸ್ ಅಂತ ಒಂದು ವಿಷಯ ಬರುತ್ತೆ, ಯಾವುದೇ ಕಾರಣಕ್ಕೂ ಏನಾಗಲ್ಲ, ಬ್ಲಡ್ ಆಫ್ ದ ಮದರ್ ಮಿಕ್ಸಸ್ ಇನ್ ದ ಬ್ಲಡ್ ಆಫ್ ದ ಹೆಂಗಪ್ಪ ಅಂದ್ರೆ ಪ್ಲೆಸೆಂಟಾ ಅಂತ ಒಂದು ವಿಷಯ ಇಟ್ಬಿಟ್ಟಿದ್ದಾರೆ. ದೇ ಸಮಥಿಂಗ್ ಕಾಲ್ಡ್ ಅಸ್ ಪ್ಲೆಸೆಂಟಾ, ಅದು ಒಂದು ವಾಲ್. ಆ ವಾಲ್ ಏನಾಗತ್ತೆ, ಆ ಮದರ್ಗೂ ಆ ಒಂದು ಮಗುಗೂ ಏನ್ ಮಾಡಲ್ಲ, ಯಾವ ವಿಷಯನೂ ಮಿಕ್ಸ್ ಮಾಡಲ್ಲ. ಯಾವ್ದು ವಿಷಯ ಮಿಕ್ಸ್ ಮಾಡತ್ತಂದ್ರೆ, ಎರಡು ನರ ಹೋಗತ್ತಂತೆ, ಟೂ ಮೇನ್ ಆರ್ಟ್ರೀಸ್ ಹೋಗುತ್ತೆ ಒಳಗಡೆ ತಾಯಿಗೂ ಆ ಮಗುಗೂ. ಒಂದು ಆರ್ಟ್ರಿಯಲ್ಲಿ ವೇಸ್ಟ್ ಕಾರ್ಬನ್ ಡೈ ಆಕ್ಸೈಡ್ ಏನೆಲ್ಲ ಮಗು ಪ್ರೊಡ್ಯೂಸ್ ಮಾಡುತ್ತೋ ಅದೆಲ್ಲ ಏನಾಗುತ್ತೆ, ವಾಪಸ್ಸು ಆಚೆ ಹೋಗುತ್ತೆ. ಬರೀ ಆಕ್ಸಿಜನ್, ನ್ಯೂಟ್ರಿಷನ್ ಅಂಡ್ ಹಾರ್ಮೋನ್ಸ್ ಏನಾಗುತ್ತೆ ಒಳಗಡೆ ಬರಕ್ಕೆ, ತಾಯಿಯಿಂದ ಬರುತ್ತಂತೆ. ಯಾವುದೇ ರೀತಿ ಬ್ಲಡ್ ಏನಾಗಲ್ಲ, ಟ್ರಾನ್ಸ್ಫರ್ಷನ್ ಅಲ್ಲಿ ಆಗಲ್ಲ, ಮಿಕ್ಸು ಆಗಲ್ಲ. ಇಲ್ಲಿ ಜೀಸಸ್ ಹೂಮು, womb of Jesus, womb of Mother Mary was given from for Jesus only as a rent. But rent ತಗೊಳ್ಳಿರ್ತಾರೆ, ಏನ್ ಮಾಡಿದ್ದಾರೆ, ಯೂಸ್ ಮಾಡಿದ್ದಾರೆ ಮದರ್ ಮೇರಿನ. ಮದರ್ ಮೇರಿ ಸಪ್ಲೈಡ್ womb for Jesus and nourished his body, but her sin blood did not enter since she was from the seed of Adam, not passed through the him. It was not the sperm of a man but the Holy Spirit of God who supplied the seed of the Jesus. ಪರಿಶುದ್ಧಾತ್ಮನ ಪ್ರೇರಿತದಿಂದ ಏನಾಗಿದ್ದಾರೆ ಇವರು ಬಂದಿರೋದು, ಯಾವುದೇ ಮನುಷ್ಯನಿಂದ ಏನಾಗಿಲ್ಲ, ಕನ್ಸೆಪ್ಷನ್ ಆಗಿಲ್ಲ ಇವರು. ಸಿನ್ಲೆಸ್ ಬ್ಲಡ್, ದೇರ್ ವಾಸ್ ನೋ ಪಾಪ ಇಲ್ಲದೆ ಒಂದು ರಕ್ತವಾಗಿ ಅದು ಇತ್ತು ಅಂತ ನೋಡ್ತೀವಿ. ಸೊ ಗಾಡ್ ಪ್ರೊವೈಡೆಡ್ ಅ ವೇ ಫಾರ್ ಜೀಸಸ್ ಟು ಹ್ಯಾವ್ ಅ ಹ್ಯೂಮನ್ ಬಾಡಿ, ಬಟ್ ಇಸ್ ಬ್ಲಡ್ ಕೇಮ್ ಫ್ರಮ್ ಪವರ್ ಆಫ್ ಗಾಡ್ ಅಂತ ನೋಡ್ತೀವಿ. ಸರಿ, ಈ ವಾಸ್ ಬಾರ್ನ್ ಬಿಗಾಟನ್, ನಾವು ಹೇಳ್ತೀವಿ ನಾಟ್ ಮೆಂಟ್ ದಟ್ ಗಾಡ್ ಹ್ಯಾಸ್ ಅ ಕಾನ್ಸೆಪ್ಟ್ ಆಫ್ ಫಿಮೇಲ್ ಇನ್ ಆರ್ಡರ್ ಆಫ್ ಪ್ರೊಡ್ಯೂಸಿಂಗ್ ಸನ್, ಇಟ್ ವಾಸ್ ಅ ಸೂಪರ್ ನ್ಯಾಚುರಲ್ ಆಕ್ಟ್, ಇದೆಲ್ಲ ನೋಡ್ತೀವಿ ನಾವು. ಸೊ ಜಾನ್ 1:1 ಅಲ್ಲಿ ಕೂಡ ನೋಡ್ತೀವಿ, ಓನ್ಲಿ ಬಿಗಾಟನ್, ಈ ವಾಸ್ ಅ ಬಿಗಾಟನ್ ಅಂತ ನೋಡಿದ್ವಿ ನಾವು. ವೆರ್ಫೋರ್ ವೆನ್ ಈ ಕೇಮ್ ಇನ್ ಟು ದಿಸ್ ವರ್ಲ್ಡ್ ಈ ಸೆಡ್ ದ ಬಾಡಿ ದ ವಾಸ್ ಪ್ರಿಪೇರ್ಡ್ ಫಾರ್ ಮೀ. ಒಂದು ವಾಕ್ಯ ಮಾತ್ರ ಓದ್ಬಿಡಿ ಸಿಸ್ಟರ್, ಯೂಬ್ರೂಸ್ 10:5 ಅಲ್ಲಿ ಮಾಡಿಕೊಟ್ಟಿ. ಅವ್ರು ಏನ್ ಮಾಡಿದ್ರಂತೆ, ಒಂದ್ ದೇಹವನ್ನ ಏನ್ ಮಾಡಿದ್ದಾರೆ, ಸಿದ್ಧ ಮಾಡಿಕೊಟ್ಟಿ.
ದೌ ವಾಸ್ ಪ್ರಿಪೇರ್ಡ್ ಎ ಬಾಡಿ, ದೌ ವಾಸ್ ಪ್ರಿಪೇರ್ಡ್ ಫಾರ್ ಮೀ ಅಂತಾರೆ. ದೌ ವಾಸ್ ಪ್ರಿಪೇರ್ಡ್ ಎ ಬಾಡಿ, ಒಂದು ದೇವನ್ ಏನ್ ಮಾಡಿದ್ದಾರೆ ಸಿದ್ಧ ಮಾಡ್ಕೊಟ್ರು ಅಂತ. ಜೀಸಸ್ ಟುಕ್ ದ ಹ್ಯೂಮನ್ ಬಾಡಿ ದಟ್ ಗಾಡ್ ಹ್ಯಾಸ್ ಪ್ರಿಪೇರ್ಡ್ ಫಾರ್ ಹಿಮ್, ಯೆಟ್ ಹಿ ವಾಸ್ ಸ್ಟಿಲ್ ಸಿನ್ಲೆಸ್. ಇನ್ನೊಂದು ನೋಡಿದ್ರೆ ಇಸ್ ಬಾಡಿ ವಾಸ್ ಎ ವೆಸಲ್ ಬೈ ಗಾಡ್ ಟು ಕ್ಯಾರಿ ದ ಪ್ರೆಷಿಯಸ್ ಸಿನ್ಲೆಸ್ ಲೈಫ್, ಗಿವಿಂಗ್ ದಟ್ ಬ್ಲಡ್ ದಟ್ ವುಡ್ ರಿಡೀಮ್ ದ ಫಾಲನ್ ಮ್ಯಾನ್. ಆದಮ್ಮ ಆ ಒಂದು ಆದಮ್ಮಿಂದ ಬಿದ್ದಿರೋ ಆ ಮ್ಯಾನ್ ನ ಏನ್ ಮಾಡ್ಬೇಕು, ಅವರು ಅವರು ವಿಮೋಚನೆ ಮಾಡ್ಬೇಕು. ಈ ವಾಸ್ ನಾಟ್ ದ ಸನ್ ಆಫ್ ಎರ್ತ್ಲಿ ಫಾದರ್ ಅಂತ ನೋಡ್ತೀವಿ. ಇದು ಹೆಂಗಪ್ಪ ಅಂತ ನೋಡುವಾಗ ನಿಮ್ಗೆಲ್ಲ ಗೊತ್ತು, ದ ಸಮಥಿಂಗ್ ಎಲ್ಲ ಸೊರಗಿಸಿ ಕೇಳಿದೀರ ಇದನ್ನ? ಮುಂಚೆ ಇಂಡಿಯಾದಲ್ಲಿ ಇತ್ತು, ಈಗ ಇಂಡಿಯಾದಲ್ಲಿ ಇಲ್ಲ. ಬಾಡಿಗೆ ತಾಯಿ ಅಂತ ಹೇಳ್ತಾರೆ. ಸೊ ಇದನ್ನ ಮನುಷ್ಯನ ಏನ್ ಮಾಡ್ತಾನೆ, ಎ ಮ್ಯಾನ್ ಇಸ್ ಏಬಲ್ ಟು ಡೂ, ವೈ ಕ್ಯಾನ್ ಗಾಡ್ ಕ್ಯಾನ್ ಡೂ, ದ ಕ್ರಿಯೇಟರ್ ಕ್ಯಾನ್ ಡೂ ವಾಟ್ ಎವರ್ ಹಿ ವಾಂಟ್ಸ್. ಅವ್ರು ಬೇಕಾದ್ರೆ ಏನ್ ಬೇಕಾದ್ರೆ ಅವ್ರು ಮಾಡ್ಬೋದು. ಈಗ ನಾರ್ಮಲ್ ಆಗಿ ಈ ಫಿಲ್ಮ್ ಆಕ್ಟರ್ಸ್ ಎಲ್ಲ ಇವಾಗ ನಾರ್ಮಲ್ ನಯತ್ತಾರಲ್ಲ ಇದಾರಲ್ಲ, ಇವಾಗ ಏನ್ ಮಾಡಿದ್ರು ಅವರು, ಶಿ ವೆಂಟ್ ಟು ಡಿಫ್ರೆಂಟ್ ಕಂಟ್ರಿ ಬಿಕಾಸ್ ಇಂಡಿಯಾದಲ್ಲಿ ಇಲ್ಲ ಅನ್ಬಿಟ್ಟು ಬೇರೆ ಕಂಟ್ರಿಯಲ್ಲಿ ಎಲ್ಲಿದೆಯೋ ಆ ಕಂಟ್ರಿಗೆ ಹೋಗಿ ಅಲ್ಲಿ ಏನ್ ಮಾಡ್ಕೊಂಡ್ರು, ಬಾಡಿಗೆ ತಾಯಿನ ಅವ್ರ ಒಂದು ಕರುಣ ಏನ್ ಮಾಡ್ಬಿಟ್ರು ಅಲ್ಲಿ ಕೊಟ್ಬಿಟ್ಟು, ಆ ಬಾಡಿಗೆ ತಾಯಿಗೆ ಕೊಟ್ಬಿಟ್ಟು ಅಲ್ಲಿ ಡೆವಲಪ್ ಆಗಿ ಆ ಬಾಡಿಗೆ ತಾಯಿ ಅದನ್ನ ಮಗುನ ಸೃಷ್ಟಿ ಮಾಡಿ ಅದನ್ನ ಹುಟ್ಟಿಸಿ ಅವ್ರ ಕೈಯಲ್ಲಿ ಕೊಟ್ಟು ತಿರುಗಾಕೊಂಡು ಬಂದ್ಬಿಟ್ರು ಇಂಡಿಯಾಗೆ, ಟ್ವಿನ್ ಬೇಬಿ. ಇದನ್ನ ಮನುಷ್ಯ ಮಾಡಕ್ಕಾಗತ್ತೆ ಅಂದ್ರೆ ದೇವ್ರು ಮಾಡಕ್ಕಾಗಲ್ವಾ? ಆರಾಮಾಗತ್ತೆ. ಇನ್ನೊಂದು, ಈಗ ದೇವರು ಆ ಪರಿಶುದ್ಧಾತ್ಮದಿಂದ ಪ್ರೇರಿತದಿಂದನೆ ಏನ್ ಮಾಡಿದ್ದಾರೆ, ಆ ಕರುಣ ಏನ್ ಮಾಡಿದ್ದಾರೆ ಆ ಒಂದು ಸ್ತ್ರೀಯಲ್ಲಿ ಇಟ್ಟರು ವರ್ಜಿಸಿ, ಅದನ್ನ ಡೆವಲಪ್ ಮಾಡಿ ಆ ಡೆವಲಪ್ ಇಂದಾನೆ ಆಗಿನೇ ಯಾಗಿ ಸೊರಗೇಟ್ ವುಮೆನ್ ಆಗಿ ಮದರ್ ಮೇರಿ ಇದ್ರು ಅಂತ ನೋಡಿದ್ವಿ. ಸೊ ಸೊರಗೇಸಿ ಇಸ್ ಅರೇಂಜ್ಮೆಂಟ್ ಆಫ್ ವುಮೆನ್ ವಿಚ್ ಕ್ಯಾರೀಸ್ ದಿಸ್ ಥಿಂಗ್. ನಾನು ಇವಾಗ ನಿಮ್ಗೆ ಹೇಳಿದ್ದೆ ಅದು ಸೇಮ್ ಥಿಂಗ್, ಮದರ್ ಮೇರಿ ವಾಸ್ ಎ ಸೊರಗೇಟ್ ವುಮೆನ್ ಫಾರ್ ಜೀಸಸ್ ಕ್ರೈಸ್ಟ್. ಬರೀ ಸೊರಗೇಸಿ ಅನ್ನೋ ವಿಷಯನ ಏನ್ ಮಾಡಿದ್ದಾರೆ ಜೀಸಸ್ ಕ್ರೈಸ್ಟ್ ಯೂಸ್ ಮಾಡಿದ್ದಾರೆ. ಅಲ್ಲಿ ಏಂಜಲ್ ಬಂದು ನಮ್ಗೆಲ್ಲ ಗೊತ್ತು, ಬ್ರದರ್ ರಸಲ್ ಬಂದು ಇದನ್ನ ತುಂಬಾ ಕ್ಲಿಯರ್ ಆಗಿ ವಾಲ್ಯೂಮ್ ಫಿಫ್ತ್ ಅಲ್ಲಿ ಮಾತಾಡ್ತಾರೆ. ನೀವು ಆ ವಾಲ್ಯೂಮ್ ಫಿಫ್ತ್ ಅಲ್ಲಿ ಈ ವಿಷಯಗಳನ್ನ ಓದ್ಕೊಂಡು ಹೋದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗತ್ತೆ. ದಟ್ ಲಾರ್ಡ್ ಚೂಸ್ ಮದರ್ ಮೇರಿ ಆಫ್ ಜೀಸಸ್, ಹೋಲಿ ವುಮನ್, ಬ್ಲೆಸ್ಡ್ ಅಮಾಂಗ್ ವುಮನ್ ಹೂ ಹ್ಯಾಡ್ ಫೌಂಡ್ ಫೇವರ್ ಆಫ್ ಜೀಸಸ್ ಅಂತಾರೆ. ಮೇರಿ ವಾಸ್ ಫುಲ್ ಆಫ್ ಫೇತ್. ಕೇಳಿದ ತಕ್ಷಣ, ದೇವ್ರು ಹೇಳಿದ ತಕ್ಷಣ ಮೇರಿಗೆ ಯಾವುದು ಡೌಟ್ ಬಂದಿಲ್ಲ. ನೀನು ನಿನ್ನಲ್ಲಿ ಏನಾಗತ್ತೆ, ಪರಿತಾತ್ಮದಿಂದ ನೀನು ಪ್ರೇರಿತರಾಗಿ ಒಂದು ಮಗುನ ಫಾರ್ಮ್ ಮಾಡ್ತೀನಿ ಅಂದಿದ ತಕ್ಷಣ ನಂತರ ಡೌಟ್ ಬಂದಿಲ್ಲ. ಅವರು ಥಾಮಸ್ ತರ ಡೌಟ್ ಬಂದಿಲ್ಲ, ಹೌದಾ ನಿಜವಾಗ್ಲ, ಫುಲ್ ಹ್ಯಾಪಿ, ಫುಲ್ ಖುಷ್ ಅವರು. ಆ ಒಂದು ವಿಶ್ವಾಸದಲ್ಲೇ ಅವ್ರು ಏನಾದ್ರು ಬಂದ್ರಂತೆ. ನೀವು ಇದನ್ನು ಓದೋದು, ವಾಲ್ಯೂಮ್ ಓದೋದು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಬ್ರದರ್ ರಸಲ್ ಅದ್ರ ಬಗ್ಗೆ. ಆ ಒಂದು ಸಂತೋಷಿತ ಅವ್ರ ಮೈ ಸೋಲ್ಡ್ ನನ್ನ ಆತ್ಮ ಏನಾಗಿದೆ ಅಂತೆ ಮೆಗ್ನಿಫೈ ಮಾಡುತ್ತೆ. ಲೂಕ್ 1:45-47 ಓದಿದ್ರೆ ಮದರ್ ಮೇರಿ ಹೆಂಗ್ ಹೇಳ್ತಾರೆ ನೋಡಿ ಅದನ್ನ. ಲೂಕ್ 1:45-47 ಧನ್ಯಲೇ ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ ನೋಡಿ, ಉಲ್ಲಾಸಗೊಂಡದೆ ನೋಡಿ, ಎಷ್ಟು ಸಂತೋಷ ಪಡ್ತಾರೆ ನೋಡಿ. ಇದು ನೀವು ದ ವಿಲ್ ಆಫ್ ಆಲ್ ಮೈಟಿ, ದೇವರ ಒಂದು ಚಿತ್ತ ಇದು ಹಿಂಗೆ ಇತ್ತು, ಈ ತರ ಈ ರೀತಿಯಲ್ಲೇ ಬರಬೇಕು ಅಂತ ಇತ್ತು. ಸೊ ಇಟ್ ವಾಸ್ ದ ಫಾದರ್ಸ್ ಬಿಸ್ನೆಸ್ ವಿಚ್ ಈ ಫಾಲೋಡ್. ಅವರು ದೇವರು ಜೀಸಸ್ ಕ್ರೈಸ್ಟ್ ಕೇಮ್ ಇನ್ ಟು ದಿಸ್ ವರ್ಲ್ಡ್ ಯಾರ ಚಿತ್ತಗಳನ್ನ ಮಾಡಕ್ ಬಂದ್ರಂದ್ರೆ ನಂದೇ ಆದ ದೇವರ ಚಿತ್ತವನ್ನು ಮಾಡಕ್ ಮಾತ್ರನೇ ಬಂದಿದ್ದು, ಬೇರೆ ಯಾವ ಚಿತ್ತಕ್ಕೂ ಮಾಡಕ್ ಬಂದಿಲ್ಲ. ಇವಾಗ ನಾವು ಏನಾಗಿದ್ದೀವಿ ಅಂದ್ರೆ ಈ ಭೂಲೋಕದಲ್ಲಿ ಬಂದಿದ್ದೀವಿ, ವಿ ಹ್ಯಾವ್ ಬೀನ್ ರೀಗಾಟ್ ಬಿಗಾಟನ್, ವಿ ಆಲ್ಸೋ ಗಾಟ್ ಬಿಗಾಟನ್ ಫ್ರಮ್ ಹೋಲಿ ಸ್ಪಿರಿಟ್ ರೈಟ್. ನಾವು ಏನಾಗಿದ್ದೀವಿ, ಸೆತ್ತು ತಿರುಗಾ ಏನಾಗಿದ್ದೀವಿ, ಹುಟ್ಟಿದ್ದೀವಿ. ಇವಾಗ ಹುಟ್ಟಿದ ತಕ್ಷಣ ಯಾವ್ದಕ್ಕೆ ಹುಟ್ಟಿದೀವಿ ಅಂದ್ರೆ, ನಾವು ಹುಟ್ಟುವಾಗ ಏನೋ ಇಲ್ಲಿ ಹುಟ್ಟಿದೀವಿ, ದೇವರೇ ತಂದೆ ನನ್ನ ಚಿತ್ತ ಇನ್ಮೇಲೆ ಇಲ್ಲ, ಎಲ್ಲ ನಿನ್ನ ನಿನ್ನ ಚಿತ್ತ, ಎಲ್ಲ ನಿನ್ನ ಚಿತ್ತ, ಎಲ್ಲ ನಿನ್ನ ಚಿತ್ತ ಅನ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಎಲ್ಲ ನಮ್ಮ ಚಿತ್ತನೇ ಮಾಡ್ತಾ ಇದ್ವಿ ಇಲ್ವಾ ನೋಡಿ. ಪಾಯಿಂಟ್ ಬರ್ತಾ ಇದೀವಿ ನಾವು, ವೆನ್ ಕ್ರೈಸ್ಟ್ ಕೇಮ್ ಇನ್ ಟು ದಿಸ್ ವರ್ಲ್ಡ್ ಸೋ ಮೆನಿ ಪ್ರಾಸೆಸ್ ಇಂದ ಮಾಡ್ಕೊಂಡು ಬರ್ತಾ ಇದಾರೆ. ಅದೇ ರೀತಿ ನಮ್ಮನ್ನು ಒಂದು ಪ್ರಾಸೆಸ್ ಇಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನೇ ಅಪೊಸ್ತಲ ಪೌಲ್ ಒಂದು ಜಾಗದಲ್ಲಿ ಹೇಳ್ತಾರೆ, ಅವ್ರ ಶಿಶು ಮಾರಿ ಅವ್ರ ಗರ್ಭಸ್ತ್ರೀ ಮಾರಿ ಉಂಗ್ಳ ಏನಪ್ಪ ಅಂದ್ರೆ ನಾನು ಕೊಣ್ಣ ಪ್ರಸವ ವೇದನೆ ಪಡುವ ಒಂದು ತಾಯಿ ತರ ನಿಮ್ಮನ್ನ ನೋಡ್ಕೊಂಡು ಬರ್ತಾ ಇದ್ದೀನಿ ಅಂತ. ಅದೇ ರೀತಿಯಲ್ಲಿ ನಮ್ಮನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಆ ಪ್ರಾಸೆಸ್ ಇಂದನೇ ನಾವು ಬರ್ತಾ ಇದೀವಿ. ಅವರು ಒಂದು ಪ್ರಾಸೆಸ್ ಅಲ್ಲಿ ಬಂದ್ರು, ನಾವು ಒಂದು ಪ್ರಾಸೆಸ್ ಅಲ್ಲಿ ಬರ್ತಾ ಇದೀವಿ.
ಈ ಪ್ರಾಸೆಸ್ ಅಲ್ಲಿ ಬರ್ತಾ ಇರುವಾಗ ಹೆಂಗೆ ಆ ಒಂದು ಬಲಿನ ಕೊಟ್ಟರು, ನಾವು ನಮ್ಮ ಜೀವಿತವನ್ನು ಏನ್ ಮಾಡ್ಬೇಕು, ಜೀವ ಬಲಿಯಾಗಿ ಇಲ್ಲಿ ಕೊಡ್ಬೇಕು. ಆ ಪ್ರಾಸೆಸ್ ಟೋಟಲಿ ಡಿಫ್ರೆಂಟ್, ನಮ್ಮ ಪ್ರಾಸೆಸ್ ಡಿಫ್ರೆಂಟ್. ಆದ್ರೆ ಬಂದು ಲಾಸ್ಟ್ ಅಲ್ಲಿ ಏನಾಗ್ತೀವಿ, ಜಾಯಿನ್ ಆಗ್ತೀವಿ. ಸೊ ತಂದೆಯ ಚಿತ್ತವನ್ನು ಮಾಡಕ್ ಬಂದಿರುವ ನಾವು ಆ ತಂದೆಯ ಚಿತ್ತವನ್ನು ಮಾಡಕ್ಕೆ ಬಯಸ್ತೀವ ಇಲ್ವಾ ಅಂತ ನಾವು ನಮ್ಮನ್ನ ಏನ್ ಮಾಡ್ಕೊಳ್ಬೇಕು, ಪರಿಶೋಧನೆ ಮಾಡ್ಕೊಳ್ಬೇಕು ಅಂತೀವಿ. ಸೊ ಇಲ್ಲಿ ತುಂಬಾ ಹೊತ್ತಾಯ್ತು, ನನ್ ಫಾಸ್ಟ್ ಹೋಗ್ತೀನಿ. ಇಬ್ರೂಸ್ 2:14 ಅಲ್ಲಿ ನೋಡುವಾಗ ನಾವು ಗ್ರೀಕ್ ವರ್ಡ್ ಅಲ್ಲಿ ದರ್ ಆರ್ ಟೂ ವರ್ಡ್ಸ್ ವಿಚ್ ಕಮ್ಸ್ ಅಲ್ಲಿ, ಒಂದು ಪಾರ್ಟೇಕರ್ಸ್ ಅಂಡ್ ಟುಕ್ ಪಾರ್ಟ್. ಇಲ್ಲಿ ಓದಿಸ್ತಿರೋದು ದಯಪಾಲಿಸಿರುವ ಮಕ್ಕಳು ಇದ್ದೇವೆ ಇದ್ದೇವೆ ಎಂತಲೂ ಹೇಳುತ್ತಾನೆ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಆದನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಧರಿಸಿ ತನ್ನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ನೆಸೆಯಿಂದ ನೋಡಿ ಇಲ್ಲಿ ಇಂಗ್ಲಿಷ್ ಅಲ್ಲಿ ವಿ ದ ಗ್ರೀಕ್ ವರ್ಡ್ ಪಾರ್ಟೇಕರ್ಸ್ ಅಂತ ನೋಡುವಾಗ ಪಾರ್ಟೇಕರ್ಸ್ ಅಂತಂದ್ರೆ ಟು ಫುಲ್ಲಿ ಪಾರ್ಟೇಕ್. ಇನ್ನೊಂದು ವಾಕ್ಯ ಬರುತ್ತೆ ಅಲ್ಲಿ ಟುಕ್ ಪಾರ್ಟ್ ಅಂತ ನೋಡುವಾಗ ಈ ಟುಕ್ ಪಾರ್ಟ್ ಜೀಸಸ್ ಅಪ್ಲೈಡ್ ದಿಸ್, ಈ ಒಂದು ವಿಷಯನ ಅಪ್ಲೈ ಮಾಡಿದ್ರಂತೆ. ಈ ಟುಕ್ ಪಾರ್ಟ್ ಬಟ್ ನಾಟ್ ಆಲ್, ಎಲ್ಲಾ ವಿಷಯಗಳಲ್ಲೂ ಇಲ್ಲ. ಸೊ ಜೀಸಸ್ ಟುಕ್ ಪಾರ್ಟ್ ಇನ್ ದ ಫ್ಲೆಶ್, ಮಾಂಸರಿಕವಾಗಿ ಬಂದ್ರು. ಆದ್ರೆ ಅವರು ಬ್ಲಡ್ ಏನಾಗಿತ್ತು, ಪಾಪ ಇಲ್ಲದ ಒಂದು ಇತ್ತು ಅಂತ ನೋಡ್ತೀವಿ. ಸೊ ಅದೇ ರೀತಿ ನಾವು ಕೂಡ ಏನಾಗ್ತಾ ಇದೀವಿ ಅಂದ್ರೆ ವಿ ಆರ್ ಟೇಕಿಂಗ್ ಪಾರ್ಟ್ ಇನ್ ಸಮಥಿಂಗ್. ಇವಾಗ ಏನಾಗ್ತಾ ಇದೀವಿ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಾವು ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಟೇಕ್ ಪಾರ್ಟ್ ಇನ್ ಸಮಥಿಂಗ್. ಯಾವ್ದ್ರಲ್ಲಿ ಟೇಕ್ ಮಾಡ್ತೀವಿ ನಾವು, ಕ್ರಿಸ್ತನ ಆ ಕಡೆಯ ಭೋಜನದಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ವಿ ಆರ್ ಪಾಲುಗಾರರಾಗಿ ಹೋಗ್ತಾ ಇದೀವಿ. ಆ ಪಾಲುಗಾರಾಗಿ ಹೋಗುವಾಗ ನಮ್ಮ ಒಂದು ಆ ಪರಿಶುದ್ಧತೆಯನ್ನ ಏನ್ ಮಾಡ್ಬೇಕು ಅಲ್ಲಿ ತೋರಿಸ್ಬೇಕು. ನಮ್ಮ ಒಂದು ಪರಿಶುದ್ಧತೆ ಹೆಂಗ್ ತೋರಿಸ್ತೀವಿ, ಔ ಡು ವಿ ಸೋ ಶೋ ದಟ್ ನಾವು ಪರಿಶುದ್ಧರು ಅಂತ ಹೆಂಗ್ ತೋರಿಸ್ತೀವಿ, ಅದರಲ್ಲಿ ಪಾಲುಗಾರಾಗಿ. ನಾವು ಪರಿಶುದ್ಧತೆ ಹೊಂದಿಲ್ಲ, ನಾವು ಯಾವಾಗಲೂ ಹೆಂಗ ಏನಾಗಿದ್ದೀವಿ, ಪಾಪ ಹೊಂದಿದವರಾಗಿದ್ದೀವಿ. ಆ ಪರಿಶುದ್ಧತವಾದ ಆ ಬ್ಲಡ್ ನ ಏನ್ ಮಾಡ್ತಾ ಇದೀವಿ ನಾವು ಸ್ವೀಕರಿಸುವಾಗ, ನಾನು ಪಾಪಿಯೇ, ತಿರ್ಗಾ ನಾನು ಏನ್ ಮಾಡ್ತಾ ಇದ್ದೀನಿ, ಆ ಒಂದು ಬ್ಲಡ್ ನ ಮುಟ್ಟಿ ನಾನು ತಿರ್ಗಾ ಆ ಪಾಪದಿಂದ ನಾನು ಆಚೆ ಬರಕ್ಕೆ ನಾವು ಕೀಪ್ ಆನ್ ಟ್ರೈಯಿಂಗ್ ದಟ್. ಸೊ ಈ ಪ್ರಾಸೆಸ್ ಅಲ್ಲಿ ಇರುವಾಗ ದೇವರು ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಡಿವೈನ್ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ. ಜೀಸಸ್ ಕ್ರೈಸ್ಟ್ ವಾಸ್ ದ ಸೀಡ್ ಆಫ್ ಡೇವಿಡ್, ಯೆಟ್ ಈ ವಾಸ್ ದ ಯಾವುದೇ ಒಂದು ರೀತಿಯಲ್ಲಿ ಆ ಲೈನೇಜ್ ಅಲ್ಲಿ ಬಂದ್ರು ಈ ವಾಸ್ ನಾಟ್ ಹ್ಯಾವಿಂಗ್ ಎನಿ ಆಫ್ ಮ್ಯಾನ್ಸ್, ಈ ವಾಸ್ ಸಪರೇಟ್ ಫ್ರಮ್ ಸಿನ್ನೆಸ್. ಅದೇ ನಾನು ಫಸ್ಟ್ ಓದಿದ್ನಲ್ಲ ನಿಮ್ಗೆ, ಈ ವಾಸ್ ಆಲ್ವೇಸ್ ಪಾಪ ಪಾಪದಿಂದ ಪಾಪ ರೀತಿಯಿಂದ ಏನಾಗಿದ್ದಾರೆ, ಸಪರೇಟ್ ಫ್ರಮ್ ಸಿನ್ನೆಸ್ ಅಂತ ಹೇಳಿದ್ರು ಆಗಿದ್ದಾರೆ ಅಂತ ನೋಡ್ತೀನಿ ನಾವು. ಸೊ ಇಲ್ಲಿ ನಾವು ನೋಡುವಾಗ ವಾಟ್ ಎ ಆಸಮ್ ಗಾಡ್ ವಿ ಸರ್ವ್ ಅಂತ ನೋಡಿದ್ರು, ಎಂತ ಅದ್ಭುತವಾದ ದೇವ್ರನ್ನ ನಾವು ಏನ್ ಮಾಡ್ತಾ ಇದೀವಿ, ಆರಾಧಿಸ್ತಾ ಇದೀವಿ ಅಂತ ನಾವು ನೋಡ್ಬೇಕು. ಇಟ್ ಈಸ್ ಅಟರ್ಲಿ ಅಮೇಝಿಂಗ್ ದಟ್ ಎಷ್ಟೋ ವರ್ಷಗಳ ಮುಂಚೆನೆ ದೇವ್ರು ಏನ್ ಮಾಡಿದ್ವಿ, ಈ ಪ್ಲಾನ್ ನ ಮಾಡಿ ಬೈಬಲ್ ಅಲ್ಲಿ ಅದನ್ನ ಆ ದಿಟ್ಟವನ್ನ ಆ ಪ್ಲಾನ್ ನ ಇಟ್ಟಿದ್ದಾರೆ. ಅದನ್ನ ಈಗ ಸೈಂಟಿಸ್ಟ್ ಎಲ್ಲ ಓದಿ ಪ್ರೂವ್ ಮಾಡ್ಕೊಂಡು ಬೈಬಲು ಸತ್ಯವೇ, ಬೈಬಲು ನಿಜವೇ ಅಂತ ಏನೇನ್ ಮಾಡ್ತಾ ಇದ್ದಾರೆ, ವಿಷಯಗಳನ್ನ ಇವಾಗ ತೆಗಿತಾ ಇದ್ದಾರೆ. ಹೂ ಕ್ಯಾನ್ ಬ್ರಿಂಗ್ ಅನ್ಕ್ಲೀನ್ ಫ್ರಮ್ ಕ್ಲೀನ್ ಅಂತ ನಾನು ಅವಾಗ ಹೇಳ್ದೆ, ಯಾರು ಯಾರು ಏನ್ ಮಾಡ್ಕಲಕ್ಕಲ್ಲ, ಆದ್ರೆ ದೇವ್ರು ಮಾತ್ರ ಅದನ್ನ ಬರ್ಸ್ಬೋದು, ಬರೀ ದೇವ್ರು ಮಾತ್ರ ಮಾಡೋಕ್ಕಾಗೋದು ಅಂತ ನೋಡ್ತೀನಿ. ಸೊ ಇಲ್ಲಿ ಜೀಸಸ್ ಆಸ್ ಎ ಸೇವಿಯರ್ ಅಂದ ಲಾರ್ಡ್, ದೋಸ್ ಹೂ ಅಕ್ಸೆಪ್ಟೆಡ್ ಜೀಸಸ್ ಆಸ್ ಎ ಸೇವಿಯರ್ ಹ್ಯಾವ್ ಬೀನ್ ಬೋರ್ನ್ ಅಗೇನ್ ಅನ್ಕರಪ್ಟಬಲ್ ಸೀಡ್ ಇನ್ ದ ಬಟ್ ಇನ್ಕರಪ್ಟಬಲ್ ಬೈ ವರ್ಡ್ ಆಫ್ ಗಾಡ್ ವಿಚ್ ಲಿವ್ ಇನ್ ಅಬೈಡ್ ಫಾರ್ ಎವರ್. ಆಲ್ದೋ ವಿ ಆರ್ ಫ್ರಮ್ ಆದಮ್ ಸೀಡ್, ವಿ ಹ್ಯಾವ್ ಬೀನ್ ರೆಡೀಮ್ಡ್ ಬೈ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ನೋಡ್ಕೊಬೇಕು. ಆದಿಂದನೇ ಬಂದಿದ್ದು, ನಮ್ಮ ಹತ್ರ ಪಾಪ ಇದೆ, ಆದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಏನಾಗಿದ್ವಿ, ಪರಿಶುದ್ಧ ಹೊಂದಿದೀವಿ, ಆ ರಕ್ತದಿಂದ ಪರಿಶುದ್ಧ ಹೊಂದಿದೀವಿ. ಆ ರಕ್ತ ಯಾವ ತರ ರಕ್ತ ಅಂದ್ರೆ ಪಾಪ ಇಲ್ಲದ ಒಂದು ರಕ್ತದಿಂದ ಏನಾಗಿದೀವಿ ನಾವು, ಪರಿಶುದ್ಧ ಹೊಂದಿದೀವಿ. ವಿ ಆರ್ ಎ ಸ್ಪಿರಿಚುವಲ್ ಆಫ್ಸ್ಪ್ರಿಂಗ್ ಥ್ರೂ ದ ಬ್ಲಡ್ ಆಫ್ ಕವನಂಟ್, ಬ್ಲಡ್ ಕವನಂಟ್ ಇಂದ. ದೇರ್ಫೋರ್ ವಿ ಆರ್ ಅಯರ್ಸ್ ಅಂಡ್ ಜಾಯಿಂಟ್ ಅಯರ್ಸ್ ವಿತ್ ಜೀಸಸ್ ಕ್ರೈಸ್ಟ್. ನಾವೇನ್ ಸಿಸ್ಟರ್ ಆಗಿದೀವಿ, ಬಾಧ್ಯರು ಅಂದಿದೀವಿ, ಸಹಬಾಧ್ಯರಾಗಿ ಇದ್ದೀವಿ ಯೇಸು ಕ್ರಿಸ್ತನ ಜೊತೆ ಅಂತ. ನೀವು ಸೆಕೆಂಡ್ ಪಾರ್ಟ್ ನಾನು ತಗೊಳ್ಳಲ್ಲ, ಜಸ್ಟ್ ಗೋ ಥ್ರೂ ಮಾಡ್ತೀನಿ ನಾನು. ಇದೆ ಸೆಕೆಂಡ್ ಪಾರ್ಟ್ ಇದೆ, ಜೀಸಸ್ ಆಸ್ ಸನ್ ಆಫ್ ಗಾಡ್. ನೋಡಿ ನೀವು ನೋಡುವಾಗ ಎಲ್ಲಾ ಜಾಗದಲ್ಲೂ ಬೈಬಲ್ ಅಲ್ಲಿ ಜೆನಿಸಿಸ್ ಇಂದ ನೋಡುವಾಗ ಆದಮ್ ಹೆಂಗೆ, ಆದಮ್ ಬಿಗೇಟ್ ಸೇತ್, ಸೇತ್ ಬಿಗೇಟ್ ಇನೋಸ್ ಅಂತ, ಆಬ್ರಾಮ್ ಬಿಗೇಟ್ ಐಸಾಕ್, ಐಸಾಕ್ ಬಿಗೇಟ್ ಜೇಕಬ್, ಜೇಕಬ್ ಬಿಗೇಟ್ ಜೂಡಾ ಅಂತ ಬರುತ್ತೆ. ಬಿಗೇಟ್ ಅಂದ್ರೆ ಏನು ಅಂತ ನೋಡುವಾಗ
ಇದೇ ರೀತಿ ನೀವು ನೋಡ್ತಾ ಇರುವಾಗ ಎಲ್ರಿಗೂ ಬಿಗೆಟ್ 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 ಅಂತ ಬರ್ತಾ ಇರುತ್ತೆ. ನಾನು ಫಾಸ್ಟಿಗೆ ಹೋಗ್ತಾ ಇದ್ದೀನಿ, ನೀವು ಒಂದ್ ಜಾಗದಲ್ಲಿ ನೋಟಿಸ್ ಮಾಡ್ಬೋದು. ಜೀಸಸ್ ಕ್ರೈಸ್ಟ್ ಮಾತ್ರ ಏನಾಗಲ್ಲ, ಬಿಗೆಟ್ ಅನ್ನೋ ಪದ ಬರಲ್ಲ. ಈ ವಾಸ್ ಬಾರ್ನ್ ಆಫ್ ಮೇರಿ ಅಂತ ಹೇಳ್ತಾರೆ. ಬಾರ್ನ್ ಇಸ್ ಟೋಟಲಿ ಡಿಫೈನ್ ದ ವರ್ಡ್ ಲಿಟ್ರಲಿ ಮೀನ್ಸ್ ಈ ವಾಸ್ ಫಾರ್ಮ್ ಇನ್ ದ ಹರ್ ಇನ್ ಕಂಟೆಕ್ಸ್ಟ್ ಜೀಸಸ್ ದಟ್ ಇಟ್ ವಾಸ್ ಎ ಇಟ್ ವಾಸ್ ಫ್ರಮ್ ಮೇರಿ ಪ್ಯಾಸಿವ್ ಫೆಮಿನೈನ್ ಅಂತಾರೆ, ಫೆಮಿನೈನ್ ಪ್ಯಾಸಿವ್ ಫೆಮಿನೈನ್ ಆ ಮಾತುಗಳು ಮಾತಾಡ್ತಾರೆ. ದ ಟರ್ಮ್ ಸಜೆಸ್ಟ್ ದಟ್ ಎ ಮ್ಯಾನ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಎ ಕನ್ಸೆಪ್ಷನ್ ಪ್ರಾಸೆಸ್ ಇಂಪ್ಲಿಫೈಯಿಂಗ್ ಸೂಪರ್ ನ್ಯಾಚುರಲ್ ಬರ್ತ್ ಆಫ್ ಗಾಡ್ ದಟ್ ಇಸ್ ಜೀಸಸ್ ಅಂತೀವಿ ಆರ್ ಬಿಗಾಟ್ ಅಂತೀವಿ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಲೆಟ್ ಅಸ್ ಸಿ ದ ಪ್ರೊಫೌಂಡ್ ಟ್ರೂತ್ ಅಂಡ್ ದ ವರ್ಡ್ ವಾಸ್ ಮೇಡ್ ಫ್ಲೆಶ್ ಡ್ವೆಲ್ಟ್ ಅಮಾಂಗ್ ಅಸ್ ಅಂಡ್ ವಿ ಬಿಹೇಲ್ಡ್ ದ ಗ್ಲೋರಿ ಅಂಡ್ ದ ಗ್ಲೋರಿ ಆಫ್ ಓನ್ಲಿ ಬಿಗಾಟನ್ ಆಫ್ ಫಾದರ್ ಫುಲ್ ಆಫ್ ಗ್ರೇಸ್ ಅಂಡ್ ಟ್ರೂತ್. ಓದ್ಬಿಡಿಸ್ತೇವೆ ಒಂದು ವಾಕ್ಯ ಜಾನ್ 1:14 1:14 ಹಾ ನಮ್ಮ ಮಧ್ಯದಲ್ಲಿ ಏನಾಗಿದ್ದಾರೆ ಅಂತೆ ಅವರು ವಾಸ ಮಾಡಿದ್ದಾರೆ. ನರ ಅವತಾರ ಎತ್ತಿ ದ ವರ್ಡ್ ವಾಸ್ ಮೇಡ್ ಫ್ಲೆಶ್ ಅಂಡ್ ಇಟ್ ಡ್ವೆಲ್ಟ್ ಅಮಾಂಗ್ ಅಸ್ ಈ ಡ್ವೆಲ್ಟ್ ಅಮಾಂಗ್ ಅಸ್ ಈ ಡ್ವೆಲ್ಟ್ ಇನ್ ದ ಹೂಮ್ ಆಫ್ ದ ಮದರ್ ಮೇರಿ ಆಫ್ಟರ್ ವಿಚ್ ಈ ಕೇಮ್ ಔಟ್ ಫ್ರಮ್ ಮದರ್ ಮೇರಿ ಇಂದ ಆಚೆ ಬಂದ್ರು. ಈ ವಾಸ್ ಫುಲ್ ಆಫ್ ಗ್ರೇಸ್ ಅಂಡ್ ಏನಾಗಿದ್ರೆ ಅಂತ ಸಿಸ್ಟರ್ ನೋಡಿ ಕೃಪೆಯಿಂದಲೂ ಸತ್ಯದಿಂದಲೂ ಏನ್ ಮಾಡಿದಾರಂತೆ ತುಂಬಿದವರಾಗಿದ್ರು. ಈಗ ನಾವು ಏನಾಗಿದ್ದೀವಿ ಅದೇ ಕೃಪೆಯಿಂದಲೂ ಅದೇ ಸತ್ಯದಿಂದಲೂ ಏನಾಗಿದ್ದೀವಿ ತುಂಬಿದವರಾಗಿ ಇದ್ದೀವಿ ಅಂತ ನೋಡ್ತೀವಿ ನಾವು. ಸೊ ದ ಫಸ್ಟ್ ಇಟ್ ಸೇಸ್ ದ ವರ್ಡ್ ಮೇಡ್ ಫ್ಲೆಶ್ ಬಟ್ ಹೂ ಆರ್ ವಾಟ್ ಇಸ್ ದ ವರ್ಡ್ ಅಂತ ನೋಡುವಾಗ ಜಾನ್ 1:1 ಅಲ್ಲಿ ನಾವು ಹೇಳ್ಕೊಂಡು ಬರ್ತೀವಿ. ಅಲ್ಲಿಂದ ನಾವು ನೋಡ್ತಾ ಇರುವಾಗ ಮುಖ್ಯವಾದ ವಿಷಯ ಏನಂದ್ರೆ ಇಟ್ ವಾಸ್ ಜೀಸಸ್ ಹೂ ಕೇಮ್. ಸೆಕೆಂಡ್ಲಿ ಏನಂದ್ರೆ ದ ವರ್ಡ್ ವಾಸ್ ಮೇಡ್ ಫ್ಲೆಶ್. ಅದೇ ರೀತಿ ಹೇಳ್ತೀವಿ ನಾವು ಹೀಬ್ರೂಸ್ ಅಲ್ಲಿ ದ ಬಾಡಿ ದ ವಾಸ್ ಪ್ರಿಪೇರ್ಡ್ ಫಾರ್ ಮೀ ಅದೆಲ್ಲ ಓದ್ಕೊಂಡೇ ಬಂದ್ವಿ ನಾವು. ಜೀಸಸ್ ವಾಸ್ ಬಿಗಾಟನ್ ಬೈ ಗಾಡ್ ನಾಟ್ ಬೈ ಮ್ಯಾನ್ ಇಟ್ ವಾಸ್ ಅ ಸೂಪರ್ ನ್ಯಾಚುರಲ್ ಆಕ್ಟ್ ಅಂತ ನೋಡಿದ್ವಿ. ಸೊ ಈ ಪ್ರಾಸೆಸ್ ಅಲ್ಲಿ ದೇವರು ಏನ್ ಮಾಡ್ತಾರೆ ಮದರ್ ಮೇರಿಂದ ಜೀಸಸ್ ನ ಫಾರ್ಮ್ ಮಾಡ್ಕೊಂಡು ಬರ್ತಾರೆ. ಬೇರೆ ಏಂಜಲ್ ಗ್ಯಾಬ್ರಿಯಲ್ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಂಡು ನಾವು ಅವಾಗೆ ಬಂದ್ವಿ. ಥರ್ಡ್ಲಿ ಗಾಡ್ ಡ್ವೆಲ್ಟ್ ಅಮಾಂಗ್ ಅಸ್. ಫೋರ್ತ್ ಈ ವಾಸ್ ಗ್ಲೋರಿ ಆಫ್ ಗಾಡ್ ವಾಸ್ ದೇರ್ ಈ ವಾಸ್ ದೇರ್ ವಿತ್ ಅಸ್ ವಾಕಿಂಗ್ ಇನ್ ದಿಸ್ ಅರ್ತ್ ನಮ್ಮಲ್ಲಿ ಅವರು ಇದ್ರು. ಲಾಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ವಾಸ್ ಫುಲ್ ಆಫ್ ಗ್ರೇಸ್ ಅಂಡ್ ಟ್ರೂತ್ ಜೀಸಸ್ ವಾಸ್ ನೋ ಸಿನ್. ಅವರಲ್ಲಿ ಪಾಪ ಇಲ್ಲದೆ ಇದ್ರು, ಅವರಲ್ಲಿ ಸುಳ್ಳು ಇಲ್ಲದೆ ಇತ್ತು. ದೇರ್ ವಾಸ್ ನೋ ಡಿಪಿಕ್ಷನ್ ಇನ್ ಹಿಮ್. ಜೀಸಸ್ ವಾಸ್ ಎ ಸನ್ ಆಫ್ ಗಾಡ್ ಕೇಮ್ ಇನ್ ಫ್ಲೆಶ್ ಅಂಡ್ ಫ್ಲೋಯಿಂಗ್ ಥ್ರೂ ಹಿಸ್ ವೇನ್ ವಾಸ್ ಎ ಪ್ಯೂರ್ ಸಿನ್ಲೆಸ್ ಬ್ಲಡ್ ದಟ್ ವುಡ್ ರೆಡೀಮ್ ದ ಫಾಲನ್ ಮ್ಯಾನ್ ಅಂತ ನೋಡ್ತೀವಿ. ಸೊ ಈ ಒಂದು ಪ್ರಾಸೆಸ್ ಎಂಬಾಯ್ಮೆಂಟ್ ಅಂತ ನೋಡ್ತೀವಿ. ಈ ಪ್ರಾಸೆಸ್ ಎಲ್ಲ ಅವಾಗೆ ನೋಡಿದ್ವಿ ನಾವು, ಅದು ಸೆಕೆಂಡ್ ಪಾರ್ಟ್. ಅದು ತುಂಬಾ ನಾವು ಡೀಟೇಲ್ಡ್ ಆಗಿ ಹೋಗಿಲ್ಲ. ನೌ ಏನಪ್ಪಾ ಅಂದ್ರೆ ವಿ ಆರ್ ಕಮಿಂಗ್ ಟು ದ ಕನ್ಕ್ಲೂಷನ್ ಆಫ್ ಇಟ್. ಏನ್ ಕನ್ಕ್ಲೂಷನ್ ಅಂದ್ರೆ ಔ ಆರ್ ವಿ ಆನರಿಂಗ್ ದಿಸ್ ಸ್ಯಾಕ್ರಿಫೈಸ್ ಬ್ಲಡ್. ಇವಾಗ ನಾವು ಏನಾಗ್ತಾ ಇದೀವಿ ಪಾಲುಗಾರಾಗಿ, ಯು ಆರ್ ಗೋಯಿಂಗ್ ಟು ಪಾರ್ಟ್ ಟೇಕ್ ಇನ್ ಟು ದಟ್ ಬ್ಲಡ್ ಅಂಡ್ ಫ್ಲೆಶ್. ಹಂಗೆ ಪಾರ್ಟ್ ಟೇಕ್ ಆಗುವಾಗ ನಾವು ಆ ಒಂದು ಮಹಿಮೆಯನ್ನ ನಾವು ಯಾವ ತರ ಸಲ್ಲಿಸ್ತಾ ಇದೀವಿ. ಡೈಲಿ ವಿ ಆರ್ ಗೋಯಿಂಗ್ ಟು ಪಾರ್ಟ್ ಟೇಕ್. ಇಟ್ ಇಸ್ ನಾಟ್ ದ ಪಾರ್ಟ್ ಟೇಕ್ ವೇರ್ ಕೆಲವು ಜಾಗದಲ್ಲಿ ಕೆಲವು ಕ್ರಿಶ್ಚಿಯನ್ಸ್ ಕೆಲವು ಡಿನಾಮಿನೇಷನ್ಸ್ ಏನ್ ಮಾಡ್ತಾರೆ ಡೈಲಿ ಪಾರ್ಟ್ ಟೇಕ್ ಮಾಡ್ತಾರೆ, ಕೆಲವು ಡಿನಾಮಿನೇಷನ್ಸು ವೀಕ್ಲಿ ಒಂದು ಪಾರ್ಟ್ ಟೇಕ್ ಮಾಡ್ತಾರೆ, ಕೆಲವು ಡಿನಾಮಿನೇಷನ್ಸು ಮಂತ್ಲಿ ಒಂದು ಪಾರ್ಟ್ ಟೇಕ್ ಮಾಡ್ತಾರೆ. ನಾವು ವರ್ಷಕ್ಕೆ ಒಂದು ಪಾರ್ಟ್ ಟೇಕ್ ಮಾಡ್ತೀವಿ ಅಷ್ಟೇ. ಅಷ್ಟೇನಾ ಇಷ್ಟೇನಾ ನಮ್ದು ಮುಗಿತ ಕತೆ ನೋಡಿ. ಎಷ್ಟೋ ವಿಷಯಗಳನ್ನ ಹೇಳ್ಕೊಂಡು ಬಂದೆ ನಾನು ಫಸ್ಟ್ ಇಂದ ನಿಮ್ಗೆ ಎಲ್ಲ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿ ದೇವ್ರು ಎಲ್ಲ ವಿಷಯಗಳನ್ನು ಮಾಡ್ಕೊಂಡು 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 ಬಂದು ಬಂದಿದ್ದು ಇದಕ್ಕೇನಾ? ದೇ ಡೂ ಸಮ್ ಡೂ ವೀಕ್ಲಿ, ಸಮ್ ಡೂ ಮಂತ್ಲಿ, ಸಮ್ ಡೂ ಡೈಲಿ, ಐ ಡೂ ಇಯರ್ಲಿ, ಅಷ್ಟೇ ಅಷ್ಟೇನಾ? ಮುಗೀತ ಕತೆ, ಕ್ಲೋಸ್ ಮಾಡ್ಬಿಡೋಣ. ಇಷ್ಟೇನಾ ನಮ್ದು? ಸಿ ವೆನ್ ವಿ ಆರ್ ಗೆಟಿಂಗ್ ಇನ್ ಟು ದಿಸ್ ಇಟ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಅದರ್ಸ್. ಯಾಕೆಪ್ಪ ಇದು ಇಷ್ಟೊಂದು ವಿಷಯಗಳನ್ನೆಲ್ಲ ದೇವರು ಮಾಡಿದ್ರು ಅಂತ ನೋಡುವಾಗ ಪರಿಪೂರ್ಣತೆ, ಆ ಪರಿಪೂರ್ಣತೆ, ಆ ಪರಿಪೂರ್ಣತೆ ಬರಬೇಕು. ವೆನ್ ಗಾಡ್ ಇಸ್ ಡೂಯಿಂಗ್ ಸಮಥಿಂಗ್ ಯು ವಿಲ್ ಡೂ ಸೋ ಜಸ್ಟ್ಲಿ ದಟ್
ನೋ ವೇರ್ ಈ ವಿಲ್ ಬಿ ಕಾಂಪ್ರಮೈಸಿಂಗ್. ಆದ್ರೆ ನಾವು ಎಲ್ಲಾ ವಿಷಯದಲ್ಲೂ ಯಾವುದೇ ವಿಷಯದಲ್ಲೂ ಕಾಂಪ್ರಮೈಸ್. ಹೌ ಮಚ್ ಆರ್ ವಿ ವೇಸ್ಟಿಂಗ್ ನೋಡಿ, ಡೈಲಿ ನಾವು ಮಾಡುವ ಒಂದೊಂದು ಪಾಪಕ್ಕೂ ಒಂದೊಂದು ಒಂದೊಂದು ಟೈಮು ಪಾಪ ಮಾಡುವಾಗ ಏನ್ ಮಾಡ್ತಾ ಇದೀವಿ, ಆ ಪರಿಶುದ್ಧವಾದ ಆ ರಕ್ತನ ಏನ್ ಮಾಡ್ತಾ ಇದೀವಿ, ವೇಸ್ಟ್ ಮಾಡ್ತಾ ಇದೀವಿ. ಸೋ ಮಚ್ ವಿ ಆರ್ ವೇಸ್ಟಿಂಗ್ ಬಿಕಾಸ್ ವಿ ಆರ್ ಸಿನ್. ವಿ ವಾಂಟ್ ದಟ್ ಬ್ಲಡ್. ನಿನ್ ಪಾಪ ಮಾಡಿದ್ರೆ ಆ ರಕ್ತ ಇರ್ಲೇಬೇಕು. ಪಾಪ ಡೈಲಿ ಪಾಪ ಮಾಡೋದು, ಡೈಲಿ ದೇವ್ರ ಹತ್ರ ಹೋಗಿ ನಿಂತ್ಕೊಳ್ಳೋದು. ಯಾವ್ದಾದ್ರು ಒಂದೇ ಒಂದ್ ದಿವಸ, ಒನ್ ಡೇ ವೇರ್ ವಿ ಹ್ಯಾವ್ ನಾಟ್ ಕಮಿಟೆಡ್ ಸಿನ್, ಒಂದೇ ಒಂದ್ ದಿವಸ. ಇಷ್ಟೊಂದ್ ದಿವಸ ನಾವು ಹುಟ್ಟಿ ಬೆಳೆದಿದ್ವಿ, ಸೋ ಮೆನಿ ಡೇಸ್ ಆರ್ ದೇರ್, ಸೋ ಮೆನಿ ಡೇಸ್ ಆಫ್ಟರ್ ದ ಟ್ರೂತ್. ಯಾವ್ದಾದ್ರು ಒಂದೇ ಒಂದ್ ದಿವಸ ಪಾಪ ಮಾಡದೆ, ಪಾಪ ಥಿಂಕಿಂಗ್ ಇಲ್ದೆ ನಾವ್ ಇದೀವ, ಇರಕ್ಕೆ ಸಾಧ್ಯತನ? ಒಂದೇ ಒನ್ ಡೇ, ಒನ್ ಡೇ. ಹಂಗಂದ್ರೆ ನಮ್ಗೇನ್ ಬೇಕು? ಡೈಲಿ ಆ ರಕ್ತ ಬೇಕು. ಡೈಲಿ ರಕ್ತ ಬೇಕಂದ್ರೆ ಎಷ್ಟು ಆ ರಕ್ತ ಯೂಸ್ ಮಾಡ್ತಾ ಇದೀವಿ ನೋಡಿ. ನೌ ವಿ ಆರ್ ಗೋಯಿಂಗ್ ಟು ಪಾರ್ಟೇಕ್. ಇಟ್ ಇಸ್ ಜಸ್ಟ್ ಎ ಸಿಂಬಲೈಸೇಷನ್. ಒಂದು ವರ್ಷ ಫುಲ್ ಓಡ್ತಾ ಇದೇವ್ರೆ, ನಿಮ್ಗೆ ನಾನು ವಿಧಿಯಾಗಿಲ್ಲ, ವೇಸ್ಟು, ಯಾವ್ದಕ್ಕೆ ನಾನು ಯೂಸ್ ಇಲ್ಲ, ಅದೆಲ್ಲ ಹೇಳ್ಬಿಟ್ಟು ತಿರ್ಗ ಹೋಗಿ ಅದರಲ್ಲೇ ತಿರ್ಗ ತಗೊಳ್ಳೋದು, ತಿರ್ಗ ಪಾಪ ಮಾಡೋದು, ತಿರ್ಗ ತಗೊಳ್ಳೋದು, ತಿರ್ಗ ಪಾಪ ಮಾಡೋದು. ಎಷ್ಟು ಒಬಿಡಿಯನ್ಸ್ ಅಲ್ಲ, ಆದಮಿಂದ ಬಂದಿದ್ವಲ್ಲ, ಆ ಒಬಿಡಿಯನ್ಸ್ ಅಲ್ಲಿಂದನೇ ಬಂತು, ಆ ತೋಟದಿಂದ ಬಂತು. ಇವಾಗ ಅದೇ ತೋಟದಿಂದ ಅದೇ ಭೂಮಿಯಲ್ಲಿ ಇದ್ದೀವಿ, ಹಂಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವಿ ಹ್ಯಾವ್ ಬಿನ್ ಬಿಗಾಟನ್. ಸತ್ಯದಿಂದ, ಕೃಪೆಯಿಂದ ಏನ್ ಮಾಡಿದ್ರು, ತಿರ್ಗ ನಮ್ಮನ್ನ ತಗೊಂಡ್ರು. ಆದ್ರೂ ಏನ್ ಮಾಡ್ತಾ ಇದೀವಿ ನಾವು? ಹೌ ಆಫನ್ ವಿ ಆರ್ ರೆಕಗ್ನೈಸಿಂಗ್ ದಟ್? ಹೌ ಆಫನ್, ಎಷ್ಟು ಎಷ್ಟು ಸತಿ ನಾವು ಬಂದು ಇದನ್ನ ವ್ಯಾಲ್ಯೂ ಮಾಡ್ತಾ ಇದೀವಿ ಅವ್ರ ಡೈಲಿ ಲೈಫಲ್ಲಿ? ಕಣ್ಣು ಬಿಟ್ಟಿದ ತಕ್ಷಣ ಬೆಳಗ್ಗೆ, ಬೆಳಗ್ಗೆ ನಾವು ಕಣ್ಣು ಬಿಟ್ಟಿದ ತಕ್ಷಣ ದೇವ್ರೆ ಇನ್ನೊಂದು ಏನ್ ಮಾಡಿದ್ದೀವಿ, ಇನ್ನೊಂದು ದಿವಸ ಕೊಟ್ಟಿದ್ದೀವಿ ನೀವು. ಆ ಇನ್ನೊಂದು ದಿವಸದಲ್ಲಿ ನಾನು ನಿಮ್ಗೆ ಎಷ್ಟು ಯೋಗ್ಯವಾಗಿರ್ತೀನಿ, ಎಷ್ಟು ಫ್ರೂಟ್ ನಾನು ನಿಮ್ಗೆ ನೀವನ್ನು ಬ್ರೇವ್ ಮಾಡ್ತೀನಿ ಅಂತ ನೋಡಿ. ದೇವ್ರು ಒಂದು ವಾಕ್ಯದಲ್ಲಿ ಹೇಳ್ತಾರೆ, ಡೈಲಿ ನನ್ನ ಕಣ್ಣು ಯಾರಲ್ಲಿ ನೋಡ್ತಾ ಇದೆ ಅಂತೆ, ನಿನ್ನ ನೋಡ್ತಾ ಇದೆ. ನೀನು ಯಾವಾಗಾದ್ರೂ ಒಂದ್ಸತಿ ನನ್ನ ಮಗನ ತರ ಒಂದು ಫ್ರೂಟ್ ಕೊಟ್ಬಿಡ್ತೀಯಾ ಅಂತ ನೋಡ್ತಾ ಇದಾರೆ. ನಿನ್ ಕಣ್ಣು ಬಿಟ್ಟಿದ ತಕ್ಷಣ, ನೀನ್ ನಿದ್ದೆ ಮಾಡ್ತಾ ಇರುವಾಗ ನಿನ್ನ ನಿದ್ದೆ ಮಾಡಿಸ್ತಾರೆ, ಯಾವುದೂ ಇಲ್ಲ. ಕಣ್ಣು ಬಿಟ್ಟಿದ ತಕ್ಷಣ ಎದ್ಬಿಟ್ಟ, ಇವತ್ತು ನನ್ನ ಮಗನ ತರ ಏನಾದ್ರೂ ಒಂದು ಕೊಟ್ಬಿಡ್ತಾನ. ಈ ಸ್ಟ್ಯಾನ್ಲಿ ಯೇಸು ಕ್ರಿಸ್ತನ ತರ ಯಾವ್ದಾದ್ರೂ ಒಂದು ಕ್ಯಾರೆಕ್ಟರ್ ಇವತ್ತು ತೋರಿಸ್ತಾನ, ಯಾವ್ದಾದ್ರು ಒಂದು ಕುಪೆ ಬೇರೆ ಬೇರೆಯವ್ರಿಗೆ ತೋರಿಸ್ತಾನ, ಯಾವ್ದಾದ್ರು ಯಾರಿಗಾದ್ರೂ ಒಬ್ರಿಗೆ ಕ್ಷಮೆ ಕೊಡ್ತಾನ, ಆ ಫರ್ಗಿವ್ನೆಸ್, ಯಾವ್ದಾದ್ರು ಒಂದು ಫ್ರೂಟು ಬೇರ್ ಮಾಡ್ತಾನ. ಇವತ್ತೊಂದು ಕಾಯ್ಕೊಂಡಿದಾರೆ, ಯಾವ ತರ ವಿಷಯದಲ್ಲಿ ಕಾಯ್ಕೊಂಡಿದ್ದಾರೆ? ಅವ್ರ ಮಗನ್ನ ಕೊಟ್ಬಿಟ್ಟು ಅವ್ನ ಮಗನ್ ತರ ನೀವೆಲ್ಲ ಬಂದ್ಬಿಡ್ತೀರಾ, 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 ಬಂದ್ಬಿಡ್ತೀರಾ ಅಂತ ನಮ್ಮನ್ನೆಲ್ಲ ಕಾಯ್ಕೊಂಡಿದ್ದಾರೆ. ನಾನು ನಿಜವಾಗ್ಲೂ ತಮಿಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಾನು ಡಿಫ್ರೆಂಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ, ಕನ್ನಡದಲ್ಲಿ ಮಾಡಕ್ಕೆ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ಯು ಸೋ ಮಚ್ ದಟ್ ವಿ ಆರ್ ಗೋಯಿಂಗ್ ಟು ಪಾರ್ಟೇಕ್ ಅಗೇನ್ ದಿಸ್ ಇಯರ್. ಅದ್ರಲ್ಲಿ ಪಾರ್ಟೇಕ್ ಮಾಡ್ತಾ ಇದ್ವಿ. ಆ ಪಾರ್ಟೇಕ್ ಮಾಡುವಾಗ ನಮ್ಮ ಒಂದು ಈ ಶುದ್ಧವಾದ ಅಶುದ್ಧವಾದ ಹೃದಯನ ಶುದ್ಧಪಡಿಸ್ಕೊಳ್ಬೇಕಂದ್ರೆ ನಮ್ಮನ್ನೇ ನಾವೇನ್ ಮಾಡ್ಬೇಕು, ಒಪ್ಪಿಸ್ಕೊಳ್ಬೇಕು. ದೇವ್ರೆ ನಾನು ನಿಜವಾಗ್ಲೂ ಪಾಪಿನೇ, ಹೌದು ನನ್ನ ಕೈಲಿ ಆಗ್ತಾ ಇಲ್ಲ, ನಮ್ಮ ಕೈಲಿ ಆಗಲ್ಲ, ಅಷ್ಟು ಪರಿಪೂರ್ಣವಾಗಿ ಇರಕ್ಕೆ ಆಗಲ್ಲ. ಜೀಸಸ್ ಕ್ರೈಸ್ತ ತರ ಇರಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಆದ್ರೆ ಅಟ್ಲೀಸ್ಟ್ ಪ್ರಯತ್ನ ಪಡ್ತೀನಿ ನಾನು, ನಾನು ಅದ್ರಲ್ಲಿ ಭಾಗಿ ಆಗಕ್ಕೆ. ಐ ಆಮ್ ನಾಟ್ ಅಟ್ ಆಲ್ ಫಿಟ್, ಅದಕ್ಕೆ ಫಿಟ್ಟೇ ಇಲ್ಲ, ಅದನ್ನ ಮುಟ್ಟಕ್ಕೆ ಫಿಟ್ ಇಲ್ಲ. ಆದ್ರೂ ನಿಮ್ ಕೃಪೆಯಿಂದ ಅದನ್ನ ಮುಟ್ತಾ ಇದ್ದೀನಿ. ದಯವಿಟ್ಟು ಏನ್ ಮಾಡಿ, ನಮ್ಗೆ ಆ ಕೃಪೆ ತೋರಿಸಿ, ತಿರ್ಗಾ ನಾನು ರನ್ನು ತಿರ್ಗಾ ಓಟ ಓಡಿ ನಿಮ್ಗೆ ಆ ಒಂದು ಫಲವನ್ನು ನಾನು ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಅದನ್ನ ಪ್ರಯತ್ನ ಮಾಡಕ್ಕೆ ನನ್ಗೆ ಏನ್ ಮಾಡಿ ಅವಕಾಶ ಮಾಡಿಕೊಡಿ ಅಂತ ನಾವೇನ್ ಮಾಡ್ಬೇಕು. ಯಾಕಂದ್ರೆ ಆ ಒಂದು ರಕ್ತ ಇಟ್ ಈಸ್ ನಾಟ್ ಎ ಸಿಂಪಲ್ ಬ್ಲಡ್, ಬೇರೆಯವ್ರ ರಕ್ತ ತರ. ಆ ಕಾಲದಲ್ಲಿ ಎಷ್ಟೋ ರಕ್ತ ಕೊಟ್ಬಿಟ್ರು, ಎಷ್ಟೋ ಬಲಿ ಕೊಟ್ಬಿಟ್ರು, ಯಾವುದು ಯೂಸಿಕ್ ಇಲ್ಲ ಅಂದ್ಬಿಟ್ರು. ಅದೆಲ್ಲ ಯಾವ್ದಕ್ಕೂ, ಇದು ಒಂದೊಂದು ಡ್ರಾಪ್ಸ್ ಇಸ್ ವೆರಿ 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 ವೆರಿ. ನಾವು ಮಾಡುವ ಒಂದೊಂದು ಡ್ರಾ ಒಂದೊಂದು ಪಾಪನೋ ಅಲ್ಲ ಒಂದು ಡ್ರಾಪ್ ತಗೊಂಡ್ಬೇಕು. ನಾವು ಮಾಡುವ ಒಂದೊಂದು ನಿಷ್ಕಲಂಕವಾದ ವಿಷಯಗಳು ಅಲ್ಲಿ ದೇವ್ರು ಏಟು ಕೊಟ್ಟಿದ್ದಾರೆ. ಒದೆ ತಿಂದಿರ್ಬೇಕು. ಎಂತ ಒದೆ, ಎಂತ ಏಟು, ಆ ಏಟು ನಾವು ಮಾಡುವಾಗ ನಾವು ಯೋಚನೆ ಮಾಡ್ಬೇಕು. ನಾನು ಇವಾಗ ಮಾಡಿದ ಪಾಪಕ್ಕೆ ಯಾರು ಒದೆ ತೆಗಿತಾ ಇದ್ದಾರೆ? ಯೇಸು ಕ್ರಿಸ್ತ ತಿಂತಾರೆ. ಆ ರಕ್ತ ಅಲ್ಲಿ ಸುರಿತಾ ಇದ್ದಾರೆ. ಆ ರಕ್ತ ಸುರಿದಿದ್ದು ಯಾರಕ್ಕೋಸ್ಕರ?
ನಾನ್ ಮಾಡಿರೋ ಪಾಪಕ್ಕೋಸ್ಕರ, ನಾವು ಮಾಡಿರೋ ಪಾಪಕ್ಕೋಸ್ಕರ ಡೈಲಿನೂ ಆ ರಕ್ತ ಬೀಳ್ತಾ ಇದೆ. ಯಾವಾಗಂದ್ರೆ ಒಂದ್ ಸತಿ ಆದ್ರೂ ಆ ರಕ್ತಕ್ಕೆ ನಾವು ವ್ಯಾಲ್ಯೂ ಕೊಡ್ತೀವಾ? ಒಂದೇ ಒಂದ್ ದಿವಸ ಪಾಪ ಇಲ್ದೆ, ಯೋಚನೆ ಇಲ್ದೆ, ರಾಂಗ್ ಥಿಂಕಿಂಗ್ ಇಲ್ದೆ, ಡಿಸೊಬಿಡಿಯನ್ಸ್ ಇಲ್ದೆ ಆಗ್ತಾ ಇದೆ. ಲೆಟ್ ಅಸ್ ಆಸ್ಕ್ ದಟ್. ನಾವು ದೇವ್ರನ್ನ ಕೇಳೋಣ, ಪಾ ದಯವಿಟ್ಟು ನಮ್ಮನ್ನ ಕ್ಷಮಿಸಿ, ನಾವು ಆ ಒಂದು ವಿಷಯದಲ್ಲಿ ಭಾಗಿಯಾಗಕ್ಕೆ ನಮ್ಗೆ ಒಂದು ಚಾನ್ಸ್ ಕೊಡಿ ಅಂತ ಕೇಳಿ ನಾವು ಇನ್ನೂ ಓಡ್ಬೇಕು ಖಂಡಿತವಾಗ್ಲು. ಎಲ್ಲಾ ಮಹಿಮೇನು ದೇವ್ರಿಗೆ, ನಮ್ಗೆ ಗೊತ್ತು, ಎಲ್ಲಾನು ಗೊತ್ತು, ಆದ್ರೂ ಪಾಪದಿಂದ ಬರಕ್ ಆಗ್ತಾ ಇಲ್ಲ. ಅದನ್ನ ದೇವ್ರ ತಿರ್ಗಾ ತಿರ್ಗಾ ನಾವು ಕೇಳಿದ್ರೆ ಖಂಡಿತವಾಗ್ಲು ಏನ್ ಮಾಡ್ತಾರೆ, ಪರಿಶುದ್ಧತೆ ಒಂದಕ್ಕೆ ಆ ಪರಿಶುದ್ಧತೆ ಬರಕ್ಕೆ ದೇವ್ರ ಏನಾದ್ರು ಖಂಡಿತವಾಗ್ ನಮ್ಗೆ ಆ ಪವಿತ್ರಾತ್ಮವನ್ನು ಕೊಟ್ಟು ನಮ್ಮನ್ನ ಏನ್ ಮಾಡ್ತಾರೆ, ನಡೆಸ್ತಾರೆ. ಎಷ್ಟೋ ಟೈಮ್ ತಗೊಂಡ್ಬಿಟ್ಟೆ ನಾನು, ದಯವಿಟ್ಟು ಕ್ಷಮಿಸಿ, ತುಂಬಾ ವಿಷಯಗಳನ್ನ ಮಿಸ್ ಮಾಡ್ಕೊಂಡು ಬಂದೆ. ಇದು ಆಕ್ಚುಲಿ ಎರಡು ಸಬ್ಜೆಕ್ಟು, ನಾನು ಒಂದೇ ಸಬ್ಜೆಕ್ಟ ಕ್ಲಬ್ ಮಾಡಿ ಒಂದೇ ಸತಿ ನಿಮ್ಗೆ ಕೊಟ್ಟಿದ್ದು. ಎಷ್ಟಾಗತ್ತೋ ನನ್ನ ಕೈಯಿಂದ ನನಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಏನೋ ತಪ್ಪಿದ್ರೆ ಕ್ಷಮಿಸಿ, ದೇವ್ರು ನಮ್ಮನ್ನು ಆಶೀರ್ವದಿಸಿ ಖಂಡಿತವಾಗ್ ನಡೆಸ್ತಾರೆ. ಆ ಒಂದು ವಿಶ್ವಾಸದಿಂದ ನಾವು ಓಡೋಣ. ದಯವಿಟ್ಟು ನನ್ನ ಒಂದು ಕನ್ನಡವನ್ನು ಕ್ಷಮಿಸ್ಬೇಕಂತ ತಿರ್ಗಾ ಕೇಳ್ಕೊತಾ ಇದ್ದೀನಿ. ನಿಮ್ಗೆಲ್ರಿಗೂ ಧನ್ಯವಾದ ಹೇಳ್ಕೊಳ್ತಾ ಈ ಒಂದು ಪಾಠವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಬ್ರದರ್. ಸಹೋದರ ಮುಖಾಂತರ ನಮಗೆ ತನ್ನ ವಾಕ್ಯ ಸಂದೇಶವನ್ನು ನೀಡಿದ ಪರಲೋಕದ ತಂದೆ ದೇವರಿಗೂ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತು ವಾಕ್ಯ ಸಂದೇಶ ನೀಡಿದ ಸಹೋದರರಿಗೂ ಎಲ್ಲ ಸಹೋದರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಈಗಲಿಗೆ ಅಸ್ವಸ್ಥವಾಗಿರೋ